ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಮತ್ತು ಕ್ಯಾನ್ಸರ್ಗೆ ಕಾರಣ. ಆತ್ರೇಯ 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 ಆತ್ರೇಯ, ನಿನಗೆ ಫೋನ್ ಬಂದಿದೆ. ಹಲೋ ಹಲೋ ಮಾವ. ಲೇ ಸೀನು. ಹಾ ಹೇಳಿ, ಹೇಗಿದ್ದೀರಾ? ಆದಷ್ಟು ಬೇಗ ಮನೆಗೆ ಬರೋ. ಇನ್ ಫೋರ್ ಅವರ್ಸ್ ಅಲ್ಲಿ ಬೆಂಗಳೂರಿಗೆ ಟ್ರೈನ್ ಇದೆ ಕಣೋ, ಕೋಲಾರದಲ್ಲಿ ಹಿಡ್ಕೋಬಹುದು. ಧೈರ್ಯವಾಗಿರು, ಹುಷಾರು. ಮಾವ ಏನಾಯ್ತು? ಏನ್ ಮಾತಾಡ್ತಾ ಇದೀಯ ಮಾವ? ಇದು ಈ ಮೂವಿನಲ್ಲಿ ಎಷ್ಟು ಇಂಪಾರ್ಟೆಂಟ್ ಸೀನ್ ಅಂದ್ರೆ, ಅಲ್ಲಿ ಕೆಳಗೆ ಕುತ್ಕೊಂಡಿದ್ದಾನೆ ನೋಡು, ಅವನೇ ಕೈಸರ್ ಸೋಜೆ. ಇದೆಲ್ಲ ನಡೆಸೋದು ಅವನೇ ಆಕ್ಚುಲಿ. ಓ ಶಿಟ್, ಹೌದಾ? ಯಾ, ಫಸ್ಟ್ ಟೈಮ್ ನಾನು ನಿನ್ನ ಹಾಗೆ ರಿಯಾಕ್ಟ್ ಮಾಡಿದೆ, ಆದರೆ ಸೆಕೆಂಡ್ ಟೈಮ್ ನೋಡಿದಾಗ ಫಸ್ಟ್ 5 ಮಿನಿಟ್ಸ್ನಲ್ಲಿ ಅವನೇ ಕಿಲ್ಲರ್ ಅಂತ ಕಂಡಿಡ್ದೆ. ಅವ್ನು ನೋಡು, ಏನು ಗೊತ್ತಿಲ್ಲದರು ಅಂತಾರೆ, ಹೆಂಗೆ ಕೂತಿದ್ದಾನೆ ನೋಡು. ಒಂದು ಕ್ರೈಮ್ ಸೀನ್ಗೆ ಹೋದಾಗ ಇವನೇನ್ ಮಾಡಿರ್ತಾನೆ ಬಿಡು ಅಂತ ನಿನ್ಗನ್ಸಿದ್ರೆ ಅವನೇ ನಿನ್ನ ಪ್ರೈಮ್ ಸಸ್ಪೆಕ್ಟ್. ಅವನ್ ನೋಡು, ಅಲ್ಲಿರೋ ಡೀಟೇಲ್ಸ್ನಲ್ಲಿ ಪೊಲೀಸ್ ಅವನಿಗೆ ಕತೆ ಹೇಳ್ತಾನೆ. ಸ್ಟಾಪ್ ಸ್ಟಾಪ್, ಅವನು ಯಾವ ಟೈಮಿಗೆ ಬಂದ? 3:44. ಯಾವ ಬಿಲ್ಡಿಂಗ್ ಹತ್ರ? 3:14. ಹಾ, ಅವನಿಗೆ ಹಾಗೆ ಗೊತ್ತು? ಹಾ, ಅಲ್ಲಿ ಗೊತ್ತಾಗೋಗುತ್ತೆ, ಡಿಕ್ಯಾಪ್ರಿಯೋ ಪೊಲೀಸ್ ಅಂತ. ಓ ಶಿಟ್, ಹೌದಾ? ಹೌದು. ಪ್ರತಿ ಸಾರಿ ಹಿಂಗೆ ರಿಯಾಕ್ಟ್ ಆಗಬೇಡ, ಒಂದ್ಸರಿ ಆದ್ರೆ ಸಾಕು. ಎಂಥ ಪರ್ಫೆಕ್ಟ್ ಪ್ಲಾನ್ ಆದರೂ
ಚಿಕ್ಕ ತಪ್ಪು ಮಾಡಿರ್ತಾರೆ, ಅದನ್ನ ನಾವು ಹಿಡಿಬೇಕು. ಪ್ಲೇ ಮಾಡು. ಡಿಕ್ಯಾಪ್ರಿಯೋ, ಡಿಕ್ಯಾಪ್ರಿಯೋ ಅಂದ್ರೆ ನಿಂಗೆ ಇಷ್ಟನ ಹೇಳು? ತುಂಬಾ ಇಷ್ಟ ಸರ್. ಹೌದಾ? ಏನ್ ಮದುವೆ ಮಾಡ್ಕೋತೀಯಾ? ಚಾನ್ಸ್ ಇದ್ರೆ ಮಾಡ್ಕೋತೀನಿ ಸರ್. ನೋ, ಬೇಕಂತಾನೆ ಟ್ರಿಕ್ ಕ್ವಶನ್ ಕೇಳಿದೆ. ಡಿಟೆಕ್ಟಿವ್ಸ್ಗೆ ಪರ್ಸನಲ್ ಲೈಫೇ ಇರೋದಿಲ್ಲ. ಕ್ರೈಮ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಫೋಕಸ್ ಎಲ್ಲ ಕ್ರೈಮ್ ಮೇಲೆ ಇರಬೇಕು. ಓಕೆ, ಸಾರಿ ಸರ್. ಈಗ ಹೇಳು, ಡಿಕ್ಯಾಪ್ರಿಯೋ ಅಂದ್ರೆ ನಿಂಗೆ ಇಷ್ಟನಾ? ಡಿಕ್ಯಾಪ್ರಿಯೋ ಅವನು ಯಾರು? ಟಾಮ್ ಹ್ಯಾಂಕ್ಸ್ ಬಂದ. ಡಿಕ್ಯಾಪ್ರಿಯೋನ್ ಮೀಟ್ ಆದ್ನ? ಹೋಟೆಲ್ಗೆ ಹೋದ್ನ? ವಾಲೆಟ್ ಕೊಟ್ನ? ಅದ್ರಲ್ಲಿ ಏನಿದೆ ಅನ್ಕೊಂಡಿದ್ಯಾ? ಖಾಲಿ ಹಾಳೆಗಳು. ಟಾಮ್ ಹ್ಯಾಂಕ್ಸ್ ಅಂತ ದೊಡ್ಡ ಡಿಟೆಕ್ಟಿವ್ ಮೋಸ ಹೋದ ನೋಡು. ಅಬ್ಬಾ, ಏಜೆಂಟ್ ಆತ್ರೇಯ, ಸರೀಶ್. ಹಾಂ ಹೇಳೋ. ಓಕೆ ಓಕೆ, ರೈಟ್. ಏನಾಯ್ತು ಸರ್, ಏನಾದ್ರೂ ಗುಡ್ ನ್ಯೂಸಾ? ಕೋಲಾರದಲ್ಲಿ ಗಾಂಧಿ ಮೂರ್ತಿ ಹತ್ರ ಯಾರೋ ಹೋದ್ರಂತೆ. ಅಂದ್ರೆ ಕೇಸ್ ಕಾಲು, ಸುಸೈಡೋ ಮರ್ಡರೋ ಗೊತ್ತಿಲ್ವಂತೆ. ಓ, ಬಾ ಹೋಗೋಣ. ಯಾ, ನೋಡಿದ್ಯಾ ಡಿಟೆಕ್ಟಿವ್ಸ್ ಹೆಂಗಿದ್ದಾರೆ? ನಾವು ಎಲ್ಲ ಹಾಗೆ ಮಾಡಬೇಕು. ಓಕೆ, ರೊಟೀನ್ ಆಗಿ ಬೋರಿಂಗ್ ಆಗಿ ಇರಲೇಬಾರ್ದು. ನಮ್ಗಂತಾನೆ ಒಂದು ಯೂನಿಕ್ನೆಸ್ ಇರಬೇಕು. ನಾವು ಏನು ಮಾಡಿದ್ರು ಹೀಗೆ ಸ್ಟೈಲ್ ಆಗಿರಬೇಕು. ಈ ಥರ ಕೆಳಗೆ ಬಿದ್ದಾಗ ಏನು ಮಾಡ್ಬೇಕು ಸರ್? ಆ ಕಡೆ ತಿರುಗು. ಯಾರಾದರೂ ನೋಡೋಕೆ ಮುಂಚೆ ಎತ್ಕೊಂಡು ಮತ್ತೆ ಹಾಕ್ಕೊಳ್ಬೇಕು. ಓ ಓಕೆ, ನಡಿ. ನಿಂಗೆ ಕ್ರೈಮ್ ಸಾಲ್ವ್ ಮಾಡೋಕೆ ಎಲ್ಲಿಗೆ ಹೋಗ್ತಿದ್ಯಾ ಸರ್? ಲೈಟ್ಸ್, ಫ್ಯಾನ್, ಟಿವಿ? ನೋ, ಕಾಲ್ ಬಂದಾಗ ಹಾಗೆ ಹೊರಟು ಬಿಡಬೇಕು. ಆ ಟಿವಿ ಆನ್ನಲ್ಲೇ ಇರಬೇಕು, ಫ್ಯಾನ್ ತಿರುಗ್ತಾ ಇರಬೇಕು, ಲೈಟ್ ಆನ್ನಲ್ಲೇ ಇರಬೇಕು, ಶಟರ್ ಓಪನ್ ಇರಬೇಕು. ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ, ಕ್ರೈಮ್ ಸೀನ್ ಹೋಗಬೇಕಾದ್ರೆ ಕೈಯಲ್ಲಿ ಕಾಫಿ ಇದನ್ನ ಈ ಥರ ಕುಡಿತಾ ಒಂದು ಅರ್ಜೆನ್ಸಿಯಲ್ಲಿ ನಡಿಬೇಕು. ಟ್ರೈ ಮಾಡು. ಇವನು ಹಾಕಲ್ವಂತೆ ಲಾಕು, ಇವನು ನಮ್ಮೂರಿನಲ್ಲೇ ದೊಡ್ಡ ಜಾಕು. ಡ್ರೆಸ್ ಯಾಕೆ ಹೀಗಂತ ಡೌಟ್ ಸಾಕು. ಇವನ್ ಡ್ಯೂಟಿ ಹತ್ತಿದ್ರೆ ಶಾರ್ಪ್ ಜಾಕ್. ಲೇಯ್, ನೀನ್ ಕ್ರಿಮಿನಲ್ ಆದ್ರೆ ಇಲ್ಲಿ ಕೇಳೋ, ನಿನ್ ಚಾಳಿಗಿನ್ನು ಗುಡ್ ಬೈ ಹೇಳೋ. ಹೊಸ ಕೊಟ್ಮೇಲೇ ಅಯೋಗ್ಯ. ಇವರೆಲ್ಲರಿಗೂ ನನ್ನ ಮೇಲೆ ಪ್ರೀತಿ, ಇವನ್ನಾರು ಹೊಸಬ ಅನ್ಸುತ್ತೆ, ಇಗ್ನೋರ್ ಮಾಡು. ಇನ್ನೇನು, ನಿಮಗೆ ಸಡನ್ನಾಗಿ ಡಿಟೆಕ್ಟಿವ್ ಪ್ರೊಫೆಷನ್ ಮೇಲೆ ಇಂಟ್ರೆಸ್ಟ್ ಯಾಕೆ ಬಂದಿದೆ? ಸಡನ್ನಾಗಿ ಏನಿಲ್ಲ ಸರ್, ನಾವು ಚಿಕ್ಕೋರಿದ್ದಾಗ ಇಂಗ್ಲೀಷಲ್ಲಿ ಹೌಂಡ್ ಆಫ್ ಭಾಸ್ಕರ್ ವಿಲ್ಲಾ ಅನ್ನೋ ಟೇಲ್ ಇತ್ತಲ್ಲ. ದೇವ್ರೆ, ಭಾಸ್ಕರು ಸುಧಾಕರು ಅಲ್ಲ, ಭಾಸ್ಕರ್, ಹೌಂಡ್ ಆಫ್ ಭಾಸ್ಕರ್ ವಿಲ್. ಹಾಂ, ಅದೇ ನಮ್ಮ ಕಾರು. ಫಾಸ್ಟಾಗಿ ಡೋರ್ ಓಪನ್ ಮಾಡು. ಹೇ ಟೊಮೆಟೋ ಗಾಯ್, ನಾವು ಸುಮ್ಮನೆ ಹೋಗೋಣ, ಇನ್ನೂ ಬೋಡಿನೇ ಆಗಿಲ್ಲ. ಈ ಡೋರ್ ಅಲ್ಲ ಆ ಡೋರು. ಸಾರಿ ಸರ್. ಹೇ ವಾಟ್ಸಾಪ್, ಈ ಡೋರ್ನ ನಾನು ಹೇಳಿದ್ದು. ಸಾರಿ ಸರ್, ಸಾರಿ. ಕುತ್ಕೋ. ಡ್ರೈವರ್ ಎಲ್ಲಿ ಸರ್? ಟೀ ಕುಡಿಯೋಕೆ ಹೋಗಿದ್ದಾನಾ? ಏನೂ ಮಾತಾಡ್ತಿಲ್ವಲ್ಲ ಸರ್. ಯಾರು ಡ್ರೈವ್ ಮಾಡ್ತಾರೆ ಈಗ ಡ್ರೈವರ್ ಇಲ್ಲದೆ ಹೋದ್ರೆ? ಹೋಗಣ್ವಾ ಸರ್, ಹೋಗಣ. ಸ್ನೇಹ ಸರ್,
ನೆಕ್ಸ್ಟ್ 10 ಡೇಸ್ ಲಿಸ್ಟ್ ಮಾಡಿದ್ದೀನಿ. ನಾಳೆ ಮಾರ್ನಿಂಗ್ ಎಂಟಿ ಸ್ಟಮಕ್ ಅಲ್ಲಿ ಫಸ್ಟ್ ಶಶಾಂಕ್ ರೆಡೆಂಪ್ಷನ್ ಸಿನಿಮಾ ನೋಡು. ಬ್ರೇಕ್ಫಾಸ್ಟ್ ಆದ್ಮೇಲೆ ಈ ಸೈಲೆನ್ಸ್ ಆಫ್ ದಿ ಲ್ಯಾಂಪ್ಸ್ ನೋಡು. ಲಂಚ್ಗೂ ಅರ್ಧ ಗಂಟೆ ಮುಂಚೆ ಇದು ಹೈಲಿ ಕಾನ್ಫಿಡೆನ್ಷಿಯಲ್. ಇದು ಡಿನ್ನರ್ ಆದ್ಮೇಲೆ ಶಟರ್ ಐಲ್ಯಾಂಡ್. ನೆಕ್ಸ್ಟ್ 10 ಡೇಸ್ ಇದನ್ನು ಫಾಲೋ ಮಾಡು. ನೆಕ್ಸ್ಟ್ ಮಂತ್ ಇಂದ ಥ್ರಿಲ್ಲರ್ ಮೂವೀಸ್ ಆಗಲಿ ಸಸ್ಪೆನ್ಸ್ ಮೂವೀಸ್ ಆಗಲಿ ನೋಡಿದಾಗ ಫಸ್ಟ್ 10 ಮಿನಿಟ್ಸ್ನಲ್ಲಿ ಕಳ್ಳ ಯಾರು ಅಂತ ಹೇಳ್ಬಿಡ್ಬೇಕು. ನಿನ್ನ ಅಸೈನ್ಮೆಂಟ್ ಇದೆ. ಗುಡ್, ಓಕೆ ಸರ್. ಅಷ್ಟಕ್ಕೂ ಎಲ್ಲಿ ಹೋಗ್ತಿದ್ದೀವಿ ಸರ್? ಯಾರು ಮರ್ಡರ್ ಆಗಿರೋದು? ಕ್ರೈಮ್ ಬಗ್ಗೆ ಕಾರಲ್ಲಿ ಡಿಸ್ಕಸ್ ಮಾಡಬಾರ್ದು, ಅದೆಲ್ಲ ಕಾರ್ ಹಿಡಿದ್ಮೇಲೆ. ಹಾಂ, ಈಗ ಓನ್ಲಿ ಕ್ಯಾಶುವಲ್ ಆಗಿ ಮಾತಾಡಬೇಕು. ಕಾರ್ ಹಿಡಿದ ತಕ್ಷಣ ಅಲರ್ಟ್ ಆಗಿ ಕ್ರೈಮ್ ಬಗ್ಗೆ ಮಾತ್ರ ಮಾತಾಡಬೇಕು. ಈಗ ಬರೀ ಕ್ಯಾಶುವಲ್. ಹೌದಾ, ಈ ಥರ. ಹಾ ಹಾ, ಇನ್ನೇನು ಗಡಿಸಿರ ಗೊಡಿಸು. ಓಹೋ, ಬ್ರೇಕ್ಫಾಸ್ಟ್ ಮಾಡಿದ್ಯಾ? ಮಾಡಿದೆ ಸರ್, ಇಡ್ಲಿ ಉದ್ದಿನ ವಡೆ. ಉದ್ದಿನ ವಡೆ ಅಂದರೆ ನಂಗೆ ಎಷ್ಟು ಇಷ್ಟ ಗೊತ್ತಾ? ಟೇಸ್ಟ್ ಚೆನ್ನಾಗಿದ್ರೆ ಎಷ್ಟು ದೂರ ಆದರೂ ಹೋಗಿ ತಿಂತೀನಿ. ನಮ್ಮ ಗಾಂಧಿಮೂರ್ತಿ ಮುರುಳಿಕೃಷ್ಣ ಹೋಟೆಲ್ ಪಕ್ಕದಲ್ಲಿ ಗಾಡಿಯವನು ಉದ್ದಿನ ವಡೆನ ಹಾಕ್ತಾನೆ, ಹೆಂಗೆ ಹಾಕ್ತಾನೆ ಗೊತ್ತಾ? ಅಬ್ಬ, ಸೂಪರ್, ಹೋಗ್ಲಿ ಬಿಡು. ನಂಗೆ ಆ ಪ್ಲೇಸ್ ಗೊತ್ತು ಸರ್. ಹೌದಾ? ಇಂಟರ್ಮಿಡಿಯೇಟಲ್ಲಿ ನಾನು ನನ್ನ ಫ್ರೆಂಡು ಅಲ್ಲಿ ದಿನಾ ತಿಂತಿದ್ವಿ. ಅವನು ಕರೆಕ್ಟಾಗಿ 4 o'clock ಗಾಡಿ ಹಾಕ್ತಾನೆ. ಆ ಗಾಡಿ ಮೇಲೆ ಹಾಕೋ ಫಸ್ಟ್ ಉದ್ದಿನ ವಡೆ ತಿನ್ನೋದು ನಾನೇ. ಒಂದಿನ ಏನಾಯ್ತು ಗೊತ್ತಾ? ನಾವಲ್ಲಿ ಕ್ಲಾಸ್ ಬಂಕ್ ಮಾಡಿ ಹೋಗಿದ್ವಿ, ಅದೇ ಟೈಮ್ಗೆ ಆ ಗಾಡಿ ಹತ್ರ ನಮ್ಮ ಮಾವ ಬಂದಿದ್ರು. ಆಗೇನಾಯ್ತು ಸರ್? ಮಾವ ನೋಡ್ಬಿಟ್ರ? ಹುಡುಗಿ ಹೆಸರು ಸಂಜನಾ, ನಿನ್ನೆ ರಾತ್ರಿ 12 ಗಂಟೆಗೆ ಸುಸೈಡ್ ಮಾಡ್ಕೊಂಡಿದ್ದಾಳೆ. ಹೇಳಿದ್ನಲ್ಲ, ಕಾರ್ನಲ್ಲಿರೋರ್ಗೂ ಮಾತ್ರ ಕ್ಯಾಶುವಲ್ ಡಿಸ್ಕಷನ್ಸ್. ಕಾರ್ ಇಳಿದ ತಕ್ಷಣ ಅಲರ್ಟ್ ಆಗಿ ಓನ್ಲಿ ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕು. ಲೆಟ್ಸ್ ಗೋ. ಯಾರೋ ಪ್ಲಾನ್ ಮಾಡಿ ಮರ್ಡರ್ ಮಾಡಿದ್ದಾರೆ. ಹೇಗೆ ಹೇಳ್ತೀರಾ ಸರ್? ಟೇಬಲ್ ಮೇಲೆ ಸುಸೈಡ್ ನೋಟ್ ನೋಡು, ಲೆಫ್ಟಿಗೆ ಟಿಲ್ಟ್ ಆಗಿದೆ. ಇವಳು ಬರೆದಿರೋ ನೋಟ್ಸು ಬುಕ್ಸು ಎಲ್ಲ ರೈಟಿಗೆ ಟಿಲ್ಟ್ ಆಗಿದೆ. ಪೆನ್ನೇನೋ ನೋಟ್ಬುಕ್ಗೆ ಲೆಫ್ಟ್ನಲ್ಲಿದೆ, ಟೇಬಲ್ ಲ್ಯಾಂಪು ರೈಟ್ನಲ್ಲಿದೆ. ಅವಳಿಗೆ ಬೇಕಾಗಿರೋ ಈ ಟೇಬಲ್ಲು, ಕೂಲ್ ಡ್ರಿಂಕ್ಸು, ಫೋನು, ಚಾಕ್ಲೇಟು ಎಲ್ಲ ಲೆಫ್ಟ್ನಲ್ಲಿದೆ. ಶಿ ಈಸ್ ಲೆಫ್ಟ್ ಹ್ಯಾಂಡೆಡ್. ಗನ್ಯಾಕ್ ರೈಟ್ ಹ್ಯಾಂಡ್ನಲ್ಲಿದೆ. ಇಷ್ಟು ಡಾಮಿನೆಂಟ್ಲಿ ಲೆಫ್ಟ್ ಹ್ಯಾಂಡೆಡ್ ಲೇಡಿ ಸಾಯೋಕ್ಕೆ ಮುಂಚೆ ರೈಟ್ ಹ್ಯಾಂಡಲ್ಲಿ ಶೂಟ್ ಮಾಡ್ಕೋತಾಳೆ. ಪಾಯಿಂಟ್ ನಂಬರ್ 2, ಹೋಗ್ಲಿ ರೈಟ್ ಹ್ಯಾಂಡಲ್ ಶೂಟ್ ಮಾಡ್ಕೊಂಡಿದ್ದಾಳೆ ಅನ್ಕೊಳ್ಳೋಣ. ಬಿದ್ದಾಗ ಕೈಯಿಂದ ಗನ್ ಕೂಡ ಬೀಳ್ಬೇಕಿತ್ತಲ್ವಾ? ಲೀಸ್ಟ್ ಕೇಸ್ ಪಾಸಿಬಿಲಿಟಿ ಆ ಶಾಕ್ಗೆ ಗನ್ ಕೈಯಲ್ಲೇ ಉಳ್ಕೊಳ್ತು ಅನ್ಕೊಳ್ಳೋಣ. ಆ ಫಿಂಗರ್ ಟ್ರಿಗರ್ ಮೇಲೆ ಇರಬೇಕು, ಯಾರೋ ಇಟ್ಟಿರೋ ಹಾಗೆ ಈ ಥರ ಅರ್ಧ ಕೈಯಲ್ಲಿರಬಾರ್ದು. ಪಾಯಿಂಟ್ ನಂಬರ್ 3, ಸಿಗರೆಟ್ ಸೇದೋರಿಗೆ ಒಂದು ಅಭ್ಯಾಸ ಇರುತ್ತೆ. ಅವ್ರು ಯಾವ ಕೆಲಸ ಮಾಡಿದ್ರು ಸಿಗರೆಟ್ ಫುಲ್ ಸೇದಾದ ಮೇಲೆ ಮಾಡ್ತಾರೆ, ಎಸ್ಪೆಷಲಿ ಡಿಪ್ರೆಸ್ಡ್ ಪೀಪಲ್. ಮತ್ತು ಈ ಹುಡುಗಿ ಆಕೆ ಸಿಗರೆಟ್ ಅರ್ಧದಲ್ಲಿದ್ದಾಗಲೇ ಶೂಟ್ ಮಾಡ್ಕೊಂಡಿದ್ದಾಳೆ. ಹೋಗಲಿ, ಈ ಸಿಗರೆಟ್ ಅರ್ಧ ಇದ್ದಾಗಲೇ ಶೂಟ್ ಮಾಡ್ಕೊಂಡಿದ್ದಾಳೆ ಅನ್ಕೊಳ್ಳೋಣ. ಅವಳು ಸತ್ತೋದ ಮೇಲೆ ಸಿಗರೆಟ್ ಪೂರ್ತಿ ಸುಟ್ಟೋಗ್ಬೇಕಾಗಿತ್ತಲ್ವ? ಶಿ ಇಸ್ ಸ್ಟಿಲ್ ಹೋಲ್ಡಿಂಗ್ ಇಟ್ ಟೈಟ್ಲಿ. ಯಾರೋ ಆ ಸಿಗರೆಟ್ ಸೇದಿ ಈ ಹುಡುಗಿ ಸತ್ತೋದ ಮೇಲೆ ಫಿಂಗರ್ಸ್ ಮಧ್ಯೆ ಇಟ್ಟಿರೋ ಹಾಗಿದೆ. ತಮಾಷೆ ಏನು ಹೇಳ, ಶಿ ಈಸ್ ನಾಟ್ ಎ ಸ್ಮೋಕರ್. ಈ ಮನೇಲಿ ಇದೊಂದೇ ಸಿಗರೆಟ್ ಇರೋದು, ಬೇರೆ ಯಾವ ರೂಮಲ್ಲೂ ಸಿಗರೆಟ್ಸ್ ಇಲ್ಲ. ಹೊರಗಡೆ ಡಸ್ಟ್ಬಿನಲ್ಲಿ ಸಿಗರೆಟ್ ಸ್ಟಬ್ಸ್ ಇಲ್ಲ, ಆಶ್ಟ್ರೇ ಇಲ್ಲ, ಸಿಗರೆಟ್ ಸ್ಮೆಲ್ ಇಲ್ಲ. ಪ್ರತಿಯೊಂದು ರೂಮು ತುಂಬ ನೀಟಾಗಿದೆ, ಈ ಒಂದು ರೂಮ್ ಬಿಟ್ಟು. ಪಾಯಿಂಟ್ ನಂಬರ್ 4, ಆ್ಯಂಟಿ ಡಿಪ್ರೆಷನ್ ಪಿಲ್ಸ್ ಟೇಬಲ್ ಮೇಲಿದೆ. ಎಕ್ಸ್ಪೈರಿ ಡೇಟ್ ಮುಗಿದು 1 ಇಯರ್ ಆಗಿದೆ. ಒಂದು ಮಿಡಲ್ ಕ್ಲಾಸ್ ಹುಡುಗಿ ಸೂಸೈಡ್ ಮಾಡ್ಕೋಬೇಕಂದ್ರೆ ಫ್ಯಾನಿಗೆ ನೇಣು ಹಾಕ್ಕೊಂಡು ಸಾಯ್ಬೋದಲ್ವಾ? ಒಂದು ಲೈಸೆನ್ಸ್ ಗನ್ನಿಂದ ಶೂಟ್ ಮಾಡ್ಕೋತಾಳಾ? ಈ ಗನ್ನು, ಆ್ಯಂಟಿ ಡಿಪ್ರೆಷನ್ ಪಿಲ್ಸು, ಸಿಗರೇಟು, ಈ ಅಂಟೈಡಿ ರೂಮು, ಈ ಸೂಸೈಡ್ ನೋಟು, ಇವೆಲ್ಲ ಈ ಹುಡುಗಿ ಡಿಪ್ರೆಷನ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ನಂಬಿಸೋದಕ್ಕೆ. ದಿಸ್ ಇಸ್ ನಾಟ್ ಅ ಸೂಸೈಡ್, ಇಟ್ ಇಸ್ ಅ ಕೋಲ್ಡ್ ಬ್ಲಡ್ಡೆಡ್ ಮರ್ಡರ್. ನೀವು ಸೂಪರ್ ಜೀನಿಯಸ್ ಸರ್. ಸರಿ ಸರ್. ಸರ್ ನಮಸ್ತೆ. ಯಾರೋ ನೀವು? ಸರ್, ಇದನ್ನ ಸೂಸೈಡ್ ಅನ್ಕೋತಿದ್ದೀರೇನೋ, ಇದು ಮರ್ಡರ್, ಬನ್ನಿ ತೋರಿಸ್ತೀನಿ. ಏಯ್, ಇದು ಸೂಸೈಡ್ ಅಂತ ಯಾರು ಹೇಳಿದ ನಿಮಗೆ? ಮರ್ಡರ್ ಅಂತ ನಂಗೂ ಗೊತ್ತು. ಅವ್ನ ಫ್ರೆಂಡಿಗೆ 4 ಬಿಟ್ಟಿದ್ದಕ್ಕೆ ಅವನೇ ಹೇಳ್ದ ದುಡ್ಗೋಸ್ಕರ ನಾನೇ ಸಾಯಿಸಿದ್ದು ಅಂತ. ಅವನಿಗೆ 4 ಬಿಟ್ಟಿದ್ದಕ್ಕೆ ಹೇಳ್ದೆ ಸರ್, ಆದರೆ ನಾನೇ ಮರ್ಡರ್ ಅಂತ ಹೇಳಿಬಿಟ್ಟೆ. ಹೌದು, ಅದೇನು CMR ಶಾಪಿಂಗ್ ಮಾಲ್ ಓಪನಿಂಗ್ ಬಂದಂಗೆ ರಿಬ್ಬನ್ ಕಟ್ ಮಾಡ್ಕೊ ಬಂದಂತೆ ಅವಳಿಗೆ. ಆ ಹ್ಯಾಟ್ ಏನು, ಆ ಕೋಟ್ ಏನು, ಅಂಡರ್ಟೇಕರ್ ತರ ಈ ಡ್ರೆಸ್ ಏನು,
ಈ ಡಬ್ಬಾ ಇನ್ವೆಸ್ಟಿಗೇಷನ್ ಏನು? ಅಷ್ಟಕ್ಕೂ ಯಾರೋ ನೀವು? FBI. ಅದು ಅಮೆರಿಕದಲ್ಲಲ್ವಾ ಇರೋದು? ಅವ್ರು ನಮ್ಮನ್ನು ನೋಡಿಟ್ಟಿದ್ದಾರೆ ಸರ್, ಫಾತಿಮಾ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಫಾತಿಮಾ ನನ್ನ ಫಸ್ಟ್ ಲವ್ ಹೆಸರು. ಆ ಹುಡುಗಿ ನೆನಪಿಗಿಟ್ಕೊಂಡಿದ್ದೀನಿ ಸರ್. ಫಾತಿಮಾ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂದರೆ ತುಂಬ ಲಾಂಗ್ ಆಗುತ್ತೆ ಅಂತ ಸ್ಪೆಷಲ್ ಆಗಿ FBI ಅಂತ ಮಾಡಿದ್ದೀನಿ ಸರ್. ವೆರಿ ಫೇಮಸ್. ಒಂದು 2 ಇಯರ್ಸ್ ಆದಮೇಲೆ ನೀವು ಅಮೆರಿಕಾಗೆ ಹೋಗಿ FBI ಅಂದರೆ FBI? ಅದು ಕೋಲಾರದಲ್ಲಲ್ವಾ ಇರೋದು ಅಂತಾರೆ ಸರ್. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಡಿಸ್ಕೌಂಟ್ಸ್ ಕೂಡ ಇದೆ. ಇದನ್ನ ಎಲ್ಲಾದರೂ ಇಟ್ಕೊಳ್ಳಿ ಸರ್, ಇಂಪಾರ್ಟೆಂಟ್. ಬನ್ನಿ, ನಾವಿಬ್ಬರೂ ಸೇರಿ ಕೇಸ್ ಸಾಲ್ವ್ ಮಾಡಿದ್ವಲ್ಲ, ಲೆಟ್ಸ್ ಟೇಕ್ ಅ ಸೆಲ್ಫಿ. ಯಾ, ನೈಸ್, ಮರ್ಡರ್ ಸಾಲ್ವ್ಡ್, ಫೀಲಿಂಗ್ ಎಕ್ಸೈಟೆಡ್. ನೀವು ಫೇಸ್ಬುಕ್ಕಲ್ಲಿ ಇದ್ದೀರಾ ಸರ್? ಟ್ಯಾಗ್ ಮಾಡ್ತೀನಿ. ಏನ್ ಗ್ರಾಚಾರನೋ, ನೆನ್ನೆಯಿಂದ ಇಲ್ಲೇ ಇರೋದಾಗ ಬೇಕಾಗಿತ್ತ ನಿಂಗಿದ? ತುಂಬಾ ಜೋರಾಗಿ ಹೊಡೆದ್ರ ಸರ್ ಅವತ್ತು ಉದ್ದಿನವಡೆ ಗಾಡಿ ಹತ್ರ ನಮ್ಮ ಮಾವ ನನ್ನ ನೋಡ್ಬಿಟ್ರು. ಓ ಓಕೆ ಓಕೆ, ನೋಡ್ಬಿಟ್ರ. ಆಮೇಲೆ ಏನಾಯ್ತು ಸರ್? ಆಮೇಲೆ ಏನಾಗುತ್ತೆ, ಮನೆ ಕರ್ಕೊಂಡೋಗಿ ಮರಕ್ ಕಟ್ಟಕ್ ಹೊಡೆದ್ರು. ಮಾಮ ಕೂಡ ಹೊಡೆದ್ರ? ನಮ್ಮೂರ್ಗೆ ದೊಡ್ಡ ಜೋಕು. ಮುಂದೆ ನೋಡು. ಇವ್ನ ಗೇಟ್ಗಳೇನು ಹೊಸದಲ್ಲ, ನಗ್ಬೇಡ್ರಲ್ಲೇ. ನೋಡಲ್ ನೋಡು, ಟಾಮ್ ಹ್ಯಾಕ್ಸ್ ಅಂತ ದೊಡ್ಡ ಡಿಟೆಕ್ಟಿವೇ ಮೋಸ ಹೋದ್ರು. ನಮ್ಮಂತ ಡಿಟೆಕ್ಟಿವ್ಸ್ಗೆ ಇದೆಲ್ಲ ಕಾಮನ್. ಆವಾಗವಾಗ ಹೊದೆ ತಿಂತೀವಿ, ಮೋಸ ಹೋಗ್ತೀವಿ. ಗೊತ್ತಾಗ್ತಿದೆ ಸರ್. ಏನು ಗೊತ್ತಾಯ್ತು ಸರ್? ಏನು? ಅದೇ ತಿಳ್ಕೊತಿದ್ದೀನಿ ಸರ್. ಎಕ್ಸ್ಟ್ರಾ ಮಾಡಬೇಡ, ನಿನ್ನ ಜಾಬ್ ಡಿಸ್ಕ್ರಿಪ್ಷನ್ ಇರೋದು ಮೊದಲು ಮಾಡು. ಏನು ಬಟ್ಟೆ ಇದು? ಈ ಕನ್ನಡಕ ಯಾಕೆ? ನಾಳೆಯಿಂದ ಈ ಕನ್ನಡಕ ತೆಗಿ. ಹೇಳಿದ್ನಲ್ಲ, ಡಿಟೆಕ್ಟಿವ್ ಅಂದರೆ ಹ್ಯಾಟು ಕೋಟು, ಈ ಗಾಯ ಆಗಿಲ್ಲ ಅಂದರು ಈ ಬ್ಯಾಂಡೇಜು. ಎಲ್ಲಿ ಫೇಸ್ಬುಕ್ ಅಕೌಂಟ್ ಇದೆಯಾ ನಿಂದು? ಒಂದು ಕೆಲಸ ಮಾಡು, ಲಾಗಿನ್ ಆಗಿ FBI ಕೋಲಾರ್ ಅಂತ ನಮ್ಗೊಂದು ಫೇಸ್ಬುಕ್ ಪೇಜ್ ಇದೆ, ಅದಕ್ಕೊಂದು ಲೈಕ್ ಕೊಡು ಸರ್. 2 ಲೈಕ್ಸ್ ಇರೋದು, ಒಂದು ನಿಮ್ದು, ಇನ್ನೊಂದು ಶರ್ಲಾಕ್ ಹೋಮ್ಸ್. ಎಸ್, ನಾನೇ ಶರ್ಲಾಕ್ ಹೋಮ್ಸ್ ಅಂತ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿ ನಮ್ಮ ಪೇಜ್ಗೆ ಲೈಕ್ ಕೊಟ್ಟೆ. ಅವ್ರು ನಮ್ಮ ಮನೆ ದೇವರಲ್ವಾ, ಅವ್ರು ನಮ್ಮ ಪೇಜ್ಗೆ ಲೈಕ್ ಕೊಟ್ಟರೆ ನಮ್ಗೆ ಸ್ವಲ್ಪ ರೆಸ್ಪೆಕ್ಟ್ ಆದರೂ ಬರುತ್ತೆ. ಓ, ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆಯಾ ನಿಂದು? ಇದೆ ಸರ್. ನಾಳೆ ತಗೊಂಡು ಬಾ, ನಿನಗೊಂದು FBI ID ಕಾರ್ಡ್ ಮಾಡ್ಕೊಡ್ತೀನಿ, ನಾಳೆಯಿಂದ ಡ್ಯೂಟಿಗೆ ಜಾಯ್ನ್ ಆಗಿಬಿಡು. ಸರಿ ಸರ್. ನಡಿ ಸರ್. ಸರ್, ಹ್ಞೂ, ನಂಗೊಂದು ಡೌಟು. ಏನದು? ಒಂದು ಟ್ಯೂಬ್ ಲೈಟ್ ತೊಗೋಬೋದಲ್ವಾ? ಸ್ವಲ್ಪ ಬ್ರೈಟ್ ಆಗಿರುತ್ತೆ. ನೋ, ನಾವು ಮಾಡೋ ಕೆಲಸಕ್ಕೆ ಈ ಥರ ಡಿಮ್ ಲೈಟೇ ಪರ್ಫೆಕ್ಟ್. ವರ್ಕ್ ಮಾತ್ರ ಅಲ್ಲ, ವರ್ಕ್ ಮಾಡೋ ಆಂಬಿಯನ್ಸು ಚೆನ್ನಾಗಿರಬೇಕು. ನೀವು ಸೂಪರ್ ಸರ್. ಮರ್ತೇ ಹೋದೆ ಇನ್ನೊಂದು ವಿಷಯ. ಏನ್ ಸರ್? ಸುಮ್ಮನೆ ನನ್ನ ಸರ್ ಅಂತ ಕರಿಬೇಡ. ಮತ್ತೇನಂತ ಕರಿಬೇಕು ಸರ್? ಯ ಮೇರಾ ಶಟರ್, ಯ ಮೇರಾ ಘರ್ ಮೇರಾ ಆಶಿಯಾ, ಡಾವ್ 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 ಡಾವ್. ನಿಮ್ಗೋಸ್ಕರ ಉದ್ದಿನ ವಡೆ ತಂದಿದ್ದೀನಿ. ಅಲ್ಲಿಡು, ಕೆಲಸ ಇಲ್ದಾಗ ತಿಂತೀನಿ. ಅಂದ್ರೆ ನೀವು ತಿಂದಂಗೆ. ಹೌದು, ಇವತ್ತು ನಮ್ಮ ಪ್ರೋಗ್ರಾಮ್ ಏನು ಏಜೆಂಟ್? ಪ್ರೋಗ್ರಾಮ? ಹಾ, ನಮ್ದು ಸ್ಟಾರ್ಟ್ಅಪ್ ಸ್ನೇಹ, ದೊಡ್ಡ ದೊಡ್ಡ ಕೆಲಸ ಏನೂ ಬರಲ್ಲ. ನಿನ್ನೆ ಕೂಡ ಕೇಸ್ ಏನು ಬರಲಿಲ್ಲ ಏಜೆಂಟ್, ನಾವೇ ಒಪ್ಕೊಂಡು ಹೋಗಿದ್ದು. ಏನು? ಹಾ, ಏನಿಲ್ಲ. ದೊಡ್ಡ ಕೇಸ್ ಬರುತ್ತೆ ಬಿಡು, ಅಲ್ಲಿ ತನಕ ಚಿಕ್ಕ ಚಿಕ್ಕ ಕೇಸ್ಗಳನ್ನ ಸಾಲ್ವ್ ಮಾಡಿಕೊಂಡು ದುಡ್ಡು ಸಂಪಾದನೆ ಮಾಡದೆ ನಮ್ಮ ಪ್ರೋಗ್ರಾಮ್. ಚಿಕ್ಕ ಚಿಕ್ಕ ಕೇಸ್ ಅಂದ್ರೆ? ಈಗೊಂದು ಬಂತು ನೋಡು, ಆ ಉದ್ದಿನ ಮಾಡಿ ಕೊಡು. ನಮಸ್ತೆ ಸರ್. ನಮಸ್ಕಾರ ಆತ್ರೇಯವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್, ಕೂತ್ಕೊಳ್ಳಿ. ನಿನ್ನೆ ಸಾಯಂಕಾಲ 7 ಗಂಟೆಗೆ ಪಕ್ಕದ ಗುಡಿಯಲ್ಲಿ ಕಳ್ತನ ನಡೆದಿದೆ ಏಜೆಂಟ್.
ಇದೋ ಇವರಿಬ್ಬರನ್ನ ಪೂಜಾರಿ ಆ ಟೈಮಲ್ಲಿ ನೋಡಿದೀನಿ ಅಂತಿದ್ದಾನೆ. ಇವನನ್ ಕೇಳಿದ್ರೆ ಅವನ್ ಮೇಲೆ ಹೇಳ್ತಾನೆ, ಅವನ್ ಕೇಳಿದ್ರೆ ಇವನ್ ಮೇಲೆ ಹೇಳ್ತಾನೆ. ಇವರಿಬ್ಬರಲ್ಲಿ ಯಾರು ಮಾಡಿದಾರೆ ಅಂತ ನೀವೇ ಹೇಳ್ಬೇಕು. ಇದೇನ್ ಕಷ್ಟ ಸರ್, ತುಂಬಾ ಸಿಂಪಲ್. ಯಾರು ಮಾಡಿರೋದಪ್ಪ ಸರ್? ನಾನ್ ಮಾಡಿಲ್ಲ ಸರ್, ಇವನೇ ಮಾಡಿರೋದು. ನಾನ್ ಮಾಡಿಲ್ಲ ಸರ್, ಇವನೇ ಮಾಡಿರೋದು. ಹೌದಾ? ಓಪನ್ ಮಾಡ್ಬೇಡ. ಒಂದ್ ಕೆಲಸ ಮಾಡಿ, ಈ ಎರಡು ಬೆರಳಲ್ಲಿ ಒಂದ್ ಬೆರಳು ಇಟ್ಕೊಳ್ಳಿ, ಒಂದು ಕಳ್ಳನ ಬೆರಳು, ಇನ್ನೊಂದು ಒಳ್ಳೆ ಒಂದು. ಯಾರ ಕಳ್ಳನ ಬೆರಳು ಇಟ್ಕೋತಾನೋ ಅವನೇ ಕಳ್ಳ. ಹೇ, ಏನ್ ನಾಟಿ ಕಳ್ಳನಪ್ಪ ನೀನು? ಯಾಕೆ ಮಾಡದೆ ಕಳ್ತಾನ ಸರ್? ನಾನಲ್ಲ ಸರ್. ಸರ್, ಇವನೇ ನಿಮ್ ಕಳ್ಳ. ನಾನಲ್ಲ ಸರ್. ಇವನು ಕಳ್ತನ ಮಾಡಿರೋದಕ್ಕೆ ಗಡ್ಬಿಡಿ ಆಗ್ತಾವ್ ಸರ್. ಅದೃಷ್ಟ ಇದ್ರೆ ಒಳ್ಳೆ ಒಂದ್ ಬೆರಳು ಇಟ್ಕೋಬೋದಾಗಿತ್ತಲ್ವಾ? 50% ಚಾನ್ಸ್ ಇದೆ ಅಲ್ವಾ ಇದ್ರಲ್ಲಿ? ಚಾನ್ಸ್ ತಗೊಂಡ ಹೀರೋ. ನಮ್ಮವನ್ ಏನೂ ಮಾಡಿಲ್ಲ, ಅದಕ್ಕೆ ಸುಮ್ನೆ ಹೀಗೆ ನೋಡ್ತಿದ್ದಾನಷ್ಟೇ. ಯೋ, ಏನ್ ಆಟ ಆಡ್ತಾ ಇದ್ಯಾ? ರಾತ್ರಿ ಗುಡಿಸು ತಿರುಗಿ ಬೆಳಿಗ್ಗೆ ಬಂದ್ ನಿನ್ ಕೈ ಹಿಡ್ಕೊಂಡ್ರೆ ಕಳ್ಳ ಅಂತೀಯಾ, ಮತ್ ನಿನ್ ಕಾಲ್ ಹಿಡ್ಕೊಂಡ್ರೆ ದೇವ್ರು ಅಂತೀಯಾ? ಇದೇನ್ ಮಕ್ಕಳಾಟನಾ ಏನು? ಕರೆಕ್ಟೇ ಅಲ್ವಾ? ನೀನ್ ಹೇಳ್ತಿದ್ರೆ ನೀನ್ ಯಾಕೋ ನಿಜ ಹೇಳ್ತಿದ್ಯಾ ಅನಿಸ್ತಿದೆ. ನೋಡಕ್ಕೂ ಅಮಾಯಕನ್ ತರ ಇದೆಯಾ? ನೆನೆ ರಾತ್ರಿ 7 ಗಂಟೆಗೆ ನಿನ್ನ ಲೀಲಾ ಮಹಲ್ ಥಿಯೇಟರ್ ತರ ನೋಡ್ದಂಗ್ ನೆನಪು. ನೀನ್ ಅಲ್ಲಿದ್ದೆ ಅಲ್ವಾ? ಹೌದು ಸರ್. ಸಿನಿಮಾ ನೋಡಕ್ ಹೋಗಿದ್ಯಾ? ಹೌದು ಸರ್. ಬಾಲ್ಕನಿ ಸೀಟು? ಹೌದು ಸರ್. ಗಾಡಿ ಪಾರ್ಕ್ ಮಾಡಿ ಮೇಲ್ ಹೋದೆ? ಹೌದು ಸರ್. ಹಾ, ಹೇಳಿದ್ನಲ್ವಾ ಸರ್, ಇವನೇ ಕಳ್ಳ ಅಂತ. ಹಾ ಸರ್. ಯೋ, ವಾರದಿಂದ ಲೀಲಾ ಮಹಲ್ ಥಿಯೇಟರ್ ರಿನೋವೇಷನ್ಗೋಸ್ಕರ ಮುಚ್ಚಿದೆ. ನೀನ್ ಅಲ್ಲಿ ಏನ್ ಕೇಳಕ್ ಹೋಗಿದ್ಯಾ ಸರ್? ಹಾ, ಅದು ಅಲ್ಲಿ ಕೆಲಸ ಮಾಡೋ ಮೇಸ್ತ್ರಿ ಮೊಬೈಲ್ ನಲ್ಲಿ ಸಿನಿಮಾ ನೋಡ್ತಿದ್ಯಾ? ಹೌದ್ ಸರ್ ಅಂತೆ. ದೇವ್ರ ಗುಡಿಯಲ್ಲೇ ಕಳ್ತನ ಮಾಡ್ತಾನೆ, ಕರ್ಕೊಂಡು ಹೋಗಿ ಸರ್ ಇವನೇ ಕಳ್ಳ. ನೀನ್ ಹೋಗೋ ಸರ್. ಕೇಸ್ ಸಾಲ್ವ್ ಆಯ್ತಲ್ವಾ, ಒಂದೊಳ್ಳೆ ಸೆಲ್ಫಿ ತೆಕ್ಕೊಳ್ಳೋಣ ಬನ್ನಿ. ಏನಂತೆ? ನೀನು ಬರ. ಯಾಕೆ ನಗ್ತಾ ಇದೀಯಾ? ಕಳ್ಳನ್ ತರ ಇಡು ಫೇಸು. ರೈಟ್ ಸರ್. ರೈಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಆತ್ರೆ ಅವರೇ. ರೆಡಿಯೋ ಸರ್. ಪೇಮೆಂಟು ಎಷ್ಟು? ದೇವ್ರ ಕೇಸ್ ಅಲ್ವಾ, 1,001 ಕೊಡಿ. ಅವನು ಕಳ್ತನ ಮಾಡಿರೋದೇ 500. 500 ಇಟ್ಕೊಳ್ಳಿ, ಆಮೇಲೆ ನೋಡೋಣ. ನಡಿಯೋ ನಡಿಯೋ. ದೊಡ್ಡ ಕೇಸ್ ಇದ್ರೆ ಹೇಳಿ ಸರ್, ಎಲ್ಲಿ ತನಕ ಚಿಕ್ಕ ಕೇಸ್ಗಳು ಅಂದ್ರೆ ನಿಮ್ಗೆ ಹೇಳ್ತೀನಿ ತಗೊಳ್ಳಿ. ಏಯ್ ನಡಿಯೋ ನಡಿಯೋ. ಅವಾಗ್ಲೂ ಒಂದು ಸ್ಲಿಪ್ ಕೊಟ್ಟೆ ಅಲ್ವಾ, ಅದನ್ನ ಓಪನ್ ಮಾಡು. ಹೆಂಗೆ? ಅವನೇ ಹೇಳಿದ್ನಲ್ಲ, ತಪ್ಪು ಎಷ್ಟು ಧೈರ್ಯವಾಗಿ ಮಾಡಿದ್ರು ಸಿಕ್ಕಾಕೋತೀನಿ ಅನ್ನೋ ಭಯ ಇರುತ್ತೆ ನೋಡು, ಅದವ್ರ ಕಣ್ಣಲ್ಲೇ ಕಾಣಿಸ್ಬಿಡುತ್ತೆ. ಅದನ್ನ ತುಂಬಾ ಜನ ಬಚ್ಚಿಡಲ್ಲ, ಇವನು ಅಷ್ಟೇ. ಕ್ರಿಮಿನಲ್ಸ್ ಕೂಡ ಬಚ್ಚಿಡಲ್ವಾ? ಏನ್ ಕ್ರಿಮಿನಲ್ಸ್ ಅಂದ್ರೆ ದೊಡ್ಡ ಇಂಟೆಲಿಜೆಂಟಾ? ಚುಚ್ಚಿಬಿಡ್ತಾರೆ ಅನ್ಕೊಂಡಿದ್ಯಾ? 90% ಎಲ್ಲರೂ ದಡ್ರೆ. ನಮ್ಗೆ ಜಸ್ಟ್ ಅವರ ಮೈಂಡ್ ರೀಡ್ ಮಾಡೋದಕ್ಕೆ ಗೊತ್ತಿರ್ಬೇಕಷ್ಟೇ. ಅವ್ರ ವೇ ಆಫ್ ಡೂಯಿಂಗ್ ಕ್ರೈಮ್ ಏನು, ಅವ್ರ ಭಯ ಏನು, ಅದನ್ನ ಇಟ್ಕೊಂಡ್ವಿ ಅನ್ಕೋ, ಯಾವ ಕೇಸ್ ಬೇಕಾದ್ರೂ ಸಾಲ್ವ್ ಮಾಡ್ಬಿಡ್ಬೋದು. ಏಜೆಂಟ್. ಹೇ ಸಿರೀಶ್ ಸರ್, ಹೇಗಿದ್ಯೋ? ಸೂಪರ್. ಫೋನಲ್ಲಿ ಮಾತಾಡಿದ್ ಬಿಟ್ರೆ ನಿಮ್ ದರ್ಶನ ಆಗಿಲ್ವಲ್ಲ ಸರ್. ಇನ್ನೆಲ್ಲೋ, ಕ್ರೈಮ್ ರಿಪೋರ್ಟರ್ಸ್ಗೆ ಇತ್ತೀಚೆಗೆ ಟೈಮೇ ಸಿಗಲ್ಲ. ಟೈಮೆಲ್ಲ ಕ್ರೈಮ್ ಸ್ಟೋರಿ ಬರೋದಕ್ಕೆ ಸರಿ ಹೋಗುತ್ತೋ? ಏನೋ, ಟೈಮ್ ಸಿಕ್ಕಿದಾಗ ಕಾವಲಿ ಎನ್ ಜಿ ಓಲಿ ನಮ್ಮ ಗುರುಗಳಿದಾರಲ್ವಾ, ಅವ್ರನ್ನ ನೋಡ್ಕೊಂಬರ್ತೀನಿ. ಓ, ಇವತ್ತು ಹಾಲಿಡೇ, ಸೊ ನೀನು ನೋಡಿ ಅಲ್ಗೆ ಹೋಗೋಣ ಅನ್ಕೊಂಡೆ. ನಮ್ಮ ಅದೃಷ್ಟ ಸರ್. ಕಾಫಿ ಕುಡಿಯೋಣವಾ? ನಡಿ ಅಣ್ಣ, ನನಗೆ ಇದ್ರಲ್ಲಿ ಹಾಕು. ಇನ್ನೇನು ವಿಶೇಷ? ಏನಿದೆಯೋ, ಬ್ಯುಸಿ ಲೈಫ್. ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಿದ್ಯಾ ಕೇಸ್ಗಳೇ? ಏನಿಲ್ವೋ, ಜಸ್ಟ್ ಹಾಗೆ ನಡೀತಾ ಇದೆ. ಹಾಯ್ ಶಿರೀಶ್, ತುಂಬಾ ದಿನ ಆಯ್ತು, ಕಣ್ಗೆ ಕಾಣಿಸ್ತಿಲ್ಲ. ಬ್ಯುಸಿ ಕಣೋ, ಫುಲ್ ಆಗಿ. ನೀನೇನು ಈ ಏರಿಯಾದಲ್ಲಿ? ಫ್ರೆಂಡ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏಜೆಂಟ್ ಸಾಯಿ ಶ್ರೀನಿವಾಸ ಆತ್ರೇಯ. ನಮಸ್ತೆ ಸರ್. ಏಜೆಂಟಾ? ಎಲ್ ಎಸ್ ಏಜೆಂಟಾ? ಸರ್, ಇತ್ತೀಚೆಗೆ ಹೊಸ ಪಾಲಿಸಿ ಬಂದಿದೆ, ತಗೊಳ್ಬಹುದಾ? ಇವನು ಎಲ್ ಐ ಸಿ ಏಜೆಂಟ್ ಅಲ್ಲ ಕಣೋ, ಡಿಟೆಕ್ಟಿವ್ ಏಜೆಂಟ್. ಡಿಟೆಕ್ಟಿವಾ? ಡಿಟೆಕ್ಟಿವ್ ಅಂದ್ರೆ? ನಾನು ಹೇಳ್ತೀನಿ ಬಿಡು. ಇನ್ನೇನ್ ಸರ್, ಹಿಂದಿನ ಸೀಟಲ್ಲಿ ನಿಮ್ ಕನ್ಸ್ಟ್ರಕ್ಷನ್ ಹೇಗ್ ನಡೀತಾ ಇದೆ? ಕನ್ಸ್ಟ್ರಕ್ಷನ್ ಅಂದ್ರೆ? ಸುಮ್ನಿರಿ ಸರ್, ನೀವು ದಿನಾ ಬೆಳಗ್ಗೆ ನಿಮ್ಮ ಗ್ರೀನ್ ವೆಸ್ಪಾ K2636473 ಪಕ್ಕದಲ್ಲಿ ಪಾರ್ಕ್ ಮಾಡಿ, ಇಲ್ಲಿ ನ್ಯೂಸ್ ಪೇಪರ್ ತಗೊಂಡು ಎದುರುಗಡೆ ಬರೋ ಬಸ್ ಸ್ಟಾಪ್ನಲ್ಲಿ ಕರೆಕ್ಟಾಗಿ 10 ಗಂಟೆಗೆ ಬರೋ ಬಸ್ ಹತ್ತಿ ಆಫೀಸ್ಗೆ ಹೋಗ್ತೀರಾ. ಆರಾಮಾಗಿ 11 ಗಂಟೆಗೆ ಆಫೀಸ್ಗೆ ಹೋಗ್ತೀರಾ ಅಂದರೆ ಅದು ಗೌರ್ಮೆಂಟ್ ಆಫೀಸ್ ಆಗಿರಬೇಕು. ನಿಮ್ಮ ಬಸ್ ಹೋಗೋ ರೂಟ್ನಲ್ಲಿ ಒಂದೇ ಒಂದು ಗೌರ್ಮೆಂಟ್ ಆಫೀಸ್ ಇದೆ, PWD. ಜೇಬಲ್ ಪೆನ್ನು, ಕ್ಯಾಲ್ಕುಲೇಟ್ರು. PWDನಲ್ಲಿ ಅಕೌಂಟ್ ಸೂಪರ್ವೈಸರಾ? 15,000 ಬರೋ ಸ್ಯಾಲ್ರಿನಲ್ಲಿ ಫೋನ್ಗಳನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ ಸರ್. ಹಿಂದ್ಗಡೆ ಯಾರಿಗೂ ಕಾಣಿಸ್ತಾ ಇರೋ ಹಾಗೆ ಬಚ್ಚಿಟ್ಟಿದ್ದೀರಾ. ಟೇಬಲ್ ಕೆಳಗೆ ಚೆನ್ನಾಗಿ ಸೈನ್ ಮಾಡ್ತೀರ ಅನ್ಕೊಂಡಿದ್ದೀನಿ. ಆ ಫೈಲ್ಸ್ನೆಲ್ಲ ಪೆಂಡಿಂಗ್ ಬಿಟ್ಟು ಸಾಯಂಕಾಲ ಮತ್ತೆ ಅದೇ ಬಸ್ ಹತ್ತಿ ಕರೆಕ್ಟಾಗಿ ಬಸ್ ಸ್ಟಾಪ್ನಲ್ಲಿ 6 ಗಂಟೆಗೆ ಇಳಿತೀರಾ. 6-8 ತನಕ ಎಲ್ಲೋ ಮಾಯ ಆಗೋಗ್ತೀರಾ. 8 ಗಂಟೆಗೆ ಮತ್ತೆ ತಿರುಗಿ ಶಾಪಿಂಗ್ ಬಂದಾಗ ಶೂಸ್ ಮೇಲೆ ಕನ್ಸ್ಟ್ರಕ್ಷನ್ ಸೈಟ್ ಮಣ್ಣಿರುತ್ತೆ. ಒಂದು ಶುಂಠಿ ಟೀ, ರೆಡ್ ವಿಲ್ ಸಿಗರೆಟ್ ಆರ್ಡರ್ ಮಾಡಿ ಇಲ್ಲಿಂದ ನಿಮ್ಮ ವೈಫ್ಗೆ ಒಂದು ಫೋನ್ ಮಾಡ್ತೀರಾ. ಡಾರ್ಲಿಂಗ್, ಆಫೀಸ್ನಲ್ಲಿ ಲೇಟ್ ಆಗುತ್ತೆ, 1 ಗಂಟೆಲಿ ಬಂದ್ಬಿಡ್ತೀನಿ ಅಂತ. ಅದೇನು ಸರ್? ಮೇಡಮ್ಗೆ ಕನ್ಸ್ಟ್ರಕ್ಷನ್ ಸೈಟ್ ಬಗ್ಗೆ ಹೇಳಿಲ್ಲ ಯಾಕೆ ಸರ್?
ಸೆಕೆಂಡ್ ಹೌಸ್ ಬಗ್ಗೆ ಸೆಕೆಂಡ್ ಫೋನ್ ಬಗ್ಗೆ ಏನು ಹೇಳ್ದಂಗೆ ಎದುರುಗಿರೋ ಅಂಗಡಿಯಲ್ಲಿ ಮಲ್ಲಿಗೆ ಹೂ ತಗೊಂಡು ಪಾರ್ಕಿಂಗ್ನಲ್ಲಿರೋ ವೆಸ್ಪ ತಗೊಂಡು ಲವ್ವಿಂಗ್ ಹಸ್ಬೆಂಡ್ ತರ ಮನೆಗೆ ಹೋಗ್ತೀರಾ? ಕರೆಕ್ಟಾ ಸರ್ ನಾನು ಹೇಳಿದ್ದು? ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀವು ಇಲ್ಲಿ ದಿನ ಟೀ ಕುಡಿತೀರಾ ಅಲ್ವಾ? ಅಣ್ಣ ಸರ್ ಯಾರಂತ ಗೊತ್ತಾ? ಗೊತ್ತಿಲ್ಲ. ಯಾಕೆ? ಟೀ ಸ್ಟಾಲ್ ಓನರ್ ಅದಕ್ಕೆ. ಹೋಗ್ಲಿ, ಇಲ್ಲಿ ದಿನ ನ್ಯೂಸ್ ಪೇಪರ್ ತಗೋತೀರಾ ಅಲ್ವಾ? ತಾತ ಸರ್ ಯಾರಂತ ಗೊತ್ತಾ? ಗೊತ್ತಿಲ್ಲಪ್ಪ. ನ್ಯೂಸ್ ಪೇಪರ್ ಮಾರೋನ್ ಅದಕ್ಕೆ. ಮತ್ತೆ ನನಗಿವೆಲ್ಲ ಹೆಂಗ್ ಗೊತ್ತು ಸರ್? ನೀವು ಡಿಟೆಕ್ಟಿವ್ ಅದಕ್ಕೆ. ಈಗ ಅರ್ಥ ಆಯ್ತಾ ಸರ್? ಡಿಟೆಕ್ಟಿವ್ ಅಂದ್ರೆ ಯಾರು ಅಂತ? ಹೋಗಿ, 10:30 ಆಯ್ತು, ನಿಮ್ ಬಸ್ ಬರೋ ಟೈಮ್ ಆಯ್ತು. ಹಣೆ ಮೇಲೆ ಕುಂಕುಮ, ವಿಭೂತಿ, ಕೈಯಲ್ಲಿ ಉಂಗುರುಗಳು, ದೇವರಂದ್ರೆ ತುಂಬಾ ಭಯ ಇದ್ದಂಗಿದೆ. ದಿನ ಆ ದೃಷ್ಟಿ ಕುಂಬಳಕಾಯಿ ತುಳಿತಿದ್ದೀರಾ? ನೋಡ್ಕೊಂಡು ನಡೀರಿ. ಮೇಡಮ್ ಹಾಯ್ ಅಂತ ಹೇಳಿದೆ ಅಂತ ಹೇಳಿ. ಬೈ ಸರ್. ರೈಟ್. ಏನೋ ಅವನಿಗೆ ಅಷ್ಟೊಂದು ಆಟಾಡಿಸ್ಬಿಟ್ಟೆ. ಬಾ. ಆಕ್ಚುಲಿ ನನ್ನ ಹತ್ರ ಒಂದು ಹೆಲ್ಪ್ ಕೇಳೋಣ ಅಂತ ಬಂದೆ. ಏನ್ ವಿಷಯನೋ? ಅನಾಥ ಶವಗಳು, ಅನ್ಐಡೆಂಟಿಫೈಡ್ ಬಾಡೀಸ್. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕನಿಷ್ಠ ದಿನಕ್ಕೆ 5 ಅನಾಥ ಶವಗಳು ಸಿಗ್ತಾ ಇದೆ. ಯಾರು ಅಂತ ಗೊತ್ತಿಲ್ಲ, ಏನಕ್ಕೆ ಸತ್ತಿದ್ದಾರೆ ಅಂತ ಗೊತ್ತಿಲ್ಲ, ಅದು ಮರ್ಡ್ರಾ, ಸೂಸೈಡಾ, ಅದು ಕೂಡ ಗೊತ್ತಿಲ್ಲ. ಇದೇ ರೀತಿ ನಮ್ಮ ಇಂಡಿಯಾದಲ್ಲಿ ದಿನಕ್ಕೆ ಅಟ್ಲೀಸ್ಟ್ 100 ಅನಾಥ ಶವಗಳು ಸಿಗ್ತಾ ಇದೆ ಕಣ. ಅಂದರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಲ್ವಾ ಬಾಡಿ ಯಾರ್ದು ಅಂತ? ಕಂಪ್ಲೇಂಟ್ಸ್ ಇರೋ ಕೇಸ್ಗಳಿಗೆ ದಿಕ್ಕಿಲ್ಲ ಕಣ. ಇಲ್ಲಿ ಇವಕ್ಕೆ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಕೂಡ ಇರಲ್ಲ, ಹಿಡಿಯೋಕ್ಕಾಗಲ್ವೋ? ಓಕೆ, ಅನ್ಕ್ಲೇಮ್ ಡೆಡ್ ಬಾಡಿ ಸೆಕ್ಷನ್ ಅಂತ ಒಂದು ಸೆಕ್ಷನ್ ಇರುತ್ತೋ, ಅದರಲ್ಲಿ ಒಂದು ವಾರ ಇಡ್ತಾರೆ. ಯಾರು ಬಂದು ಕ್ಲೇಮ್ ಮಾಡಿದ್ರೆ ಓಕೆ, ಇಲ್ಲಾಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಫಾರ್ಮಾಲಿಟಿಗೋಸ್ಕರ ಒಂದು ಅಟಾಪ್ಸಿ ರಿಪೋರ್ಟ್ ತೊಗೊಂಬಂದು ಮಾಸ್ ಕ್ರಿಮೇಷನ್ ಮಾಡ್ತಿದ್ದಾರೆ ಕಣ. ಲೇ, ನನಗೆ ಯಾವಾಗ್ಲಿಂದನೋ ಈ ಕೇಸ್ ಮೇಲೆ ಕೆಲಸ ಮಾಡಬೇಕು ಅಂತ ಇದೆ, ಆದರೆ ಟೈಮ್ ಕೂಡ ಬರ್ತಾ ಇಲ್ಲ ಕಣ. ನಿನಗೇನಾದರೂ ಇಂಟ್ರೆಸ್ಟ್ ಇದೆಯಾ? ನನಗೆ ಹೇಳೋ ಈ ಥರದ್ದು ಏನಾದರೂ ಇದ್ದರೆ. ನಿನಗೆ ಗೊತ್ತಲ್ಲ ನನಗೆ ಈ ಥರ ಕೇಸ್ಗಳಂದ್ರೆ ತುಂಬ ಇಷ್ಟ ಅಂತ. ಹಾಂ, ನನಗೊಂದು ಫೋನ್ ಮಾಡು. ಶೋರ್ ಕಣ. ಅಕ್ಕ ಚೆನ್ನಾಗಿದೆಯಾ? ಸೊ ಇನ್ನೇನೋ, ಏನು ವಿಷಯ, ಎಲ್ಲ ಓಕೆನಾ? ಹಲೋ, ಒಂದು 15 ಮಿನಿಟ್ಸಲ್ಲಿ ಅಲ್ಲಿ ಇರ್ತೀವಿ. ಯಾ ಥ್ಯಾಂಕ್ಸ್, ಹೋಗಬೇಕು. ಏನಾಯ್ತು? ಯಾವುದೋ ಮರ್ಡರ್ ಕೇಸ್ ಅಂತೆ, ಸಿಗೋಣ. ಲೇ ಲೇ, ಫ್ಯಾನ್ ತಿರುಗ್ತಾನೆ ಇದೆ, ಟಿವಿ ಆನಲ್ಲೇ ಇದೆ, ಶಟ್ಟರ್ ಕ್ಲೋಸ್ ಮಾಡ್ಕೊಂಡು ಹೋಗೋ. ನಮ್ಮ ಮನೆ ಮುಂದೆ ಇರೋ ಗೇಟಲ್ಲಿ ಒಂದು ಬುಟ್ಟಿ ಇರುತ್ತೆ ಸರ್, ಅದರಲ್ಲಿಂದ ದಿನ ಹಾಲಿನ ಪ್ಯಾಕೆಟ್ ಕಳವಾಗುತ್ತೆ ಸರ್. ಈ ಕೇಸ್ಗಳನ್ನ ನಾವು ಸಾಲ್ವ್ ಮಾಡಲ್ಲ ಸ್ವಾಮಿ. ಶರ್ಲಾಕ್ ಹೋಮ್ಸ್ ನೇ ಮೇಸೋನ್ ಥೋನಿವಾ. ಇಲ್ಲೇನ ಹಾಲಿನ ಪ್ಯಾಕೆಟ್ ಹೋಗಿದ್ದು? ನನಗೆ ಕೇಸ್ ಟೇಕ್ ಅಪ್ ಮಾಡಿದೆ ಅಂತ ಯಾರಿಗೂ ಹೇಳ್ಬೇಡಿ. ಗ್ಲೋಬಲ್ ಸ್ಟೈಲ್ ಗೇಮ್ ಕಾಪಿ ಕ್ಯಾಟ್ ವಾ. Build a pay full ante business a dull ante utake iradidru sudali hangama. Face illada hero iddu ಝೀರೋ ದಾನು ಕ್ಯಾಶ್ ಸುಳಿಯದು ವೇಟ್ ಚೇಂಜ್ ಆಗದು ಹಾಲಿವುಡ್ ನ ಆಟಿಟ್ಯೂಡ್ ಬ್ರೈನ್ ಇವನದು ಬುಲ್ಲೆಟ್ ಸ್ಪೀಡ್ ಅಡ್ರೆಸ್ ತಪ್ಪಿದ ಐನ್ಸ್ಟೈನ್ ಇವ ಕಣೋ ನಿಮ್ಮ ಮನೇಲಿ ಕಳ್ತನ ಆಗಿದೆಯಾ? ನಿಮ್ ಹಸ್ಬೆಂಡ್ಗೆ ಯಾರ ಹತ್ರನೋ ಅಫೇರ್ ಇದೆ ಅಂತ ಡೌಟ್ ಇದೆಯಾ? ನಿಮ್ ಫ್ಯಾಮಿಲಿಲಿ ಯಾರಾದ್ರೂ ಕಿಡ್ನಾಪ್ ಆಗಿದಾರಾ? ಸಮಸ್ಯೆ ಏನೇ ಆಗಿದ್ರು ಪರಿಹಾರ ಕ್ಷಣದಲ್ಲೇ. ಇನ್ನು ಯಾಕೆ ಕಾಯ್ತಾ ಇದ್ದೀರಾ? ಫೋನ್ ತಗೊಳ್ಳಿ, ನಂಬರ್ ಒತ್ತಿ ಕಾಲ್ ಮಾಡಿ. ವಿ ಆರ್ FBI ಕೋಲಾರ್ ಕ್ರೈಮ್ನ.
ಐಸ್ ಕ್ರೀಮ್ ತರ ನೆಕ್ ಬಿಡ್ತೀವಿ. ಫ್ರೆಂಡ್ಸ್, ನೀವು ನಮ್ಮ ಮಾತನ್ನ ನಂಬ ಅವಶ್ಯಕತೆ ಇಲ್ಲ. ಈಗ ನಮ್ಮ ಡಿಟೆಕ್ಟಿವ್ ಟೆಕ್ನಿಕ್ಸ್ ಎಷ್ಟು ಕ್ವಿಕ್ ಆಗಿರುತ್ತೆ ಅಂತ ನಿಮ್ಗೋಸ್ಕರ ಒಂದು ಚಿಕ್ಕ ಡೆಮೋ. ಹೇ, ಆ ಕ್ರಿಮಿನಲ್ ಕರ್ಕೊಂಡ್ ಬನ್ನಿ. ನಿನ್ನ ಹೆಸರು ಪಿ ಶ್ರೀಹರಿ. ಯು ಆರ್ ಅಂಡರ್ ಅರೆಸ್ಟ್. ನೋಡಿದ್ರಲ್ಲ, ಲೈಟ್ಗಿಂತ ಫಾಸ್ಟ್ ಆಗಿ, ಕರೆಂಟ್ಗಿಂತ ಕ್ವಿಕ್ ಆಗಿ ನಮ್ಮ ಸೊಲ್ಯೂಷನ್ ನಿಮ್ಮ ಬಾಗ್ಲಲ್ಲಿ. ನಾಳೆ ಮಾರ್ನಿಂಗ್ 11 o'clock ಅಷ್ಟರಲ್ಲಿ ನೀವು ನಮಗೆ ಕಾಲ್ ಮಾಡಿದ್ರೆ ನಿಮಗೋಸ್ಕರ ನಾವು ಕೊಡ್ತೀವಿ ಒಂದು ಧಮಾಕ ಆಫರ್. 11 o'clock ಮೊದಲೇ ನೀವು ನಮಗೆ ಕಾಲ್ ಮಾಡಿ ಕೇಸ್ ಕೊಟ್ರೆ ನೀವು ಗೆಲ್ಬಹುದು ಒಂದು ಫ್ರೀ ಡಬ್ಬ. ಬೇಗ ಕಾಲ್ ಮಾಡಿ. ದ ವರ್ಲ್ಡ್ ಫೇಮಸ್ ಡಿಟೆಕ್ಟಿವ್ ಸ್ನೇಹ ತೆಗಿದವೇ. ಸ್ನೇಹ, ಸ್ನೇಹ, ಈ ಹುಡುಗಿನ ಕಟ್ ಮಾಡಿ. ಏಜೆಂಟ್ ಸಾಯಿ ಶ್ರೀನಿವಾಸ ಆತ್ರೇಯ. ಆಫರ್ ಅಂತಾನೆ ಪೇಪರ್ ಆಡ್ ಕೊಡ್ತಾನೆ. ಸೂಪರ್ ಲಾಸ್ ಆಗೋ ಎಫ್ಬಿಐ ಪೇಟೆಂಟ್ ನಂದಂತಾನೆ. ಟಾಪರ್ ಮೇಕಪ್ ಅಲ್ಲಿ ಟಾಪ್ ಆಗ್ತಾನೆ. ಬಿಳಿಯ ದೊರೆಗಳ ಮೇಕಪ್ ತೊಟ್ಟ ಎಳೆಯ ಹುಡುಗನಿವಾ. ಈ ದೇಸಿ ಜಾಸೂಸ್ ಸೂಡೋ ಶಡೋ. ಪೇಸೇ ಇಲ್ಲದ ಹೀರೋ ಇಬ್ರು ಕೇಸೆ ಬರೆದಿರೋ ಝೀರೋ. ತಾನು ಕ್ಯಾಶೆ ಸುಳಿಯದು ವೇಟ್ ಚೇಂಜ್ ಆಗದು. ಹಾಲಿವುಡ್ ನ ಆಟಿಟ್ಯೂಡ್ ಬ್ರೈನ್ ಇವನದು ಬುಲ್ಲೆಸ್ ಬೀಡು ಅಡ್ರೆಸ್ ತಪ್ಪಿದ ಐನ್ಸ್ಟೈನ್ ಇವ ಕಣೋ. ಮಾವ, ಅಮ್ಮ ಎಲ್ಲಿ? ಮಧ್ಯಾಹ್ನ ಹೊತ್ತಿಗೆ ಶವ ಸಂಸ್ಕಾರ ಮಾಡ್ಬಿಟ್ವಿ ಸೀನು. ಆಗ ಸಂಧ್ಯಾಕಾಲ ಹತ್ರದಲ್ಲಿತ್ತು. ಸಂಧ್ಯಾಕಾಲದಲ್ಲಿ ಶವ ಸಂಸ್ಕಾರ ಮಾಡಿದ್ರೆ ಕುಟುಂಬಕ್ಕೆ ಊರಿಗೆ ಅನಿಷ್ಟ ಕಣೋ. ಅದಕ್ಕೆ ಬೇಗ ಮಾಡ್ಬೇಕಾಯ್ತ ಕಣೋ. ನಾನಿಲ್ದೆ ಹೆಂಗ್ ಮಾಡ್ತೀಯ ಮಾವ? ನನ್ ಬರೋ ತನಕ ಕಾಯ್ಬೇಕು ತಾನೆ? ಅದು ಆಗಲ್ವೋ ಸೀನು, ನಿನಗೆ ಗೊತ್ತಿಲ್ಲ ನಮ್ಮ ಊರಿನ ಆಚಾರಗಳು. ಅದಕ್ಕೆ ಮಾಡ್ಬೇಕಾಯ್ತು. ಆಚಾರಗಳೇನ್? ನನ್ ಅಮ್ಮನ್ ನೋಡ್ಲಿಲ್ಲ ನಾನು. ಇದೆಲ್ಲ ಹೇಗಾಯ್ತು? ಪ್ರತಿ ವರ್ಷ ನಡೆಯುವ ಆದಿ ಹಬ್ಬಕ್ಕೆ ಹೋದ್ ವಾರ ನಿಮ್ಮಮ್ಮನೂ ಹೋಗಿದ್ಲು ಕಣೋ. ನಿನಗೆ ಗೊತ್ತಲ್ವಾ, ಅಲ್ಲಿಗೆ ಬರೋ ಭಕ್ತರೆಲ್ಲರೂ ತಲೆ ಮೇಲೆ ತೆಂಗಿನಕಾಯಿ ಒಡೆಸ್ಕೊಂತಾರೆ ಅಂತ. ಅವಾಗ ಚೆನ್ನಾಗೇ ಇತ್ಲು ಕಣೋ. ಒಂದು ದಿನ ತಲೆ ಸುತ್ತ ಬಂದು ಬಿತ್ತೋದ್ಲು. ಕಣ್ಣಲ್ಲಿರೋ ನರಗಳಿಗೆ ತುಂಬಾ ಪೆಟ್ಟಾಗಿ ಕೋಮಾಗಿ ಹೋಗಿದ್ದಾಳೆ ಅಂತ ಡಾಕ್ಟ್ರ್ ಹೇಳಿದ್ರು. ಕೋಮಾದಲ್ಲಿ ಇದ್ದ 2 ಗಂಟೆಯಲ್ಲೇ ನಿಮ್ಮಮ್ಮ. ನೀನ್ ಯಾಕೆ ಹೋಗಕ್ ಬಿಟ್ಟೆ? ಹಾಂ ಸರೀಶ್. ಲೇ, ಕೋಲಾರ
ಹೌದಾ? ಸರಿ, ನಾನು ಹೋಗ್ತೀನಿ. ಥ್ಯಾಂಕ್ಸ್ ಕಣೋ. ಇಲ್ಲೇನ್ ಮಾಡ್ತಾ ಇದೀಯಾ? ಯಾರು ನೀನು? ಸಾಯಿಸ್ಬಿಟ್ಟಿಯಾ? ಹಾ, ನಾನ್ಯಾಕೆ ಸಾಯಿಸ್ತೀನಿ ಸರ್? ಅದು ಫೋನ್ ಮಾಡಿದ್ದಕ್ಕೆ. ನಾಯಕತ್ರ ಬಾಡಿ ಬಿಸಾಕಿ ಹೋಗೋಣ ಅಂತ ನೋಡ್ತಿದ್ಯಾ ಸಾರ್? ನಾನ್ ಡಿಟೆಕ್ಟಿವ್. ಅರೆಸ್ಟ್ ಮಾಡಿ ಅವನ್ನ. ಹೇ, ಕೈ ತೆಗಿ ಸಹಾರ್. ಹೇಳಿ ಇವ್ರಿಗೆ, ಒಂದು ಫೇಮಸ್ ಡಿಟೆಕ್ಟಿವ್ನ ಅರೆಸ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ, ಗೊತ್ತಲ್ವಾ? ಗೊತ್ತಿಲ್ಲ, ನಡೆಯತು ಸರ್. ಸರ್, ಏನು ಸ್ಟೈಲ್ ಸರ್! ಅಬ್ಬಾಬಾಬಾಬಾ, ಆ ಬರ್ಗರು, ಆ ಚಿಪ್ಸು, ಆ ಚಿಪ್ಸ್ ತಿನ್ನೋ ಸೌಂಡು ಹಂಸಲೇಖ ಮ್ಯೂಸಿಕ್ ಥರ ಇದೆ ಸರ್. ನಿಮಗೆ ಕೇಳಿಸಿದೆಯಾ ಸರ್? ಏನು ಸರ್ ಅಬ್ಬಾ, ಆ ನಿಮ್ಮ ಹೈಟು, ಆ ಯೂನಿಫಾರ್ಮು. ಅಮಿತಾಬ್ ಬಚ್ಚನ್, ಅಮಿತಾಬ್ ಬಚ್ಚನ್ ಜಿ, ನಾನು ತುಂಬ ದೊಡ್ಡ ಡಿಟೆಕ್ಟಿವ್ ಸರ್, ಪ್ಲೀಸ್. Hey, Sirish, what's an? I can't possibly tell you how disappointed I am upon your late arrival. Please do the needful to get me out of this godforsaken place. Thank you so much. What a bloody brilliant sir, day. Sir, I am a Prajavani crime reporter, sir. That's why. Sir, you are arrested, right, sir? Athreya, he is my friend. You know, he is my friend. He is my friend. Sir, he is a famous detective, sir. You are arrested. Famous, sir. Famous. ಪಕ್ಕದ ಬಿದ್ದಿಲ್ಲ ಅವನ ಹೆಸರು, ಯಾರಿಗೂ ಗೊತ್ತಿಲ್ಲ. ಮತ್ತೆ ಯಾವ ಸಿಮೆ ಫೇಮಸ್ ಇವನು? ನಾನು ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಅವನು ಅಲ್ಲಿ ಹೋಗಿದ್ದು ಸರ್. ಕ್ರೈಮ್ ರಿಪೋರ್ಟರ್ ಅಲ್ವಾ ನೀನು? ನಿನ್ನ ಭಾಷೆಲಿ ಹೇಳ್ತೀನಿ ಕೇಳು. ಕ್ರೈಮ್ಸಿನಲ್ಲಿ ಆಬ್ಜೆಕ್ಟ್ಸ್ ಇದ್ದರೆ ಅದನ್ನು ಎವಿಡೆನ್ಸ್ ಅಂತಾರೆ. ಈಗ ನಿನ್ನ ಫ್ರೆಂಡ್ ಥರದವ್ರು ಇದ್ದರೆ ಅವ್ರನ್ನ ಸಸ್ಪೆಕ್ಟ್ಸ್ ಅಂತಾರೆ. ಸೊ ನನಗೆ ಇವನೇ ಸಸ್ಪೆಕ್ಟ್, ಬಿಡೋ ಚಾನ್ಸೇ ಇಲ್ಲ. ಹಾಂ, ಬೇಲ್ ತೊಗೊಂಡು ಬಾ, ಬಿಡ್ತೀನಿ. ಕೋರ್ಟ್ ಹಾಲಿಡೇ ಸರ್ ಇವತ್ತು, ನಾಳೆ ಬೆಳಗ್ಗೆವರೆಗೂ ಬೇಲ್ ಸಿಗಲ್ಲ. ಹಾಗಾದರೆ ದಿನ ಇಲ್ಲೇ ಇರ್ತಾನೆ, ಏನೋ ತಲೆ ಕೆಡಿಸ್ಕೊಬೇಡ, ಚೆನ್ನಾಗೇ ನೋಡ್ಕೋತೀನಿ. ಒಳ್ಳೆ ಊಟ ಕೊಡ್ತೀನಿ, ಕರಗೋ ತನಕ ಹೊಡಿತೀನಿ. ಹೊರಗೆ ಹೆಂಗೆ ಕರ್ಕೊಂಬರ್ಬೇಕು ಅಂತ ನಂಗೆ ಗೊತ್ತು. ನಡಿ ಸ್ನೇಹ, ಗೊತ್ತಿದ್ರೆ ಹೋಗಿ ಆ ಕೆಲಸ ಮಾಡು. ಮತ್ತೆ ನನ್ನ ಹತ್ರ ಯಾಕೆ ಬಂದೆ? ಏಯ್, ಒಂದು ನಿಮಿಷ ಇರೋ. ಯಾ, ಡೂ ಇಟ್ ಗಬ ಗಬ. ಇಟ್ಸ್ ಓಕೆ, ಒಂಡೇನೆ ಅಲ್ವಾ? ಫೈನ್, ಡಿಟೆಕ್ಟಿವ್ಸ್ಗೆ ಈ ಥರ ಅರೆಸ್ಟ್ ಆಗೋದು ಒಳ್ಳೇದು ಕಣೋ. ನಾಳೆ ನನ್ನ ಬಗ್ಗೆ ಬಯೋಪಿಕ್ ತೆಗೆದ್ರು ಅನ್ಕೋ, ಈ ಜೈಲ್ ಸಿನಿಮಾದಲ್ಲಿ ಎಮೋಷನಲ್ ಆಗಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಬಿಡು. ನಾಳೆ ಬೆಳಗ್ಗೆ 10 o'clock ಅಷ್ಟರಲ್ಲಿ ಬೇಲ್ ಟ್ರೈ ಮಾಡ್ತೀನೋ? ಏ, ಫೈನ್ ಬಿಡ, ನತ್ತಿಂಗ್ ಕಣೋ. ಇವೆಲ್ಲ ಅವನೊಬ್ಬನೇ ತುಂಬ ಗೊರಕೆ ಹೊಡಿತಾ ಇದ್ದಾನೆ. ಆದರೂ ಡೋಂಟ್ ವರಿ, ನಾಳೆ ನಿನ್ನ ಸ್ಟೈಲಾಗಿ ಬೇಲ್ ತಗೊಂಬಾ. ಜಾಸ್ತಿ ಹೊತ್ತಲ್ಲಿ ಇರಬಾರ್ದು, ಹೊರಡಿ. ಇವನ್ ಬದುಕಿಗೊಂದು ಬಯೋಪಿಕ್ ಅಂತ. ಇವನ್ ಬಯೋಪಿಕ್ ತೆಗೆದ್ರೆ ಕ್ಯಾರೆಕ್ಟರ್ಗಳನ್ನೆಲ್ಲ ಇವನೇ ಮಾಡ್ಕೊಳ್ಳೋ ಆಗಿದೆ ಸರ್. ಕರೆಕ್ಟಾಗಿ ಹೇಳಿದೆ ಕಣ. ಇನ್ನೂ ಎಷ್ಟು ದಿನ ಅಂತ ಹೇಳಿದ್ನೆ ಹೇಳ್ತೀಯ? ಯೌ, ನೀನು ಕೇಳ್ದಂಗೆಲ್ಲ ಪೀಸ್ ಕೊಟ್ಟಿದ್ದೀನಿ, ಎಲ್ಲ ದಂಡ. ಏನು ದಂಡ? ಟ್ರೈ ಮಾಡ್ತಿದ್ದೀನಿ ಕಣಯ್ಯ, ಒಂದು ವಾರದಲ್ಲಿ ಬೇಲ್ ಸಿಗೋ ಹೋಗಿ ಮಾಡ್ತೀನಿ, ನನ್ನ ನಂಬು. ಇನ್ನ ವಾರನ? ಸರಿ ಬಿಡು. ಏನಾಯ್ತಂಟಮ್ಮ? ಏನಿಲ್ಲ ಅಣ್ಣ, ಹೋದ ವಾರ ನಮ್ಮೂರಲ್ಲಿ ಕಳ್ತನ ಆಗದೆ. ಆ ದಾರಿಲಿ ಹೋದೆ ಅಂತ ನಾನು ಅರೆಸ್ಟ್ ಮಾಡವ್ರೆ, ಇಲ್ಲಿ ತಂದು ಕೂರ್ಸವ್ರೆ. ಆದರೆ ನನ್ನ ಕಳ್ತನ ಮಾಡಿಲ್ಲ ಅಣ್ಣವು. ಈ ಲಾಯರ್ ಹಿಡಿದು ಬೇಲ್ ತಗೊಂಬ ಅಂತಂದ್ರೆ ಸಾಕ್ಷಿ ಇಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಕತೆ ಹೇಳ್ತಾವ. ಕೆಲಸ ಮಾಡು, ನಿಮ್ಮ ಲಾಯರ್ನ ಆ ದಿನ ನೀನು ಊರ್ನಲ್ಲಿ ಇಲ್ಲ ಅಂತ ಹೇಳೋಕ್ಕೇಳು. ಅದು ಹೆಂಗಣ?
ಸಾಯಿಬಾಬಾ ಪ್ರವಚನಕ್ಕೋಸ್ಕರ ಮೈಸೂರು ಹೋಗಿದ್ದೆ ಅಂತ ಹೇಳಕ್ ಕೇಳು. ಮೈಸೂರಲ್ಲಿ ಯಾವ್ದೋ ಲಾಡ್ಜಲ್ಲಿ ಇರೋ ತರ ಒಂದ್ ಬಿಲ್ ರೆಡಿ ಮಾಡಕ್ ಹೇಳು. ಪಕ್ಕದಲ್ಲೇ ರೆಸ್ಟೋರೆಂಟ್ ನಲ್ಲಿ ಫುಡ್ ತಿಂದಿರೋ ಒಂದ್ ಫುಡ್ ಬಿಲ್ಲು, ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿರೋ ತರ ಎರಡ್ ಸಿನಿಮಾ ಟಿಕೆಟ್ಸು, ಮೈಸೂರ್ಗೆ ಹೋದಂಗೆ ಒಂದ್ ಪ್ರೈವೇಟ್ ಬಸ್ ನಲ್ಲಿ ಎರಡು ಫೇಕ್ ಟಿಕೆಟ್ಸು, ಇವೆಲ್ಲ ರೆಡಿ ಮಾಡ್ಕೊಂಡು ನೀನು ಅದಿನ ಮೈಸೂರಲ್ಲೇ ಇದ್ದಂಗೆ ಒಂದ್ ಫೇಕ್ ಸ್ಟೋರಿ ಕ್ರಿಯೇಟ್ ಮಾಡಕ್ ಹೇಳು. ನಿನ್ ನಿರಪರಾಧಿ, ನೀನು ಅದಿನ ಊರಲ್ಲೇ ಇರ್ಲಿಲ್ಲ ಅನ್ನೋ ತರ ಸಾಕ್ಷಿಗಳನ್ನ ಸೃಷ್ಟಿಸೋಕ್ ಹೇಳು. ತುಂಬಾ ಬುದ್ಧಿವಂತಾಣೋ. ಥ್ಯಾಂಕ್ಸ್. ಇನ್ನೊಂದು ವಿಷಯ, ನಿಮ್ ಲಾಯರ್ಗೆ ಸ್ವಲ್ಪ ಬುಕ್ ಓದೋದನ್ನ ನಿಲ್ಲಿಸಿ ಸಿನಿಮಾಗಳು ನೋಡಕ್ ಹೇಳು. ಬೇಸಿಕ್ ಸಿನಿಮಾ ನಾಲೆಜ್ ಇಲ್ದೇನೆ ಇಷ್ಟೆಲ್ಲ ಕೇಸ್ಗಳನ್ನ ಹೆಂಗ್ ಡೀಲ್ ಮಾಡ್ತಿದ್ದಾರೆ ಇವರು? ಸರ್ 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 ಸರ್, ನಂಗೂ ಬೇಲ್ ಬೇಕಿತ್ತು. ಸರ್ ಅಲ್ಲ, ಏಜೆಂಟ್, ಏಜೆಂಟ್ ಸಾಯಿ ಶ್ರೀನಿವಾಸ ಆತ್ರೇಯ, ಬನ್ನಿ. ಏ ಕಿತ್ತಾಡ್ಬೇಡಿ, ಒನ್ ಬೈ ಒನ್ ಒನ್ ಬೈ ಒನ್ ಫಾರ್ಮ್ ಲೈನ್ ಫಾರ್ಮ್ ಲೈನ್. ಇವನಿಗೆ 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 ಅವನಿಗೆ ಇವನಿಗೆ ಇವರೆಲ್ಲರಿಗೂ ನಿಮ್ಮೆಲ್ಲರಿಗೂ ಬೇಲ್ ಕೊಡಿಸ್ತೀನಿ ಇವತ್ತು ರಾತ್ರಿ. ಹ್ಮ್, ಹೇಳಿ ಏನ್ ಮಾಡಿದ್ದೀರಾ? ನಾನು ವೆಂಕಟರಮಣ ಹೋಟ್ಲಿಂದ ಒಂದು ಫುಲ್ ಮಿಲ್ಸ್ ಹೇಳಿ. ಹೊಟ್ಟಿರೋ ತಿನ್ರೋ ಸುಮ್ನೆ. ಒಳಗ್ ನಡಿ. ನಮಸ್ತೆ ಸಾರ್, ಬನ್ನಿ ನೀವು ಜಾಯ್ನ್ ಆಗಿ. ಗುರುಗಳೇ, ಏನಾಯ್ತು ಸಾರ್? ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾರ ಹತ್ರನೂ ಮಾತಾಡ್ತಿಲ್ಲ, ಊಟ ಕೂಡ ಮಾಡಿಲ್ಲ. ಏನು ಸಾರ್, ಏನು ಪ್ರಾಬ್ಲಮ್ಮು? ಯಾವುದೇ ಪ್ರಾಬ್ಲಮ್ ಇದ್ದರೂ ಹಿಂಗೆ ಸಾಲ್ವ್ ಮಾಡ್ತೀನಿ. ಏನು ಬೇಲ್ ಬೇಕಾಗಿತ್ತಾ? ಹಾಂ ಸಾರ್, ನಿಮ್ಮನ್ನೇ. ಸರಿ, ನಿಮ್ಮಿಷ್ಟ. ದಿವ್ಯ. ದಿವ್ಯಾ ಸರ್? ದಿವ್ಯ ನನ್ನ ಮಗಳು ಕಣಪ್ಪ. ಏನಾಯ್ತು ನಿಮ್ಮ ಮಗಳಿಗೆ? ದುಡ್ಡು ಇಲ್ಲದೆ ಇರೋ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡಿಸೋದು, ಅವರಿಗೆ ಓದಿಸೋದು, ಈ ಥರದ್ದೆಲ್ಲ ಮಾಡ್ತಿದ್ಲು ಕಣಪ್ಪ. ಮೊನ್ನೆ 18th ಏನೋ ಕೆಲಸದ ಮೇಲೆ ಶ್ರೀನಿವಾಸ್ಪುರಕ್ಕೆ ಹೋಗಿದ್ಲಪ್ಪ. ಅವತ್ತಿನ ರಾತ್ರಿ 10 ಸಮಯಕ್ಕೆ ನನಗೆ ಫೋನ್ ಮಾಡಿದ್ಲು. ಅಪ್ಪ, ನನಗೆ ಭಯ ಆಗ್ತಾ ಇದೆ, ಆ ಮೂರು ಜನ ನನ್ನ ಅಷ್ಟರಲ್ಲಿ ಫೋನ್ ಕಟ್ ಆಗೋಯ್ತು ಕಣಪ್ಪ. ಅದಾದ್ಮೇಲೆ ಎಷ್ಟು ಪ್ರಯತ್ನ ಮಾಡಿದ್ರು ಫೋನ್ ಹೋಗ್ಲಿಲ್ಲ. ಏನ್ ಮಾಡ್ಬೇಕು ಅರ್ಥ ಆಗ್ಲಿಲ್ಲ, ಯಾರಿಗೆ ಹೇಳ್ಬೇಕೋ ಗೊತ್ತಾಗ್ಲಿಲ್ಲ. ತಕ್ಷಣನೇ ನನ್ನ ಫ್ರೆಂಡ್ನ ಕರ್ಕೊಂಡು ಶ್ರೀನಿವಾಸ್ಪುರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ ಕಣಪ್ಪ. ಅಲ್ಲಿದ್ದ ಇನ್ಸ್ಪೆಕ್ಟ್ರು, ಇಲ್ಲಿ ಗುರುತಿಲ್ಲದ ಶವ ಇದೆ, ನಿನ್ನ ಮಗಳು ಅಲ್ವೋ, ನೋಡಿ ಬೇಗನೆ ಐಡೆಂಟಿಫೈ ಮಾಡಿ ಹೇಳು ಅಂದ ಕಣಪ್ಪ. ನನ್ನ ದಿವ್ಯಾನೇ, ನನ್ನ ದಿವ್ಯಾನೇ. ಲವ್ ಫೇಲೂರು, ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ದ ಕಡೆಯ ಇನ್ಸ್ಪೆಕ್ಟ್ರು. ಆದರೆ ಅಲ್ಲಿ ನನ್ನ ಮಗಳು ಶವ ನೋಡಿದ ಯಾರಿಗಾದ್ರೂ ಅರ್ಥ ಆಗುತ್ತೆ ಕಣಪ್ಪ, ರೇಪ್ ಮಾಡಿ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಅಂತ. ಆ ಇನ್ಸ್ಪೆಕ್ಟ್ರು ಎಷ್ಟೇ ಹೇಳಿದ್ರು ಕೇಳಿಸ್ಕೊಳ್ಳಿಲ್ಲ. ನೇಣ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಡಾಕ್ಟ್ರು ರಿಪೋರ್ಟ್ ತಯಾರು ಮಾಡಿದ್ರು. ಯಾರಿಗೆ ಹೇಳ್ಕೋಬೇಕು, ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ ಕಣಪ್ಪ. ಸಮಾಧಾನ ಮಾಡ್ಕೊಳ್ಳಿ ಸರ್, ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಅಂದ್ರೆ ನಿಮ್ ಮಗಳೇನಾದ್ರೂ ಹೇಳಿದ್ಲ ಯಾರಾದ್ರೂ? ಅವತ್ತು ನನ್ನ ಮಗಳು ಶವದ ಹತ್ರ ಅವಳ ಸೆಲ್ಫೋನ್ ಸಿಕ್ತು ಕಣಪ್ಪ. ಅವತ್ತಿನ ರಾತ್ರಿ 10 ನನಗೆ ಫೋನ್ ಮಾಡಿದ್ಲು ಅಂತ ಹೇಳಿದ್ನಲ್ಲ, ಆ ಫೋನ್ ಕಾಲ್ ಲಿಸ್ಟ್ ಎಲ್ಲ ನೋಡಿದೆ. ಅದೇ ದಿನ ರಾತ್ರಿ 9:00 9:55 ತನಕ ಬಿಡದೆ 3 ನಂಬರ್ಗಳಿಂದ 4-5 ಸಲ ಕಾಲ್ ಬಂದಿತ್ತು ಕಣಪ್ಪ. ನನಗೆ ಅನುಭಾರ ಬಂದು ತಕ್ಷಣ ಶ್ರೀನಿವಾಸ್ಪುರ ಸ್ಟೇಷನ್ SIಗೆ ಫೋನ್ ಕೊಟ್ಟೆ. ಈ ನಂಬರ್ ಯಾರ್ದು ಅಂತ ನಾವು ವೆರಿಫೈ ಮಾಡ್ತೀವಿ, ನೀವು ಹೋಗು ಆಮೇಲೆ ಬಾ ಅಂದ್ರು. ಎರಡನೇ ಸರಿ ಹೋದಾಗ ಅಷ್ಟಕ್ಕೂ ನೀನು ಯಾರು, ಫೋನ್ ಯಾವಾಗ ಕೊಟ್ಟೆ ಅಂತ ನನ್ನನ್ನು ಹೊರಗಡೆ ತಳ್ಬಿಟ್ರು ಕಣಪ್ಪ. ಇವ್ರು ನಮ್ಮೂರು ಪೊಲೀಸ್ನವ್ರಲ್ವಾ ಅಂತ ಇಲ್ಲಿಗೆ ಬಂದ್ರೆ ವೆಂಕಟಾಪುರದಲ್ಲಿ ಚೀಟಿ ಗೀಟಿ ಮಾಡಿ ಜನಗಳು ದುಡ್ಡು ಹೊತ್ತು ಕೊಡೋಗಿರೋ ನೀನಲ್ವಾ ಅಂತ ನನ್ನ ಇಲ್ಲಿ ತಂದು ಹಾಕಿದಾರೆ ಕಣಪ್ಪ.
ಯಾವುದೋ ಮೂರು ನಂಬರಿಂದ ಕಾಲ್ ಬಂದಿದೆ ಅಂದ್ರಲ್ಲ, ಆ ನಂಬರ್ ಯಾರ್ದು? ಹೆಸರೇನಾದ್ರೂ ಗೊತ್ತಾ ನಿಮ್ಗೆ? ಈ ಹೆಸರೇನ ಗೊತ್ತಿಲ್ಲ ಕಣಪ್ಪ, ಯಾವುದಕ್ಕೂ ಒಳ್ಳೇದು ಅಂತ ನಂಬರ್ ನ ಬರೆದಿಟ್ಕೊಂಡಿದೆ ಕಣಪ್ಪ. ಒಂದ್ಸರಿ ನೋಡ್ಬೋದಾ? ತಗೊಳಪ್ಪ. ನಿಮ್ಮ ಮಗಳ ಫೋಟೋನ ಅದು? ಹೌದು ಕಣಪ್ಪ. ಈ ಮೂರು ನಂಬರ್ ಯಾರ್ದು ಅಂತ ನಾನು ತಿಳ್ಕೊಳಕ್ ಟ್ರೈ ಮಾಡ್ತೀನಿ. ಅಳ್ಬೇಡಿ ಸರ್, ಪ್ಲೀಸ್ ಅಳ್ಬೇಡಿ. ನಾವು ತುಂಬಾ ಪ್ರೀತಿಸೋರು ಸತ್ತೋದಾಗ ಕೊನೆ ಸಾರಿ ನೋಡ್ಬೇಕು ಅಂತ ಇರುತ್ತಲ್ಲಪ್ಪ, ಆದ್ರೆ ನನ್ನ ಮಗಳು ಶವ ನೋಡಿದ ಮೇಲಿಂದ ನಾನು ಯಾಕೆ ನೋಡ್ದೆ ದೇವರೇ ಅನಿಸ್ಬಿಡ್ತು ಕಣಪ್ಪ. ಏಯ್, ಬೇಲ್ ಸಿಕ್ಕಿದೆ ಅದಳ. ಯಾಕೆ ಏಜೆಂಟ್ ರಿಲೀಸ್ ಆದ್ರಲ್ಲ, ಆದ್ರೂ ಯಾಕೆ ಹೀಗಿದ್ದೀರಾ? ನಿನ್ನೆ ರಾತ್ರಿ ಲಾಕಪ್ನಲ್ಲಿ ಒಂದು ವ್ಯಕ್ತಿನ ಭೇಟಿಯಾದೆ ಸ್ನೇಹ. ಅವ್ರ ಮಗಳನ್ನ ಯಾರೋ ರೇಪ್ ಮಾಡಿ ಕ್ರೂರವಾಗಿ ಸಾಯಿಸಿದಾರಂತೆ. ಅವ್ರು ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸರು ಇವ್ರ ಮೇಲೆ ತಪ್ಪು ಕೇಸ್ಗಳನ್ನ ಹಾಕಿ ಬಿಲಾಂಗಿಂಗ್ಸ್ನೆಲ್ಲ ಸೀಸ್ ಮಾಡಿ ತುಂಬ ಹೊಡೆದು ಲಾಕಪ್ನಲ್ಲಿ ಹಾಕಿದ್ರಂತೆ. ನಿನ್ನೆ ರಾತ್ರಿ ಎಲ್ಲ ಅವ್ರ ಮಗಳ ಬಗ್ಗೆ ಹೇಳ್ಕೊಂಡು ಅಳ್ತಾನೇ ಇದ್ರು. ಆ ಡೆಡ್ ಬಾಡಿ ಸಿಕ್ಕಿರೋ ಪರಿಸ್ಥಿತಿ ಅದನ್ನೆಲ್ಲ ಹೇಳ್ತಿದ್ರೆ ನನಗೆ. ಅಷ್ಟಕ್ಕೂ ಒಂದು ತಂದೆಗೆ ಅಚಾನಕ್ಕಾಗಿ ಅವ್ರ ಮಗಳು ಒಂದಿನ ಆ ಥರ ಸತ್ತೋಗಿದ್ದಾಳಂದ್ರೆ ಅದು ಕೂಡ ಆ ಥರ ಕಂಡೀಷನಲ್ಲಿದ್ದಾಗ ಬಾಡಿ ಸಿಕ್ಕರೆ ಆ ತಂದೆ ಪರಿಸ್ಥಿತಿ ಯೋಚನೆ ಮಾಡು. ನಿನಗೆ ಯಾವಾಗಲೂ ಹೇಳ್ತಿರ್ತೀನಿ ಅಲ್ವಾ ಸ್ನೇಹ, ಇಷ್ಟಲ್ಲೇ ನಮಗೊಂದು ದೊಡ್ಡ ಕೇಸ್ ಬರುತ್ತೆ ಅಂತ. ಇದೇ ಆ ಕೇಸ್, ಈ ಕೇಸ್ನ ನಾವು ಟೇಕಪ್ ಮಾಡೋಣ. ಮಾರ್ತಿರೋ ನನಗೆ ಕೊಟ್ಟ ಫೋನ್ ನಂಬರ್ಸ್, ಈ ಮೂರು ಜನ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಈ ಕೇಸ್ ಡೀಟೇಲ್ಸ್ ಹೊರಗಡೆ ಬರದೇರೋ ಹಾಗೆ ನೋಡ್ಕೋತಿದ್ದಾರೆ ಅಂತ ನನ್ನ ಡೌಟ್. ಪೊಲೀಸರು ಕೂಡ ಅದಕ್ಕೆ ಅವ್ರನ್ನ ಪ್ರೊಟೆಕ್ಟ್ ಮಾಡಿ ಕೇಸ್ನ ಮುಚ್ಚಾಕ್ತಿದ್ದಾರೆ. ಆ ಮೂರು ಜನ ಯಾರು ಏನು ಅಂತ ತಿಳ್ಕೊ. ಓಕೆ ಏಜೆಂಟ್. ನಾಳೆ ನನ್ನ ಸಬ್ಚೈಲ್ಗೆ ಶಿಫ್ಟ್ ಮಾಡ್ತೀನಿ ಅಂದಿದ್ದಾರೆ. ಇಲ್ಲಿಂದ ಒಂದೆರಡು ದಿನದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ನನ್ನ ಹೆಸರು ಮಾರ್ತಿರಾ. ನಿಮ್ಮ ಹೆಸರು? ಏಜೆಂಟ್ ಸಾಯಿ, ಬಾಬು ಅಂತ ಕರೀರಿ ಸಾಕು. ಏಜೆಂಟ್. ಏನಾಯ್ತು? ಮೇಲ್ ಮಾಡ್ತಾಳಂತೆ ಏಜೆಂಟ್. ಗುಡ್. ಫಸ್ಟ್ ನಂಬರ್ ಅಜಯ್ ಅಂತ ಇದೆ, ಬೃಂದಾವನ ಅಪಾರ್ಟ್ಮೆಂಟ್ಸ್, ಬಿಹೈಂಡ್ ರೈಲ್ವೆ ಸ್ಟೇಷನ್, ಕೋಲಾರ. ನೆಕ್ಸ್ಟ್ ಯಾರ್ದು? ನೆಕ್ಸ್ಟ್ ಫ್ರೆಂಡ್ ಹರ್ಷ. ಯಾರಿವನು? ಆರ್ ಕೆ ಪುರಂ, ಕೋಲಾರ. ಮೂರನೇದು ವಸುಧಾ. ಹುಡುಗಿನ ಫೋಟೋ ಇಲ್ವಾ? ಈ ಥರ್ಡ್ ನಂಬರ್ ಫೋಟೋ ಡೇಟಾ ಬೇಸಲ್ಲಿ ಇಲ್ಲ. ಇಂಟ್ರೆಸ್ಟಿಂಗ್, ಇಂಟ್ರೆಸ್ಟಿಂಗ್. ಸರಿ, ಫಸ್ಟ್ ಈ ಮೂರು ಅಡ್ರೆಸ್ಸಿಗೆ ಹೋಗೋಣ. ಅವ್ರ ಆ ಅಡ್ರೆಸ್ಸಲ್ಲಿ ಇದ್ದಾರಾ, 18 ತಾರೀಕು ಶ್ರೀನಿವಾಸ್ಪುರಕ್ಕೆ ಹೋಗಿದ್ರಾ, ಇದೆಲ್ಲ ತಿಳ್ಕೋಬೇಕು. ಹಲೋ ಮೇಡಮ್. ನಮ್ ಬಾತ್ರೂಮ್ಗಳು ಕ್ಲೀನ್ ಆಗೇ ಇದಾವೆ. ಹೇ, ನಾವು ಅದಕ್ಕೋಸ್ಕರ ಬಂದಿಲ್ಲ ಮೇಡಮ್. ಹೌದಾ? ನಮ್ ಬಟ್ಟೆಗಳು ಕೂಡ ಬಿಳಿಯಾಗಿ ಇದೆ. ಅಯ್ಯೋ, ಅದಕ್ಕೋಸ್ಕರನೂ ಅಲ್ಲ ಮೇಡಮ್. ಎಲ್ಲಾ ಬಿಟ್ಟು ನೀವು ನಿಮ್ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದ್ಯಾ ಅನ್ನೋ ಗ್ಯಾಂಗ? ಅಲ್ಲ ಮೇಡಮ್, ನಾನು ಒನ್ ಫ್ಲೈಟ್ ಕೊರಿಯರ್ ಇಂದ ಬರ್ತಿದ್ದೀನಿ ಮೇಡಮ್. ಹೋ, ಅಜಯ್ ಅವ್ರಿಗೆ ಒಂದು ಕೊರಿಯರ್ ಬಂದಿದೆ ಮೇಡಮ್, ಅದನ್ನ ಹೇಳೋಕಂತ ಬಂದ್ರೆ ನೀವು ನನ್ನ ತಪ್ಪು ತಿಳ್ಕೊಂಡ್ರಿ. ಆಕ್ಚುಲಿ 18 ದಿನನೇ ಬಂದಿತ್ತು ಮೇಡಮ್, ಅವತ್ತು ಫೋನ್ ಮಾಡಿದ್ರೆ ರೀಚ್ ಆಗ್ಲಿಲ್ಲ. 18th ಅವರು ಊರಲ್ಲಿ ಇರ್ಲಿಲ್ಲ. ಹಾ, ಅದೇ ಹೇಳಿದ್ರು ಮೇಡಮ್ ಸಾರು, ಅದು ಎಲ್ಲೋ ಹೋಗ್ತೀನಿ ಅಂದ್ರೆ. ಶ್ರೀನಿವಾಸ್ಪುರ. ಹಾ, ಶ್ರೀನಿವಾಸ್ಪುರ, ಶ್ರೀನಿವಾಸ್ಪುರ. ಹಾ, ಅಲ್ಲಿಗೆ. ಕರೆಕ್ಟು, ಕರೆಕ್ಟು, ಕರೆಕ್ಟು. ಆಮೇಲೆ ಫೋನ್ ಮಾಡಿ ಇಲ್ಲಿಗೆ ಬನ್ನಿ ಅಂದ್ರು ಮೇಡಮ್. ಪರವಾಗಿಲ್ಲ, ನನಗೆ ಕೊಡಿ. ಸಾರಿ ಮೇಡಮ್, ಏನು ಅನ್ಕೋಬೇಡಿ, ಕಂಪನಿ ಪಾಲಿಸಿ, ಅಜಯ್ ಅವ್ರಿಗೆ ಮಾತ್ರನೇ ಕೊಡಬೇಕು. ಒಂದ್ಸರಿ ಕರೆದ್ರೆ ಅವ್ರ ಮನೇಲಿ ಇಲ್ಲ ಕಣ್ರಿ, ಆಫೀಸ್ಗೆ ಹೋಗಿದ್ದಾರೆ, ಬರೋಷ್ಟರಲ್ಲಿ ಈವ್ನಿಂಗ್ ಆಗುತ್ತೆ. ಪರವಾಗಿಲ್ಲ ಮೇಡಮ್, ನಾನು ಸಾಯಂಕಾಲ ಮತ್ತೆ ಬರ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್.
ಹ್ಯಾವ್ ಎ ಗುಡ್ ಡೇ. ಏನಾಯ್ತು ಏಜೆಂಟ್? ಇದು ಅಜಯ್ ಅವ್ರ ಮನೇನೆ. 18 ದಿನ ಅಜಯ್ ಅಲ್ಲೇ ಇದ್ನಂತೆ. ಮತ್ತೀಗ ಏನ್ ಮಾಡೋದು? ಮೊದ್ಲು ಈ ಕ್ಯಾಪ್ ತೆಗಿಯೋಣ. ಹಾರ್ಪಿ ಕ್ಯಾಡ್ನಲ್ಲಿ ಅಬ್ಬಾಸ್ ತರ ಟಾಯ್ಲೆಟ್ ಕ್ಲೀನ್ ಮಾಡಕ್ ಬಂದಿದ್ದೀನಿ ಅನ್ಕೊಳ್ಳು. ಥೂ. ಆ ಪ್ಯಾಕೆಟ್ ಮೇಲೆ ಅಜಯ್ ಅಡ್ರೆಸ್ ತೆಗೆದು ಹರ್ಷ ಅಡ್ರೆಸ್. ಆಕ್ಚುಲಿ 18 ದಿನನೇ ಬಂದಿತ್ತು ಮೇಡಮ್. ಶ್ರೀನಿವಾಸ್ಪುರಕ್ಕೆ ಹೋಗಿದ್ರು, ಅದಕ್ಕೆ ಫೋನ್ ಎತ್ತಿಲ್ಲ ಅನ್ಕೊಂತೀನಿ. ಹಾ ಓಕೆ, ಅದೇ ಹೇಳಿದ್ರು ಸಾರು. ಆಮೇಲೆ ಫೋನ್ ಮಾಡಿದ್ದಕ್ಕೆ ಬಾ ಅಂದಿದ್ದಕ್ಕೆ ಇವತ್ತು ಬಂದೆ ಮೇಡಮ್. ಈಗ ತಾನೇ ಹೊರ ಹೋಗಿದ್ದಾರೆ, ಬಂದ್ಬಿಡ್ತಾರೆ. ಓಕೆ, ನನಗೆ ಇವತ್ತು ತುಂಬ ಡೆಲಿವರೀಸ್ ಇದೆ ಮೇಡಮ್. ಈವ್ನಿಂಗ್ ಒಂದು 4 o'clock ಬಂದರೆ ಆಗುತ್ತಾ ಮೇಡಮ್? ಓಕೆನಾ ಮೇಡಮ್? ಸರಿ, ಥ್ಯಾಂಕ್ ಯು ಮೇಡಮ್, ಹ್ಯಾವ್ ಎ ನೈಸ್ ಡೇ. ಇವನು ಕೂಡ 18th ಶ್ರೀನಿವಾಸ್ಪುರದಲ್ಲೇ ಇದ್ದಂತೆ. ಆ ದಿನ ಅಲ್ಲಿ ಏನೋ ನಡೆದಿದೆ ಸ್ನೇಹ. ಹಲೋ ಮೇಡಮ್, ವಸುಧಾ ಅವ್ರಿಗೆ ಕೊರಿಯರ್ ಬಂದಿದೆ. ವಸುಧಾ ಯಾರು? ಈ ಅಡ್ರೆಸ್ ಇದೆ ಮೇಡಮ್ ಇದ್ರ ಮೇಲೆ. ಆ ಹೆಸರಿನವ್ರು ಯಾರು ಇಲ್ಲ ಇಲ್ಲಿ. ಯಾರು ಇಲ್ವಾ? ನೀವೆಲ್ಲಿಗೆ ಹೊಸದಾಗಿ ಬಂದಿದ್ದೀರಾ? ಹೌದು. ಮೊದ್ಲಿದ್ದವ್ರು ಯಾರು ಅಂತ ಗೊತ್ತಾ ಮೇಡಮ್? ಗೊತ್ತಿಲ್ಲ. ಓನರ್ ನಂಬರ್ ಕೊಡ್ತೀರಾ ಮೇಡಮ್? ಯಾಕೆ? ಇದು ತುಂಬಾ ಇಂಪಾರ್ಟೆಂಟ್ ಕೊರಿಯರ್. 9030-693149. ತುಂಬಾ ಥ್ಯಾಂಕ್ಸ್ ಆಂಟಿ. ಕಾಲ್ ಮಾಡು ಓನರ್ ನಂಬರ್ಗೆ. ನಾಟ್ ರೀಚಬಲ್ ಬರ್ತಿದೆ ಏಜೆಂಟ್. ಹೊಸದ ನಂಬರ್ಗೆ ಟ್ರೈ ಮಾಡು ಒಂದ್ಸರಿ. ಸರಿ. ಸರಿ, ಆ ಓನರ್ ನಂಬರ್ಗೆ ಟ್ರೈ ಮಾಡ್ತಿರು. ಅಜಯ್ ಹರ್ಷ ಇಬ್ಬರು 18 ಶ್ರೀನಿವಾಸ್ಪುರಕ್ಕೆ ಹೋಗಿದ್ದಾರೆ. ಸೊ ಅಲ್ಲೇನೋ ನಡೆದಿರ್ಬೋದು. ಹೊಸದಾಗಿ ಇದ್ರ ಬಗ್ಗೆ ಡೀಟೇಲ್ಸ್ ಏನಾದರೂ ಗೊತ್ತಿರ್ಬೋದು. ಸೊ ನಾಳೆಯಿಂದ ನಾವು ಅಜಯ್ ಹರ್ಷನ ಸಪ್ರೇಟಾಗಿ ಫಾಲೋ ಮಾಡೋಣ. ಈ ಹರ್ಷ ನೋಡೋಕೆ ತುಂಬ ಡೇಂಜರಸ್ ಆಗಿದ್ದಾನೆ. ಸೊ ಯಾವುದಕ್ಕೂ ಒಳ್ಳೆದು, ಸೇಫ್ಟಿಗೋಸ್ಕರ ನೀನು ಹರ್ಷನ್ ಫಾಲೋ ಮಾಡು, ನಾನು ಅಜಯ್ ಫಾಲೋ ಮಾಡ್ತೀನಿ. ಪೊಲೀಸರು ಈ ಕೇಸ್ನ ಕವರ್ ಅಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ ಅಜಯ್ ಹರ್ಷ ಕೂಡ ನೆಕ್ಸ್ಟ್ 2 days ಏನು ಸ್ಟೆಪ್ ತೊಗೊಂಡ್ರು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ಬೋದು. ಸೊ ನಮ್ಮ ಫಾಲೋಯಿಂಗ್ ಹೇಗಿರಬೇಕು ಅಂದರೆ ಅಜಯ್ ಹರ್ಷ ಯಾರು, ಹೆಂಗೆ, ಏನು ಮಾಡ್ತಿದ್ದಾರೆ, ಎವ್ರಿ ಮಿನಿಟ್ ಆಫ್ ದ ಡೇ ಅವ್ನೇನು ಮಾಡ್ತಿದ್ದಾರೆ, ಎವ್ರಿ ಪರ್ಸನ್ ದಟ್ ದೇ ಮೀಟ್, ಪ್ರತಿಯೊಂದು ನೋಟಿಸ್ ಮಾಡಿ ಟ್ರ್ಯಾಕ್ ಮಾಡ್ತಿರ್ಬೇಕು. ಓಕೆ, ಹೊಸದ ನಂಬರ್ ಟ್ರೈ ಮಾಡ್ತಿದ್ಯಾ? ಅವ್ರ ಓನರ್ ನಂಬರ್ ನಾಟ್ ರೀಚಬಲ್. ಅವ್ರಿಗೆ ಕಾಲ್ ಮಾಡ್ತಿರು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ನಮಗೆ ತುಂಬ ಇಂಪಾರ್ಟೆಂಟ್. ನಾಳೆ ಮಾರ್ನಿಂಗ್ 8 o'clock ರೆಡಿ ಇರು. ಬಟ್ ಏಜೆಂಟ್, ನನ್ನ ಹತ್ರ ಬೈಕ್ ಇಲ್ಲ. ಹಾ, ಹರ್ಷ ಮನೆ ಹೊರಗೆ ನೋಡಿದೆ, ಆನ್ ಬೈಕ್ ಕೂಡ ರಿಪೇರಿಯಲ್ಲಿದೆ. ಚಲೋರೆ ಚಲೋರೆ ಚೆಲ್. ಸ್ಟಾಪ್ ಸ್ಟಾಪ್, ಹಾಸ್ಪಿಟಲ್ ಓಪನಿಂಗ್ ಇದೆ, ಫ್ಯಾಮಿಲಿ ಜೊತೆ ಬನ್ನಿ. ಅಬ್ದುಲ್ ರಜಾಕ್ ಪರ್ಷಿಯನ್ ಟ್ರಾವೆಲರ್ ಮೀಟ್ ಶ್ರೀ ಕೃಷ್ಣ ದೇವರಾಯರು. ಅಬ್ದುಲ್ ರಜಾಕ್ ಪಾಕಿಸ್ತಾನಿ ಕ್ರಿಕೆಟರ್ ಅಲ್ವಾ? ಕೃಷ್ಣ ದೇವರಾಯರ್ನ ಯಾವಾಗ ಭೇಟಿಯಾದ್ರು? ಏನ್ ಸಿಗುತ್ತೋ ಅದನ್ನ. ಸರ್, 10 rupees ಕೊಡಿ ಸರ್. ಟೆಕ್ಸ್ಟ್ ಬುಕ್ ತಗೋತೀಯಾ? ಸ್ನೇಹ ಎಲ್ಲಿದ್ಯಾ? ಮನೆ ಮುಂದೆ ಇದ್ದೀನಿ. ಹರ್ಷ ಬನ್ನ. ಇನ್ನೂ ಇಲ್ಲ. ಇನ್ನೂ ಬಂದಿಲ್ವಾ? ಏಜೆಂಟ್, ಡೋರ್ ಲಾಕ್ ಮಾಡಿ ತಿಳ್ಕೋಬೇಕಾ? ನಿಮ್ಮನ್ನ ಫಾಲೋ ಮಾಡ್ತಿದ್ದೀನಿ. ಇನ್ನೂ ಯಾಕೆ ಬಂದಿಲ್ಲ ಅಂತ? ಎಕ್ಸ್ಟ್ರಾ ಮಾಡಬೇಡ, ನಿನ್ನ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಏನಿದೆಯೋ ಅದನ್ನ ಮಾಡು. ಸಂಜೆ ಒಳಗಡೆ ಬರ್ತೀನಿ. ನಾನು ಹೊರಗೆ ಹೋಗ್ಬೇಕು, ಮರ್ತೋಗ್ಬೇಡಿ, ಬೇಗ ಬನ್ನಿ. ಬರ್ತೀನಿ ಅಂತ ಹೇಳಿದ್ನಲ್ವಾ ಸರ್. ಒಂದು 2 minutes ಟೈಮ್ ಕೊಡ್ತೀರಾ ಸರ್? ವಿ ಆರ್ ಹ್ಯಾವಿಂಗ್ ಎ ಫ್ಯಾಂಟಾಸ್ಟಿಕ್ ಆಫರ್ ಸರ್. ಈ ಆಫರ್ ನಾಳೆಯಿಂದ ಇರಲ್ಲ ಸರ್. ಸರ್, ಇಟ್ಸ್ ಜಸ್ಟ್ 2 minutes ಸರ್, ನಿಮ್ಗೆ ಒಂದು ಡೆಮೋ ಕೊಡ್ತೀವಿ ಸರ್. ಅದಾದ್ಮೇಲೆ ಈ ಆಫರ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಸರ್. ಈ ಥರ ಆಫರ್ ಮತ್ತೆ ಮತ್ತೆ ಬರಲ್ಲ ಸರ್. ಒಂದ್ಸರಿ ಆಫರ್ ಬಗ್ಗೆ ಕೇಳಿದ್ಮೇಲೆ ನೀವು ಮತ್ತೆ ಮತ್ತೆ ಕೇಳ್ತೀರಾ ಸರ್ ಏನು ಅಂತ. ಇಟ್ಸ್ ಫ್ಯಾಂಟಾಸ್ಟಿಕ್ ಆಫರ್ ಸರ್, ಜಸ್ಟ್ 2 minutes ನಿಮ್ಗೆ ಕೊಡ್ತೀರಾ. ಹಲೋ, ಆಫರ್ ಏನು? ಎತ್ತಲ್ಕು ಸರ್. ಥ್ಯಾಂಕ್ ಯು ಸರ್, ಆಫರ್ ಮುಗ್ದೋಯ್ತು. We'll be right back.
ಕಣ್ಣಾಕೋಕ್ ನೋಡ್ತಾ ಇದೆಯಾ ಸರ್? ವಿ ಆರ್ ಹ್ಯಾವಿಂಗ್ ಎ ವೆರಿ ಫ್ಯಾಂಟಾಸ್ಟಿಕ್ ಆಫರ್ ಆನ್ ಅವರ್ ಬುಕ್ ಸರ್. ಈ ಕಾಲದಲ್ಲಿ ನಾವು ನೋಡ್ತಿರ್ತೀವಿ ಸರ್, ಮಕ್ಕಳಿಗೆ ಸ್ವಲ್ಪ ಬುಕ್ಸ್ ಮೇಲೆ ಗಮನ ಇರೋದಿಲ್ಲ ಸರ್. ಆದರೆ ನಮ್ಮ ಬುಕ್ಸ್ ಓದಿದ್ರೆ ನಿಮ್ಮ ಮಕ್ಕಳಿಗೆ ಐ ಕ್ಯೂ 0 ಇಂದ 150 ವರೆಗೂ ಬೆಳೆಯೋ ಚಾನ್ಸ್ ಇರುತ್ತೆ ಸರ್. ಥರ್ಡ್ ಫೋರ್ತ್ ಕ್ಲಾಸ್ನಲ್ಲೇ ಕೆ ಬಿ ಸಿ ಎನ್ ಐ ಟಿಲ್ ಕೂಡ ಸೆಲೆಕ್ಟ್ ಆಗ್ತಾರೆ ಸರ್. ಬುಕ್ ತಗೊಂಡು 1 ವೀಕ್ ಅಲ್ಲೇ ನಿಮ್ಗೆ ಇಂಟೆಲಿಜೆನ್ಸ್ ಬೆಳೀತಾ ಇರೋ ಫೀಲಿಂಗ್ ಬರುತ್ತೆ ಸರ್. ಫ್ರೆಂಡ್ಸ್ ಎಲ್ಲರೂ ಹೇ ಏನು ಇತ್ತೀಚೆಗೆ ತುಂಬ ಇಂಟೆಲಿಜೆಂಟ್ ಆಗಿ ಕಾಣ್ತಾ ಇದೆ ಅಂತ ಕಮೆಂಟ್ ಕೂಡ ಕೊಡ್ತಾರೆ ಸರ್. 50 ರುಪೀಸ್ ಡಿಸ್ಕೌಂಟ್ ಇದೆ ಸರ್ ಇವತ್ತು. 1 ವೀಕ್ ಅಲ್ಲಿ ಎಲ್ಲ ಕಲ್ತ್ಬಿಡ್ಬೋದಾ? 3-4 ಡೇಸ್ನಲ್ಲಿ ಇಂಟೆಲಿಜೆನ್ಸ್ ಭಯಂಕರವಾಗಿ ಬೆಳೆದ್ಬಿಡುತ್ತೆ ಸರ್. ಇದೇ ಬುಕ್ ನಾನು ಓದಿದ್ರೆ ಈ ಬುಕ್ ಮಾರೋ ಪರಿಸ್ಥಿತಿ ನೀನು ಬರ್ತಿತ್ತಾ? ಹೋಗು. ನೋ ಪ್ರಾಬ್ಲಮ್ ಸರ್, ಥ್ಯಾಂಕ್ ಯು ವೆರಿ ಮಚ್, ಹ್ಯಾವ್ ಎ ಗುಡ್ ಡೇ. ಕೋಲಾರ್ ಔಟ್ಸ್ಕಟ್ಸ್ ಅಲ್ಲಿದ್ದೀನಿ. ಹರ್ಷ ಕ್ರೀಮ್ ಓರ್ ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ಇದ್ದೀನಿ. ಇಲ್ಲಿ ಯಾರ ಹತ್ರನೋ ಮಾತಾಡ್ತಿದ್ದಾನೆ. ಅಜಯ್ ಹತ್ರನೇ. ಆ ಕಡೆ ತಿರುಗು, ಆ ಕಡೆ ತಿರುಗು. ಏಜೆಂಟ್, ಹೊರಟ್ರು ಫಾಲೋ ಮಾಡೋಣ? ಬೇಡ. ಹೇ ಕುತ್ಕೋ ಕುತ್ಕೋ ಕುತ್ಕೋ, ಇಲ್ಲೇ ಕುತ್ಕೊಂಡು ಮಾತಾಡು. ಡಿಟೆಕ್ಟಿವ್ಸ್ ಹೇಗೆ ಮಾತಾಡ್ಕೋಬೇಕು? ನೀನು ಯಾರೋ, ನಾನು ಯಾರೋ? ವೆಂಕಟಾಪುರ ರೈಲ್ವೆ ಬ್ರಿಡ್ಜ್, ನ್ಯೂಸ್ ಪೇಪರ್ ಆಫೀಸ್, ಕಾರ್ ರೆಂಟಲ್ ಏಜೆನ್ಸಿ, ಮಾರ್ಚುರಿ, ಇವನ್ನೆಲ್ಲ ನೋಡ್ತಿದ್ರೆ ಇವರಿಗೂ ಆ ರೈಲ್ವೆ ಬ್ರಿಡ್ಜ್ ಮರ್ಡರ್ಗೆ ಏನೋ ಸಂಬಂಧ ಇದೆ ಅಂತ ಅನಿಸ್ತಿದೆ. ಏನೋ ಕವರ್ ಅಪ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ, ಅದಕ್ಕೆ ಅಷ್ಟೊಂದು ಟೆನ್ಷನ್ ಆಗಿದ್ದಾರೆ. ಟೂ ಥಿಂಗ್ಸ್. ಫಸ್ಟ್, ಅಲ್ಲಿರೋ ಓನರ್ ಡೀಟೇಲ್ಸ್ ತಿಳ್ಕೊಂಡು ನಾವು ವಸತನ ಬಗ್ಗೆ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ದಿವ್ಯ ಅವಳು 18 ಶ್ರೀನಿವಾಸ್ಪುರ ಹೋಗಿದ್ಲಂತೆ. ಯಾಕೆ ಹೋಗಿದ್ಲು? ಏನೋ ಎನ್ ಜಿ ಒ ಆಕ್ಟಿವಿಟಿ ಅಂತೆ. ಏನು ಆಕ್ಟಿವಿಟಿ? ಈ ಪ್ರಶ್ನೆಗಳಿಗೆಲ್ಲ ನಮ್ಗೆ ಉತ್ತರ ಸಿಗಬೇಕು. ನಾಳೆ ಬೆಳಗ್ಗೆ ಬೇಗ ಬಂದ್ಬಿಡು, ತುಂಬ ಕೆಲಸ ಇದೆ. ಸರಿ, ಐ ವಿಲ್ ಟೇಕ್ ಬಿಲ್. ಯಾ, ಸಪ್ರೇಟ್, ನಾಟ್ ಟುಗೆದರ್. ಐ ಡೋಂಟ್ ನೋ ಹೂ ಶೀ ಇಸ್. ಬಿಲ್ ಕಟ್ ಹೋಗು, ನಾನು 5 ಮಿನಿಟ್ಸಲ್ಲಿ ಪಾರ್ಕಿಂಗಲ್ಲಿ ಸಿಗ್ತೀನಿ. ಏಜೆಂಟ್, ನೆನ್ನೆ ನಾವು ಕಾಲ್ ಮಾಡಿದ ಮನೆ ಓನರ್. ನಾನು ಕೊರಿಯರ್ ಕಂಪನಿಯಿಂದ ಮಾತಾಡ್ತಿದ್ದೀನಿ ಸರ್. ಅದು ನಿಮ್ಮ ಮನೆ ಅಡ್ರೆಸ್ಗೆ ವಸುಧಾ ಅನ್ನೋ ಹೆಸರಲ್ಲಿ ಕೊರಿಯರ್ ಬಂದಿತ್ತು ಸರ್. ಅಲ್ಲಿಗೆ ಹೋದ್ರೆ ಅಲ್ಲಿರೋ ಟೀನೆಂಟ್ಸು ಆ ಹೆಸರಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರು ಸರ್. ಹಾಂ, ಹೌದು ಸರ್. ಅಂದರೆ ಆ ಟೀನೆಂಟ್ಸ್ ಈಗಿನ್ನೂ 3 ಮಂತ್ಸ್ ಹಿಂದೆ ಬಂದಿದ್ದಾರಂತೆ. ಅದಕ್ಕೂ ಮೊದಲಿದ್ದೂರಲ್ಲಿ ಆ ಹೆಸರಲ್ಲಿ ಯಾರಾದ್ರೂ ಇದ್ದಾರೇನೋ ಅಂತ. ಇದಕ್ಕೆ ಮುಂಚೆ ಒಂದು ಕಪ್ಪಲ್ ಇದ್ರಪ್ಪ, ಆ ಅಮ್ಮ ಹೆಸರು ವಸುಧಾ ಅಂತೂ ಅಲ್ಲ. ಹಾಂ, ಓಕೆ. ಅಂದರೆ ಆ ಕಪ್ಪಲ್ಲು ಈಗ ಎಲ್ಲಿದ್ದಾರೆ ಅಂತ ಗೊತ್ತಾ ಸರ್ ನಿಮಗೆ? ಅವರು ಖಾಲಿ ಮಾಡಿಕೊಂಡು ಯು ಎಸ್ಗೆ ಹೋದ್ರಪ್ಪ. ಡೀಟೇಲ್ಸ್ ಎಲ್ಲ ಏನೂ ಗೊತ್ತಿಲ್ಲ. ಓಕೆ, ರೈಟ್ ಸರ್, ಥ್ಯಾಂಕ್ ಯು ಸರ್. ಓಕೆ, ಓಕೆ ಸರ್.
ಈ ಹುಡುಗಿ ಯಾರಂತ ನಮಗೆ ಗೊತ್ತಾಗಬೇಕು. ಅವತ್ತು ಶ್ರೀನಿವಾಸಪುರದಲ್ಲಿ ಏನು ನಡೀತೋ ನಾವು ತಿಳ್ಕೋಬೇಕು. ದಿವ್ಯನ್ ಯಾರು ಕೊಲೆ ಮಾಡಿರ್ಬೋದು? ಅದೆಲ್ಲ ಕಣ್ರಿ, ನೀವು ಕನ್ನಡ ಬರುತ್ತಲ್ವಾ? ಏನ್ ಚೆಪ್ತಾ ಉನ್ನಾರು? ನಿಮ್ ಫಾದರ್ ಇದ್ದಾರಾ? ನಿಮ್ ಫಾದರ್ ಮಾರುತ್ತೀರಾ ದೊಡ್ಡವರು, ಅವ್ರು ಜೈಲಲ್ಲಿದ್ದಾರೆ ಕಣ್ರಿ. ನೀವ್ ಅನ್ಕೊಂಡಿದ್ದಾರೆ ನಿಮ್ ಫಾದರ? ವೀರೇ ಮಾ ನಾನ ಏನ್ ಮಾತಾಡ್ತಿದ್ದೀರಮ್ಮ ಸರ್? ನಿಮ್ ಈ ಹುಡುಗಿ ಮೇಲೆ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದ್ಯಾ? ರೇಪ್ ಅಟೆಂಪ್ಟ್. ರೇ ರೇ, ರೇಪ್ ಕೀಪ್ ಲಾವ್ ಅಂತ ಚಪ್ಪಕೋ. ನೀಕೇನ್ ಪಿಚ್ಚ? ಸಾರಿ ಪೋರಾ. ಸಾರಿ ಸರ್, ಐ ಆಮ್ ನೂರಮ್ಮ. ಬಸ್ ರೆಡಿ ಆಗಿಂದಿ, ಪೋದಮ್ಮ. ಏನಾಯ್ತು ಏಜೆಂಟ್? ಸ್ನೇಹ, ಆ ಫೋಟೋದಲ್ಲಿ ಇದ್ದ ಹುಡುಗಿ ಇವಳೇ, ಇವಳೇ ದಿವ್ಯ. ಮಾರುತಿರಾಮ್ ನನಗೆ ತೋರಿಸಿದ ಫೋಟೋದಲ್ಲಿ ಇದ್ದ ಹುಡುಗಿ ಇವಳೇ. ಇವಳು ಸತ್ತೋಗಿದ್ದಾಳೆ ಅನ್ಕೊಂಡಿದ್ದಾರೆ. ಇವಳು ಬದುಕೇ ಇದ್ದಾಳೆ. ಹೇ ಸೂರಿ, ಸಾರ್ ಕಳಿಸಿದಾರೆ ನೋಡ್ಕೋ. ಹ್ಞೂ ಸರ್, ನಮಸ್ತೆ ಸರ್. ಅದು ಮಾರುತಿರಾವ್ ಅನ್ನೋರನ್ನ ಭೇಟಿ ಆಗಬೇಕಿತ್ತು. ಇದು ವೇಸ್ಟಿಂಗ್ ಅವರ್ಸ್ ಅಲ್ಲಯ್ಯ, ಬೆಳಗ್ಗೆ ಬನ್ನಿ. ಸರ್ ಸರ್, ಸ್ವಲ್ಪ ನೋಡಿ ಸರ್, ಪ್ಲೀಸ್ ಅರ್ಜೆಂಟು. ಹಾಂ ಸ್ವಲ್ಪ ನೋಡಿ ಸರ್. ಸರಿ, ಹೆಸರೇನು? ಮಾರುತಿರಾವ್ ಸರ್. ಆ ಹೆಸರವ್ರು ಯಾರು ಇಲ್ಲ ರೀ ಇಲ್ಲಿ. ಮಾರುತಿರಾವ್ ಸರ್ ದೊಡ್ಡವರು, ರೂರಲ್ ಪೊಲೀಸ್ ಸ್ಟೇಷನಿಂದ ಇಲ್ಲಿ ಸಬ್ ಜೈಲ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿದ್ರು ಸರ್. ಇನ್ನೊಂದ್ಸರಿ ನೋಡಿ ಪ್ಲೀಸ್. ಮೂರ್ ದಿನದಿಂದ ಆ ಸ್ಟೇಷನಿಂದ ಯಾರು ಬಂದಿಲ್ಲ ಇಲ್ಲಿ. ಯಾರು ಬಂದಿಲ್ವಾ? ಯಾರು ಬಂದಿಲ್ಲ ಅಂತಾನೆ ಹೇಳ್ತಿರೋದು. ಬೆದರಿಕೆ ಕರೆಗಳು ಬರ್ತಾ ಇದಾವೆ ಅಂತ ಹೇಳಿದ್ರು ಕೇಳಿಸ್ಕೋತಾ ಇಲ್ವಾ? ಚಿಕ್ಕ ಇನ್ಫಾರ್ಮೇಶನ್ ಕೊಟ್ಟರೆ ತಗೊಂಡು ಬರ್ತೀನಿ ಸರ್. ಅವತ್ತು ಮಾರುತಿರಾವ್ ಅನ್ನೋರನ್ನ ಅರೆಸ್ಟ್ ಮಾಡಿದ್ರಲ್ಲ, ಅವ್ರನ್ನ ಸಬ್ ಜೈಲ್ಗೆ ಟ್ರಾನ್ಸ್ಫರ್ ಮಾಡಿಲ್ವಾ ಸರ್? ಮಾರುತಿರಾವ್ ಅವನು ಯಾರು? ಮಾರುತಿರಾವ್ ಸರ್ ದೊಡ್ಡವರು, ನನ್ನ ಜೊತೆ ಲಾಕಪ್ಪಲ್ಲಿ ಹಾಕಿದ್ರಲ್ಲ ಸರ್, ಬಿಳಿ ಬಟ್ಟೆ ಹಾಕೊಂಡಿದ್ರು. ಮಾರುತಿರಾವ ಅವನು ಗೋಪಾಲ್ ಅನ್ಕೊಣೋ, ಪಕ್ಕದ ಬೀದಿಲಿ ಕುಡಿದು ಗಲಾಟೆ ಮಾಡ್ತಿದ್ದವನ್ನ ನಾಲ್ಕು ಬಿಟ್ಟು ಒಳಗಾಕಿ. ಗೋಪಾಲನ್ ಯಾರಣ್ಣ? ಅವನ ಹೆಸರು ಮಾರ್. ಕುಡ್ದಿದ್ದ ಕೇಸಲ್ಲಿ ಒಳಗೆ ಹಾಕಿದ್ರ ಹೇಳು ಅಣ್ಣ. ಅವ್ರ ಅಡ್ರೆಸ್ ಇದೆಯಾ ನಿಮ್ಮ ಹತ್ರ? ಅದು ಅಣ್ಣ ಹೋಮ್ ಮಿನಿಸ್ಟರ್ ಕೇಳ್ತಿದಾರಲ್ವಾ, ಹೇಳು. ನಮ್ಗಿದೆ ಕೆಲಸ, ಯಾರೆಲ್ಲಿರ್ತಾರೋ ತಿಳ್ಕೊತಾ ಇರ್ತೀವಿ. ಹೊರಡು, ಹೋಗು. ಹಲೋ, ಹ್ಮ್ ಪೊಲೀಸ್ ಅವರು ಬೇಕಂತ ಏನಾದರೂ ಮುಚ್ಚಿಡ್ತಿದ್ದಾರಾ? ನಾನು ಅವತ್ತು ಮಾರುತಿರಾವ್ ಹತ್ರ ಮಾತಾಡಿದೆ. ಅವ್ರ ಮಗಳು ಸತ್ತೋಗಿರೋ ದುಃಖನ ಅವ್ರ ಕಣ್ಣಲ್ಲಿ ನೋಡಿದೆ ಸ್ನೇಹ. ಒಂದ್ಸಲ ಶ್ರೀನಿವಾಸ್ಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಿಳ್ಕೊಂಡ್ರೆ? ಶ್ರೀನಿವಾಸ್ಪುರದಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ, ಅಲ್ಲಿಗೆ ಹೋಗೋಣ ಬಾ. ಏಜೆಂಟ್, ನಾನೊಂದ್ಸಲ ಮನೆಗೆ ಹೋಗ್ಬೇಕು, ಅಮ್ಮ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ಸರಿ, ನಿನ್ನ ಮನೆಗೆ ಹೋಗು, ನಾನು ಹೋಗಿ ಕಾರ್ ತಗೊಂಡು ಬರ್ತೀನಿ. ಅಮ್ಮಂಗೆ ಹೇಳು ನಾವು ಕೆಲಸದ ಮೇಲೆ ಶ್ರೀನಿವಾಸ್ಪುರಕ್ಕೆ ಹೋಗ್ತಿದ್ದೀವಿ ಅಂತ. ಯಾಕೆ ಲೇಟು?
ಅಮ್ಮಂಗ್ ಮೆಡಿಸಿನ್ಸ್ ತರಕ್ ಹೋಗಿದ್ದೆ, 2 ಮಿನಿಟ್ಸ್ ಅಲ್ಲಿ ಬರ್ತೀನಿ ಏಜೆಂಟ್. ಏಜೆಂಟ್, 1 ವೀಕ್ ಲೀವ್ ಬೇಕಿತ್ತು. ಯಾಕೆ? ಬಿಕಿನೇ ರಾಜಸ್ಥಾನಲ್ಲಿ ಕರ್ಣಿ ಮಾತಾ ಫೆಸ್ಟಿವಲ್ ನಡೀತಿದೆ. ಅದಕ್ಕೆ? ಅಲ್ಲಿ ಇಲಿಗಳ ರೂಪದಲ್ಲಿ ದುರ್ಗಮ್ಮನ ಆತ್ಮ ತಿರುಗಾಡುತ್ತಂತೆ. ಅಲ್ಲಿಗೆ ಹೋದಾಗ ಆ ಇಲಿಗಳ ಮಧ್ಯದಲ್ಲಿ ಬಿಳಿ ಇಲಿನ ನೋಡಿದ್ರೆ ಪುಣ್ಯ ಅಂತ ನಮ್ಮಮ್ಮನ ನಂಬಿಕೆ. ಸೊ ಎವ್ರಿ ಇಯರ್ ಹೋಗ್ತಿದ್ವಿ, ಲಾಸ್ಟ್ ಇಯರ್ ಹೋಗ್ಲಿಲ್ಲ. ಅದಕ್ಕೆ ಹೆಲ್ತ್ ಹಾಳಾಗ್ತಿದೆ ಅಂತ ಅಮ್ಮ ಅನ್ಕೋತಿದ್ದಾರೆ. ಇವತ್ತಿನ ಕಾಲದಲ್ಲೂ ಮೂಢನಂಬಿಕೆಗಳ ಸ್ನೇಹ? ಓದ್ಕೊಂಡಿರೋಳು ನೀನು, ನೀನಾದ್ರೂ ಹೇಳ್ಬೋದಲ್ಲ ನಿಮ್ಮಮ್ಮಂಗೆ. ಆದ್ರೂ ಜಾಬ್ ಜಾಯ್ನ್ ಆಗಿರೋ 1 ಮಂತ್ ಅಲ್ಲೇ ಲೀವ್ ಯಾಕೆ? ನನ್ ಶಿಫ್ಟ್ 10 to 5 ಏಜೆಂಟ್, ಓವರ್ ಡ್ಯೂಟಿ ಮಾಡ್ತಿದ್ದೀನಲ್ವಾ ಈಗ, ಅದಕ್ಕೆ ಕಾಂಪ್ ಆಫ್ ತಗೋತೀನಿ. ಸರಿ ಏಜೆಂಟ್, ಶ್ರೀನಿವಾಸ್ಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಗೆ ಯಾರಾದ್ರೂ ಕೋಆಪರೇಟ್ ಮಾಡ್ತಾರಾ? ಅಲ್ಲಿ ಎಸ್ಐ ಸಿರೀಶ್ ಫ್ರೆಂಡ್ ಅಂತೆ. ಓ, ಹಾಗಾದ್ರೆ ಫೈನ್. ಶ್ರೀನಿವಾಸ್ಪುರದಲ್ಲಿ ಕೇಸ್ ರಿಜಿಸ್ಟರ್ ಆಗಿದ್ರೆ ಈ ಪೊಲೀಸರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ನಮಸ್ತೆ ಸರ್. ನಮಸ್ತೆ. ನಾವು ಕೋಲಾರದಿಂದ ಬಂದಿದ್ದೀವಿ. ಸಿರೀಶ್ ಅಂತ ನಮ್ಮ ಫ್ರೆಂಡ್ ನಿಮ್ಗೆ ಕಾಲ್ ಮಾಡಿರ್ತಾನೆ. ಏನು ವಿಷಯ? 18th night ನಿಮ್ಮ ಸ್ಟೇಷನಲ್ಲಿ ದಿವ್ಯಾ ಅಂತ ಒಂದು ಹುಡುಗಿ ಸತ್ತಿರೋ ಕೇಸ್ ರಿಜಿಸ್ಟರ್ ಆಗಿರುತ್ತೆ. ಆ ಡೀಟೇಲ್ ಸ್ವಲ್ಪ ಬೇಕಿತ್ತು. ಡೆಡ್ ಬಾಡಿ ಸಿಕ್ಕಿದೆ, ಅದು ಮೇಲ್ ಡೆಡ್ ಬಾಡಿ. ಮೇಲ್ ಡೆಡ್ ಬಾಡಿನ? ಅದು ಯಾರ್ದು ಅಂತ ಐಡೆಂಟಿಫೈ ಆಗಿಲ್ಲ. 18th night ದಿವ್ಯಾನ ಹುಡುಗಿ ಡೆಡ್ ಬಾಡಿ ಸಿಕ್ಕಿದ್ಯಾ? ಒಂದ್ಸಲ ಸರಿಯಾಗಿ ನೋಡಿ ಹೇಳಿ. ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನನಗೆ ಫೋನ್ ಮಾಡಿ. ಥ್ಯಾಂಕ್ ಯು. ಸಾರಿ ಆತ್ರೇಯ, ದಿವ್ಯಾನ ಹುಡುಗಿ ಸತ್ತಿರೋ ಕೇಸು ಯಾವ ಸ್ಟೇಷನ್ಲ್ಲೂ ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ. ಏನೋ ವಿಚಿತ್ರವಾಗಿದೆ ಏಜೆಂಟ್. ಇಲ್ಲೇನು ನಡೀತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ. ಟೋಟಲಿ ಕ್ಲೂಲೆಸ್ ಆಗಿ ಹೋಗ್ತಿದೆ ಈ ಕೇಸು. ಅವನೇನೋ ಇಲ್ಲಿ ಕೇಸ್ ಆಗಿದೆ ಅಂತಿದ್ದಾನೆ, ಇವರೇನೋ ಆಗಿಲ್ಲ ಅಂತಿದ್ದಾರೆ, ಯಾರು ಸುಳ್ಳು ಹೇಳ್ತಿದ್ದಾರೆ, ಏನೋ ನಡೀತಿದೆ. ನಾವೇನೋ ತಪ್ಪಾಗಿ ರೀಡ್ ಮಾಡ್ತಿದ್ದೀವಿ ಕೇಸ್ನ. ರಿಜಿಸ್ಟರ್ ಆಗಿರೋ ಕೇಸ್ ಇಲ್ಲ, ಮಾಡ್ತಿರೋ ಸೆಲ್ಲಲ್ಲಿ ಇಲ್ಲ. ಏನಾಗಿರ್ತಾನೆ ಅಷ್ಟಕ್ಕೂ 18th ಅಲ್ಲಿ ಏನು ನಡೆದಿರುತ್ತೆ? ಒಂದು ಕ್ಲೂ, ಜಸ್ಟ್ 1 ಕ್ಲೂ. ಈ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ 150 ಜನರನ್ನು ಈಗಾಗಲೇ ಬಂಧಿಸಲಾಗಿದೆ. ಇನ್ನೂ ಹೆಚ್ಚಿನ ತನಿಖೆಗಾಗಿ ಪೊಲೀಸ್ ಕಮಿಷನರ್ ಆದೇಶಿಸಿದ್ದಾರೆ. ತಿರುಪತಿಯಲ್ಲಿ ಗರುಡ ರಥೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಇದನ್ನು ನೋಡಲು ಸಹಸ್ರಾರು ಮಂದಿ ಸೇರಿದ್ದಾರೆ. ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಕುಳಿತರು. ದೇವಾಲಯದ ಆಡಳಿತ ಮಂಡಳಿ ಹಾಗೂ ಸರ್ಕಾರ ನೆರೆದಿರುವ ಭಕ್ತರ ಸುರಕ್ಷತೆಗಾಗಿ ಎಲ್ಲಾ ರೀತಿಯ ಭದ್ರತಾ ಕ್ರಮವನ್ನು ಕೈಗೊಂಡಿದೆ. ಶ್ರೀನಿವಾಸ್ಪುರದ ಬ್ಯಾಂಕ್ ಉದ್ಯೋಗಿಯ ಭೀಕರ ಕೊಲೆ. ನಗರದ ಹೊರ ವಲಯದಲ್ಲಿ ಸಿಕ್ಕ ಮೃತದೇಹ. ಶ್ರೀನಿವಾಸ್ಪುರದ ಖಾಸಗಿ ಬ್ಯಾಂಕ್ ಉದ್ಯೋಗಿಯಾಗಿದ್ದ ಅಜಯ್ ಎಂಬುವರನ್ನು ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಗುರುತೇ ಸಿಗದ ಸ್ಥಿತಿಯಲ್ಲಿ ನಗರದ ಹೊರ ವಲಯದಲ್ಲಿ ಆತನ ಮೃತದೇಹ ಪತ್ತೆಯಾಗಿದೆ. ಈಗಾಗಲೇ ತನಿಖೆ ಚುರುಕುಗೊಂಡಿದ್ದು ಮುಖ್ಯ ಸಾಕ್ಷ್ಯಗಳನ್ನು ಸಂಗ್ರಹಿಸಲಾಗಿದೆ. ಈ ಕೊಲೆಯ ಹೆಚ್ಚಿನ ವಿವರಗಳನ್ನು ಬಿಟ್ಟುಕೊಡದ ಪೊಲೀಸರು ಹಂತಕನನ್ನು ಹಿಡಿಯಲು 4 ದಿಕ್ಕುಗಳಿಂದ ಬಲೆ ಬೀಸಿದ್ದಾರೆ. ನಗರದ ಎಸ್ಪಿ ಹಂತಕನನ್ನು 24 ಗಂಟೆಗಳಲ್ಲಿ ಬಂಧಿಸುವುದಾಗಿ ಹೇಳಿದ್ದಾರೆ. ಮಿಸ್ಟರ್ ಶ್ರೀನಿವಾಸ ಆತ್ರೇಯ, ಎಸ್, ಯು ಆರ್ ಅಂಡರ್ ಅರೆಸ್ಟ್. ಯಾಕೆ ಸರ್? ಅಜಯ್ ಅನ್ನೋ ಬ್ಯಾಂಕ್ ಎಂಪ್ಲಾಯಿನ ಮರ್ಡರ್ ಮಾಡಿರೋದಕ್ಕೆ. ಶ್ವಾಸದ ಮೇಲೆ ನಿಗಾ ಇಡಿ. ಈಗ ಕಿರುಬೆರಳಿಂದ. ಇದು ಕಿರುಬೆರಳಲ್ಲ, ತೋರ್ಬೆರಳು. ಇದು ನನ್ನ ಕಿರುಬೆರಳೆ, ಮೂಗು ಮುಚ್ಕೊಂಡು ನಾನು ಹೇಳಿದ್ ಮಾಡು. ಈ ಕಿರುಬೆರಳಿಂದ ಮೂಗಿನ ಹೊಳ್ಳೆಗಳನ್ನು ಮುಚ್ಚಿ ಶ್ವಾಸವನ್ನು ಬಿಗಿಯಾಗಿ ಹಿಡಿದು ಇನ್ಹೇಲ್. ಎಕ್ಸೇಲ್. ಇದನ್ನ ಮಾಡಿದ್ರೆ ಇಲ್ಲಿಂದ ರಿಲೀಸ್ ಆಗಿ ಹೋಗ್ತೀವಾ? ಜೈಲಿಂದ ರಿಲೀಸ್ ಆಗ್ತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿನ್ ಸ್ಟ್ರೆಸ್ ರಿಲೀಸ್ ಆಗೋಗುತ್ತೆ. ಏನ್ ಮಾಡ್ತಿದ್ಯೋ? ಜೈಲ್ ಗಾಳಿ ಉಸಿರಾಡ್ತಿದ್ದೀನೋ? ಲೇ, ಪೊಲೀಸ್ ಅವ್ರು ಕೇಳಿದಾಗ ಕಾಮಕ್ಕೆ ತಲೆ ತಗಿಸ್ಕೊಂಡು ಹೋದ್ರೆ ಹೇಗೋ? ಏನು ಹೇಳಬೇಕು? ನಾನು ಮಾಡಿಲ್ಲ ಅಂತ ಹೇಳೋ? ಲೈ, ಅವ್ರನ್ನ ಕೇಳಿದ್ರೆ ಅವ್ರು ಏನು ಹೇಳ್ತಿದ್ದಾರೆ ಗೊತ್ತಾ? ಅವ್ನು ಅಷ್ಟಕ್ಕೂ ಡಿಫೆಂಡ್ ಕೂಡ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೋ? ಅವತ್ತು ಹಾಸ್ಪಿಟಲ್ ಒಳಗೆ ಬ್ಯಾಂಕ್ ATM CCTV ಕ್ಯಾಮ್ರಾದಲ್ಲಿ ಕಾರ್ ರೆಂಟಲ್ ಏಜೆನ್ಸಿ ಹೊರಗೆ ಪ್ರತಿ ಜಾಗದಲ್ಲೂ ನಾನೇ ಅಜಯ್ನ ಫಾಲೋ ಮಾಡ್ತಿರೋ ಹಾಗೆ ವೀಡಿಯೋಸ್ ಇದೆಯೋ? ಅಜಯ್ ಮನೆ ಮುಂದೆ ದೋಬಿ ಆ ಸೆಕ್ಯೂರಿಟಿ ಗಾರ್ಡು ನನ್ನ ನೋಡಿದ್ರೆ ಗುರ್ತಿಡಿತಾನೋ? ಅಜಯ್ ಸತ್ತಿರೋ ದಿನ ನನ್ನ ಪ್ರತಿಯೊಂದು ಕಡೆನೂ ಗೆಟಪ್ ಚೇಂಜ್ ಮಾಡಿಕೊಂಡು ಅಜಯ್ನ ಫಾಲೋ ಆಗ್ತಿರೋ ಹಾಗೆ ವೀಡಿಯೋ ಪ್ರೂಫ್ಸ್ ಇದ್ರೆ ನಾನು ಪೊಲೀಸ್ ಹತ್ರ ಹೋಗಿ, ಸರ್ ಸರ್ ನನಗೇನು ಗೊತ್ತಿಲ್ಲ ಸರ್, ಹೂ ಈಸ್ ಅಜಯ್, ವಾಟ್ ಈಸ್ ಅಜಯ್ ಅನ್ಬೇಕಾ ಹೇಳು? ತೇಗದ್ 2 ಬಿಡ್ತಾರೆ, ಅದಕ್ಕೆ ನಾನೇ ಬಾಯಿ ಮುಚ್ಕೊಂಡು ಬಂದೆ. ಅಜಯ್ ಮರ್ಡರ್ ಇನ್ವೆಸ್ಟಿಗೇಷನಲ್ಲಿ ಪ್ರೈಮ್ ಸಸ್ಪೆಕ್ಟ್ ಆಗಿ ನನ್ನ ಒಳಗೆ ಹಾಕಿರ್ತಾರಷ್ಟೇ. ಅದು ಅರ್ಥ ಆಗಿದೆ. ಆದರೆ ಅಜಯ್ನಾರು ಸಾಯಿಸಿದ್ರು,
ಅಜಯ್ ಹರ್ಷ ಇಬ್ರು ಸೇರ್ಕೊಂಡು. ಹರ್ಷ, ಹರ್ಷ ಎಲ್ಲಿ? ಗೊತ್ತಿಲ್ಲ ಏಜೆಂಟ್. ಅಜಯ್ ಸತ್ಮೇಲೆ ಹರ್ಷ ಹೊರಗೆ ಬಂದೇನು ಮಾತಾಡ್ಲಿಲ್ವಾ? ಇಲ್ಲ. ಹರ್ಷಂಗ್ ಫೋನ್ ಮಾಡೊಂದ್ಸಲ. ಫೋನ್ ಎತ್ತಿಲ್ಲ. ದಟ್ಸ್ ಇಟ್. ಅಜಯ್ ಹರ್ಷ ಆ ದಿನ ಕಾಫಿ ಶಾಪಲ್ಲಿ ಕಿತ್ತಾಡ್ಕೊಂಡ್ರಲ್ಲ. ಹೌದು. ಅದಾದ್ಮೇಲೆ ಅಜಯ್ ಮರ್ಡರ್ ಆಗಿದೆ. ಇಲ್ಲಿವರೆಗೂ ಹರ್ಷ ಏನಾದ ಅಂತ ಗೊತ್ತಿಲ್ಲ. ನೀವಿಬ್ರು ಅರ್ಜೆಂಟ್ ಆಗಿ ಹೋಗಿ ಹರ್ಷ ಎಲ್ಲಿದ್ದಾನೋ ತಿಳ್ಕೊಳ್ಳಿ. ಅಜಯ್ ಮರ್ಡರ್ ಅಲ್ಲಿ ಅವನು ಪೊಟೆನ್ಶಿಯಲ್ ಸಸ್ಪೆಕ್ಟ್ ಆಗಿರ್ಬೋದು. ಕ್ವಿಕ್. ಓಕೆ ನೋ. ಹರ್ಷ ಇದ್ದಾನ ಸರ್? ಬಾಡಿ ಯಾವಾಗ ಬರುತ್ತೆ? ಪೊಲೀಸ್ ವೆರಿಫಿಕೇಶನ್ ಆಗಿ 2-3 ಗಂಟೆ ಆದ್ಮೇಲೆ ಬರುತ್ತಂತ. ಓಕೆ. ಅಜಯ್ ಹರ್ಷ ಅವರ್ ಬ್ರೂಟಲಿ ಮರ್ಡರ್ಡ್. ಬಿಲಾಂಗಿಂಗ್ಸ್ ನೋಡಿ ಬಾಡೀಸ್ನ ಐಡೆಂಟಿಫೈ ಮಾಡಬೇಕಾಯ್ತು. ಬಾಡಿ ಪಾರ್ಟ್ಸ್ ಇನ್ನೂ ಎಲ್ಲ ಸಿಕ್ಕೇ ಇಲ್ಲ. ಮರ್ಡರ್ಗೆ ಯೂಸ್ ಮಾಡಿರೋ ವೆಪನ್ ಸಿಕ್ಕಿದೆ ಆ್ಯಂಡ್ ಅದ್ರ ಮೇಲೆ ನಿಮ್ಮ ಫಿಂಗರ್ ಪ್ರಿಂಟ್ಸ್ ಇದೆ. ನನ್ನ ಫಿಂಗರ್ ಪ್ರಿಂಟ್ಸ್? ಅಷ್ಟೇ ಅಲ್ಲ ಕಣೋ, ಅಜಯ್ ಹರ್ಷ ಮನೇಲಿ ಡ್ರಗ್ಸ್ ಕೂಡ ಸಿಕ್ಕಿದ್ಯಂತೆ. ಆ ಸೇಮ್ ಸ್ಯಾಂಪಲ್ 100 ಗ್ರಾಮ್ಸ್ ಕೊಕ್ಕೆ ನಿಮ್ಮ ಮನೇಲಿ ಸಿಕ್ಕಿದ್ಯಂತ. ವಾಟ್? ಇದರಿಂದ ನಿನ್ನ ಮೇಲೆ ಕೇಸಿಂದ ಸ್ಟ್ರಾಂಗ್ ಆಗಿದೆ ಆತ್ರಯ್ಯ. ಇದೇನೋ ಡ್ರಗ್ ಮಾಫಿಯಾ ಗಲಾಟೆ ಅಂತ ಅದಕ್ಕೆ ನೀನು ಅವ್ರನ್ನ ಸಾಯಿಸಿದ್ಯಾ ಅಂತ ಪೊಲೀಸ್ನವ್ರು ಹೇಳ್ತಿದ್ದಾರೆ ಕಣೋ. ನಾಳೆ ಇದು ಎಲ್ಲ ನ್ಯೂಸ್ ಪೇಪರಲ್ಲೂ ಬರುತ್ತೆ, ಎಲ್ಲ ಚಾನೆಲ್ಸಲ್ಲೂ ಬರುತ್ತೆ. ನೀನು ಇವಾಗ ಹ್ಯಾಪಿನಾ? ನಾನು ಹಿಂಗೆ ಒಂದು ಸೆಕೆಂಡ್. ಕರೆಕ್ಟಾಗಿ ನಾನು ಅರೆಸ್ಟ್ ಆದ ದಿವಸ ಮಾರ್ತಿರೋ ನಾನು ಇದ್ದಿದ್ದು ಸೆಲ್ಗೆ ಬಂದ್ರಲ್ವಾ? ಅವ್ರ ಮಗಳು ಸತ್ತೋಗಿದ್ದಾಳೆ ಅನ್ನೋದಕ್ಕೆ ನಾನು ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ವಾ? ನಾನೇನು ಅಂದ್ಕೊಂಡಿದ್ದೀನಿ, ಮುದುಕನಿಗೆ ಹೆಲ್ಪ್ ಮಾಡ್ತಿದ್ದೀನಿ, ಈ ಕೇಸ್ ಸಾಲ್ವ್ ಮಾಡಿದರೆ ನಮ್ಮ ಏಜೆನ್ಸಿ ಫ್ಯೂಚರೇ ಬದಲಾಗೋಗುತ್ತೆ, ತುಂಬ ತುಂಬ ದಿನ ಆದಮೇಲೆ ನಮಗೊಂದು ದೊಡ್ಡ ಕೇಸ್ ಬಂದಿದೆ ಅಂತ. ಈ ಕೇಸ್ ನಮಗೆ ಬಂದಿಲ್ವೋ? ಈ ಕೇಸ್ ನಮಗೆ ಬರೋ ಹಾಗೆ ಮಾಡಿದ್ದಾರೆ ಸಿರೀಶ್. ಯೋಚನೆ ಮಾಡು, ಏನು ಮಾಡ್ತಿದ್ದೀನಿ ನಾನು? ಹಾಂ, ಅಜಯ್ ಹರ್ಷನ್ ಫಾಲೋ ಮಾಡಿ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀನಿ ಅಂದ್ಕೊಂಡಿದ್ದೀನಲ್ಲ. ಇಲ್ಲ, ಇನ್ವೆಸ್ಟಿಗೇಷನ್ ಏನಿಲ್ಲ ಇಲ್ಲಿ. ಪ್ರತಿ ಪಾಯಿಂಟ್ನಲ್ಲೂ ನನಗೇನೆ ನಾನೇ ಎವಿಡೆನ್ಸ್ ಕ್ರಿಯೇಟ್ ಮಾಡ್ತಿದ್ದೀನೋ ಇಲ್ಲಿ. ಆವತ್ತು ಕೆಳಗಡೆ ರೋಡ್ ಮೇಲೆ ಮುಚ್ಚಿ ಬಿದ್ದೋಗಿತ್ತು, ಆ ಮುಚ್ಚೆತ್ಕೊಟ್ಟೆ, ಅಲ್ಲಿ ಅಲ್ಲಿ ನನ್ನ ಫಿಂಗರ್ ಪ್ರಿಂಟ್ ಸಿಕ್ಕಿರುತ್ತೆ. ಮರ್ಡರ್ ವೆಪನ್ ಏನೋ? ಎಳ್ನೀರ್ ಹೊಡೆಯೋ ಕತ್ತಿ. ದಟ್ಸ್ ಇಟ್. ಅಜಯ್ ಹರ್ಷನ್ ಸಾಯಿಸ್ಬೇಕು ಅಂತ ಮೊದಲಿಂದಾನೇ ಅವ್ರ ಪ್ಲಾನು. ಆ ಮರ್ಡರ್ ಕೇಸ್ನಲ್ಲಿ ನನ್ನ ಸಿಕ್ಕಾಕ್ಸೋದಕ್ಕೆ ಫೇಕ್ ಕೇಸ್ ಕ್ರಿಯೇಟ್ ಮಾಡಿ ನಮಗೆ ಬರೋ ಹಾಗೆ ಮಾಡಿದ್ದಾರೆ. ಮಾರ್ತಿರಾವಲ್ಲ, ಅವನ ಹೆಸರು ಗೋಪಾಲನ್. ಗೋಪಾಲನ್ ನಂಗೆ ಹೇಳಿದ್ದೆಲ್ಲ ಒಂದು ಕಟ್ಟು ಕತೆ, ಗೊತ್ತಾಯ್ತಾ? ಲೇ ಆತ್ರಯ್ಯ, ನನ್ನ ಮಾತು ಕೇಳೋ. ಇದೆಲ್ಲ ತುಂಬ ಡೇಂಜರಸ್ ಆಗಿದೆಯೋ, ನಾನು ಏನೋ ಮಾಡಿ ನೀನು ಹೊರಗೆ ತರ್ತೀನಿ. ಲೇ, ನೀನೇನು ದೊಡ್ಡ ಶರ್ಲಾಕ್ ಹೋಮ್ಸ್ ಅಲ್ಲ, ಇವೆಲ್ಲ ಇಲ್ಲಿಗೆ ನಿಂತು ನಾನು ಮಾತು. ಶರ್ಲಾಕ್ ಹೋಮ್ಸ್ ಒಂದು ಫಿಕ್ಷನಲ್ ಕ್ಯಾರೆಕ್ಟರ್ ಕಣೋ. ಈ ಏಜೆಂಟ್ ಸಾಯಿ ಶ್ರೀನಿವಾಸ ಆತ್ರಯ್ಯ ಒರಿಜಿನಲ್. ನನ್ನ ಸಿಕ್ಕಾಕ್ಸಿದ್ರಲ್ಲ, ಹ್ಞೂ, ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಈ ಕೇಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಅವ್ರು ಯಾರು ಅಂತ ತಿಳ್ಕೊಳ್ಳೋವರೆಗೂ ಬಿಡೋದಿಲ್ಲ. ಇವಾಗ ಏನು ಮಾಡೋದು? 3 things. ಫಸ್ಟ್, ಅಜಯ್ ಹರ್ಷ ಎಲ್ಲೆಲ್ಲಿಗೆ ಹೋದ್ರು, ಯಾರನ್ನ ಮೀಟ್ ಮಾಡಿದ್ರು, ನಾವು ಆ ಪ್ಲೇಸಸ್ಗೆ ಮತ್ತೆ ಹೋಗೋಣ, ಅವರಿಬ್ರು ನಿಜವಾಗ್ಲೂ ಏನು ಮಾಡ್ತಿದ್ರು ಅಂತ ಅಲ್ಲಿಗೆ ಹೋದ್ರೇ ಗೊತ್ತಾಗೋದು. ಸೆಕೆಂಡ್, ಗೋಪಾಲನ್ ನಂಗೆ 3 ಕೊಟ್ಟಿದ್ದಾನೆ, ಅಜಯ್ ಹರ್ಷ, ವಸುಧ. ಅದರಲ್ಲಿ ಇಬ್ಬರನ್ನ ಆಲ್ರೆಡಿ ಸಾಯಿಸಿದ್ದಾರೆ. ವಸುಧ, ಅವಳನ್ನು ಸಾಯಿಸಿರಬೇಕು ಇಲ್ಲ ಸಾಯಿಸೋಕೆ ಟ್ರೈ ಮಾಡ್ತಿರ್ಬೇಕು. ವಿ ನೀಡ್ ಟು ಫೈಂಡ್ ಔಟ್ ಹರ್ ಕ್ವಿಕ್ಲಿ. ಥರ್ಡ್, ಹೇಗಾದ್ರೂ ನನ್ನ ಜೈಲಿಂದ ಹೊರಗೆ ತರ್ತೀಯಾ? ಕೇಸ್ ನಿನ್ನ ಮೇಲೆ ತುಂಬ ಸ್ಟ್ರಾಂಗ್ ಆಗಿದೆ, ಬೇಲ್ ಅಪ್ಲೈ ಮಾಡು. ನಾನು ಟ್ರೈ ಮಾಡ್ತೀನಿ ಕಣೋ. ಸರಿ ಸರಿ, ಹೋಗಿ ಬರ್ತೀವಿ. ಹ್ಞೂ. ಲೇ ಸಿರೀಶ್, ಅಜಯ್ನ ರಾತ್ರಿ ಎಷ್ಟು ಗಂಟೆಗೆ ಸಾಯಿಸಿದ್ದಾರೆ ಅಂದರು? 9 ಗಂಟೆಗೆ. 9 ಗಂಟೆಗೆ ನಾನು ಸಬ್ ಜೈಲಲ್ಲಿ ಇದ್ನಲ್ಲೋ. ಹೌದಾ? ಗೋಪಾಲನ್ ಬಗ್ಗೆ ಎನ್ಕ್ವೈರಿ ಮಾಡೋಕೆ ಹೋಗಿದ್ದೆ. ನಾನು ಅಜಯ್ನ ಹೇಗೆ ಸಾಯಿಸ್ತೀನೋ, ನಿನ್ನ ಸಬ್ ಜೈಲ್ಗೆ ಹೋಗಿ ಅಲ್ಲಿ CCTV ಫುಟೇಜ್ ತಗೊಂಡು ನಾನು ಆ ಟೈಮ್ಗೆ ಕ್ರೈಮ್ ಸೀನಲ್ಲಿ ಇಲ್ಲ ಅನ್ನೋ ಬೇಸ್ ಮೇಲೆ ಬೇಲ್ ಅಪ್ಲೈ ಮಾಡು, ಬೇಲ್ ಬರುತ್ತೆ. ಸೂಪರ್ ಕಣೋ, ನಾನು ತಗೊಂಬರ್ತೀನಿ. ಓಕೆನಾ? ಓಕೆ, ಬಾಯ್. ಜೈಲಲ್ಲಿರೋ ಫುಟೇಜಸ್ ಕ್ಲಿಯರ್ ಆಗಿಲ್ಲ. ನಿನಗೆ ಜಸ್ಟ್ 5 days ಇಂಟ್ರಿಮ್ ಬೇಲ್ ಸಿಕ್ಕಿದೆ. ಅಷ್ಟರಲ್ಲಿ ಸಾಯಿಸಿದ್ದೀನಲ್ಲ ಅಂತ ಸಾಕ್ಷಿಗಳನ್ನ ಸಬ್ಮಿಟ್ ಮಾಡಬೇಕು. ನಿನ್ನ ಹತ್ರ ಬರೀ 5 days ಇದೆಯೋ, ದಿನ ಪೊಲೀಸ್ ಸ್ಟೇಷನ್ಗೆ ಬಂದು ಸೈನ್ ಮಾಡಬೇಕು. ಸರಿ, ಥ್ಯಾಂಕ್ಸ್ ಕಣ. ನೀನು ಬರ್ತಿಲ್ವಾ ನಮ್ಮ ಜೊತೆ? ಇಲ್ವೋ, ಕಾವಲಿ NGO ಹೋಗ್ತಾಯಿದ್ದೀನಿ, ಕೆಲಸ ತುಂಬ ಪೆಂಡಿಂಗ್ ಇದೆ ಅಲ್ಲಿ. ಓಕೆ, ಸಿಗಣ. ಫೋನ್ ಮಾಡ್ತೀನಿ ನಾನು. ಸರಿ ಕಣೋ, ಥ್ಯಾಂಕ್ಸ್ ಕಣೋ. ಇಟ್ಸ್ ಓಕೆ, ಬಾಯ್. ಏಜೆಂಟ್, ನೀವು ನೆನ್ನೆ ಜೈಲಲ್ಲಿ ಏನೋ ಶರ್ಲಾಕ್ ಹೋಮ್ಸ್ ಡೈಲಾಗ್ ಹೇಳಿದ್ರಲ್ಲ, ಚೆನ್ನಾಗಿ ಹೇಳಿದ್ರಿ. ಕಾಮಿಡಿ ಆಗಿದ್ರು, ಫೀಲ್ ಚೆನ್ನಾಗಿತ್ತು. ಸರಿ, ಈಗ ನಮ್ಮ ಬ್ರಿಲಿಯಂಟ್ ಪ್ಲಾನ್ ಏನು ಏಜೆಂಟ್? ಪ್ಲಾನ್ ಜಾಗ್ರತೆಯಾಗಿ ಕೇಳು. ಇವತ್ತು ಕೋಲಾರದಲ್ಲಿ MLA ಮಗನ ಮದುವೆ ಇದೆ, ಅಲ್ಲಿಗೆ ನಾವು ಹೋಗಿ ಜಿಗಿ 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 ತಾಳೆ ಹೂವ ಪೊದೆಯಿಂದ ಅಂತ ಡ್ಯಾನ್ಸ್ ಮಾಡೋದು ನಮ್ಮ ಪ್ಲಾನು. ಪ್ಲಾನ್ ಅಂತೆ ಪ್ಲಾನ್. 2 ಮರ್ಡರ್ ಕೇಸ್ ಇದೆ, ಅದನ್ನ ಫಸ್ಟ್ ಸಾಲ್ವ್ ಮಾಡೋಣ. ನಡಿ, ಹೊರಡ್ತಾ ಇದ್ದಾರೆ.
ಎಕ್ಸ್ಕ್ಯೂಸ್ ಮೀ. ಎಸ್. ಇವ್ನು ಇಲ್ಲಿಗೆ ಯಾಕೆ ಬಂದಿದ್ದ ತಿಳ್ಕೋಬೋದಾ? ನೀವು ಯಾರು? ಸ್ಪೆಷಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟಿಂದ. ಅಂದ್ರೆ? ಸ್ನೇಹ. ಏಜೆಂಟ್, ಆ ಸಣ್ಣ ಹುಡುಗರನ್ನ ಕಿಡ್ನಾಪ್ ಮಾಡಿದ ನೀನು ಸಿಕ್ಕಿಲ್ಲ ಅಲ್ವಾ? ಹೌದು ಏಜೆಂಟ್. ಸಿಕ್ಕಿದ್ದಾನೆ. ಯಾರು ಏಜೆಂಟ್? ಇಮ್ರಾನ್ ಕಾರ್ಸ್ ಓನರ್ ಅಬ್ದುಲ್ ಫ್ರೆಂಚ್ ಬೇಡ ಇಟ್ಕೊಂಡು ಮಕ್ಕಳನ್ನ ಎತ್ಕೊಂಡು ಹೋಗ್ತಿದ್ದಾನಂತೆ. ಹ್ಮ್. ಇವರು ನಮ್ಮ ರೆಗ್ಯುಲರ್ ಕಸ್ಟಮರ್ ಸರ್. 3 ಡೇಸ್ ಬ್ಯಾಕ್ ವೆಂಟಾಪುರಕ್ಕೆ ಹೋಗಿ ಕಾರ್ನ ರೆಂಟ್ ತಗೊಂಡಿದ್ರು ಸರ್. ಪರ್ಸನಲ್ ಥಿಂಗ್ಸ್ ನ ಮರ್ತು ಹೋಗಿದ್ರು ಅಂತ ನಿನ್ನೆ ಬಂದು ಮತ್ತೆ ತಗೊಂಡೋದ್ರು ಸರ್. ಅಷ್ಟೇ ಸರ್. ಅವ್ನು ಬಂದಿದ್ದು ಪರ್ಸನಲ್ ಥಿಂಗ್ಸ್ ಕಲೆಕ್ಟ್ ಮಾಡ್ಕೊಳಕ. ಹೌದು ಸರ್, ನಿನ್ನೆ ಬಂದು ಕಲೆಕ್ಟ್ ಮಾಡ್ಕೊಂಡೋದ್ರು. ಅವರು 4 ದಿವಸದಿಂದ ಅನ್ಐಡೆಂಟಿಫೈಡ್ ಬಾಡೀಸ್ ಮೇಲೆ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅನ್ಐಡೆಂಟಿಫೈಡ್ ಬಾಡೀಸಾ? ಎಸ್ ಸರ್. ಆ ರೈಲ್ವೆ ಟ್ರ್ಯಾಕ್ ಮೇಲೆ ಒಂದು ಡೆಡ್ ಬಾಡಿ ಸಿಕ್ಕಿತ್ತಲ್ಲ ಸರ್, ಅದ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕು ಅಂತ ಕೇಳ್ತಾನೆ ಇದ್ರು. ಇದು ಗೌರ್ಮೆಂಟ್ ಆಸ್ಪತ್ರೆ ಸರ್, ಗೊತ್ತು ಗುರಿ ಇಲ್ದಿರೋ ಶವಗಳಿಗೆ ಸರಿಯಾಗಿ ಪೋಸ್ಟ್ ಮಾರ್ಟಮ್ ಮಾಡಲ್ಲ ಸರ್. ಅವ್ರಿಗೆ ಇಷ್ಟ ಬಂದಂಗ್ ಬರ್ದು ರಿಪೋರ್ಟ್ ನ ರೆಡಿ ಮಾಡ್ತಾರೆ. ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಅಂತ, ಇನ್ನೊಬ್ರಿಗೆ ಕಿಡ್ನಿ ಫೇಲ್ಯೂರ್ ಅಂತ. ಹೆಂಗ್ ಬೇಕೋ ಹಂಗೆ, ಹೇಳೋರಿಲ್ಲ ಕೇಳೋರಿಲ್ಲ. ಅಷ್ಟೇ ಯಾಕೆ, ಈ ಸೈನ್ ನೋಡಿ, ಸತೀಶ್ ಅಂತೆ. ಈ ಆಸ್ಪತ್ರೆಯಲ್ಲಿ ಸತೀಶ್ ಅನ್ನೋ ಡಾಕ್ಟ್ರೇ ಇಲ್ಲ. ಇಂಥ ರಿಪೋರ್ಟ್ನ ಕೇಳ್ತಿದ್ದ. ಈ ಥರ ರಿಪೋರ್ಟ್ ಆಚೆ ಹೋದ್ರೆ ನನ್ನ ಮೇಲೆ ಕೇಸ್ ಆಗುತ್ತೆ ಸರ್. ಇದು ಎಷ್ಟು ಹೇಳಿದ್ರು ಅವ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ಸರ್. ನಾವು ಯಾರಿಗೂ ಏನು ಹೇಳೋದಿಲ್ಲ. ಹರ್ಷ ನನಗೆ ತುಂಬ ದಿನಗಳಿಂದ ಗೊತ್ತು ಸರ್. ಕ್ರಿಮಿನಾಲಜಿ ಸ್ಟೂಡೆಂಟು, ಅಜಯ್ ಜೊತೆ ಸೇರಿ ಯಾವುದೋ ಅನಾಥ ಶವಗಳ ಕೇಸ್ ಮೇಲೆ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದ ಸರ್. ವೆಂಕಟಾಪುರ ಬ್ರಿಡ್ಜ್ ಕೆಳಗೆ ಯಾವುದೋ ಶವ ನೋಡಿ ನಾನು ಅವ್ರಿಗೆ ಫೋನ್ ಮಾಡಿದೆ ಸರ್. ಟೆನ್ಷನ್ನಲ್ಲಿ ಅವತ್ತು ಅರ್ಷನ್ ಜೋಬಿಂದ ಬೈಕಿ ಕೆಳಗೆ ಬಿದ್ದೋಯ್ತು ಸರ್. ಆ ಕೀನ ಹುಡ್ಕೊಂಡು ಮೊನ್ನೆ ಇಲ್ಲಿಗೆ ಬಂದಿದ್ದ ಸರ್. ಸ್ನೇಹ, ಕಾನ್ಸ್ಟೇಬಲ್ ಇದ್ದಾನೆ ಹುಷಾರು, ನಾನು ಫೋನಲ್ಲಿ ಗೈಡ್ ಮಾಡ್ತಿರ್ತೀನಿ. ಯಾರು ನೀವು? ಇನ್ವೆಸ್ಟಿಗೇಷನ್ಗೋಸ್ಕರ ಬಂದಿದ್ದೀನಿ. ಈಗ ತಾನೇ ಯಾರೋ ಬಂದಿದ್ರಲ್ಲ. ಇದು ಸೆಕೆಂಡ್ ಲೆವೆಲ್ ಇನ್ವೆಸ್ಟಿಗೇಷನ್. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ನಂಗೆ ಯಾರ ಮೇಲೂ ಅನುಮಾನ ಇಲ್ಲ. ಪ್ಲೀಸ್ ನೀವು ಹೊರಡಿ, ಸಾಯೋ ಮುಂಚೆ ಅಜಯ್. ನಿಮ್ಗೇನಾದರೂ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರಾ? ಏನೂ ಕೊಡಲಿಲ್ಲ. ಒಂದ್ಸಲ ನೀವು ನೆನಪು ಮಾಡ್ಕೊಳ್ಳಿ. ನೆನಪು ಮಾಡ್ಕೊಳ್ಳೋಕೆ ಏನೂ ಇಲ್ಲ, ಕೊಡಲಿಲ್ಲ ಅಂತ ಹೇಳಿದ್ನಲ್ಲ, ಎಷ್ಟು ಜನಕ್ಕೆ ಹೇಳಬೇಕು? ಹಾಗಲ್ಲ ಸ್ನೇಹ, ಸ್ನೇಹ ನಾನು ಹೇಳ್ದಂಗೆ ಮಾಡು. ಈಗ ಹಿಂದೆ ತಿರುಗು. ಅವ್ರ ಕಡೆ ನೋಡ್ತಾ ನಾನು ಹೇಳಿದ್ದೀನಿ, ರಿಪೀಟ್ ಮಾಡು. ಮೇಡಮ್, ಮೇಡಮ್, ನಿಮ್ಮವರನ್ನ ಯಾರೋ ದಾರುಣವಾಗಿ ಸಾಯಿಸಿದ್ದಾರೆ. ನಿಮ್ಮವರನ್ನ ಯಾರೋ ದಾರುಣವಾಗಿ ಸಾಯಿಸಿದ್ದಾರೆ. ಅವ್ರು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರೋದು ನಾವು ಮಾತ್ರನೇ. ನೀವು ಕೂಡ ನಮ್ಗೆ ಹೆಲ್ಪ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ಅಜಯ್ನ ಯಾಕೆ ಸಾಯಿಸಿದ್ರು, ಯಾರು ಸಾಯಿಸಿದ್ರು ಅನ್ನೋದು ಯಾವತ್ತಿಗೂ ಗೊತ್ತಾಗಲ್ಲ. ಅಜಯ್ ಸಾವ್ಗೆ ಅರ್ಥ ಇಲ್ದಂಗೆ ಆಗುತ್ತೆ. ಅದ್ರ ಮೇಲೆ ನಿಮ್ಮಿಷ್ಟ. ಅನ್ಐಡೆಂಟಿಫೈಡ್ ಡೆಡ್ ಬಾಡೀಸ್ ಫೋಟೋಸ್ ಇದೆ ಸ್ನೇಹ. 18 ಶ್ರೀನಿವಾಸಪುರಕ್ಕೆ ಅಜಯ್ ಹರ್ಷ ಹೋಗಿದ್ದು, ಅಲ್ಲಿ ಡೆಡ್ ಬಾಡೀಸ್ ಫೋಟೋಸ್ ತಗೊಳ್ಳೋದಕ್ಕೆ. ಏಜೆಂಟ್, ಮನೇಲಿ ಯಾರೂ ಇರೋ ಹಾಗಿಲ್ಲ. ಕಾನ್ಸ್ಟೇಬಲ್ ನಿದ್ದೆ ಮಾಡ್ತಿದ್ದಾನೆ. ಎದ್ದ 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 ಎದ್ದ, ಆ ಕಡೆ ತಿರುಗು, ಆ ಕಡೆ ತಿರುಗು. ಇನ್ನೇನು, ಏನಾದರೂ ಕ್ಯಾಶುವಲ್ ಆಗಿ ಮಾತಾಡ್ದಂಗೆ ಮಾಡು. ಕ್ಯಾಶುವಲ್ ಆಗಿ ಬೆಕ್ಕಿಗೆ ಹಾಲು ಹಾಕಿದ್ಯಾ? ಬೆಕ್ಕಿ ಎಮ್ಮೆ ಹಾಲು ಕುಡಿಯುತ್ತಾ? ಬೆಕ್ಕಿಗೆ ಏನು ಹೆಸರಿಟ್ಟಿದ್ಯಾ? ಏಜೆಂಟ್ ಅಂತ ಇಟ್ಟಿದ್ದೀನಿ. ಹೊರಟೋದ್ನ? ಹೌದ. ಲೆಟ್ಸ್ ಗೋ, ಲೆಟ್ಸ್ ಗೋ, ಲೆಟ್ಸ್ ಗೋ. ಏಜೆಂಟ್, ಈ ಕವರೆ ಅವತ್ತು ಸೂಪರ್ ಮಾರ್ಕೆಟ್ನಲ್ಲಿ ಯಾರೋ ಹರ್ಷನ್ ಕೊಟ್ಟಿದ್ದು. ನನ್ನ ಹೆಸರಿದೆ, ನನ್ನ ಡೀಟೇಲ್ಸ್ ಎಲ್ಲ ಇದೆಯಲ್ಲ.
ನಡಿ ಹೊರಡೋಣ. ಏಜೆಂಟ್, ನನ್ನ ಮೊಬೈಲ್ ಮರ್ತೋದೆ. ಹೇ ಸ್ನೇಹ, ಸ್ನೇಹ ಕಾನ್ಸ್ಟೇಬಲ್ ಬಂದ್ಬಿಡ್ತಾನೆ, ಬೇಗ ಬಾ. ಏನು ಟೆನ್ಷನಾ? ನನ್ನ ಸಾಯಿಸೋಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ ನಮ್ಮ ಇನ್ವೆಸ್ಟಿಗೇಷನ್ ಕರೆಕ್ಟ್ ರೂಟಲ್ಲಿದೆ ಅಂತ. ಭಯಪಡ್ಬೇಡ, ನನಗೇನಾಗಲ್ಲ ಬಿಡು. ಅವರು ಬಂದರು. ನಮಸ್ತೆ ಸರ್, ಫೋನ್ ಮಾಡಿದ ತಕ್ಷಣ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸರ್. ದಟ್ಸ್ ಓಕೆ ಅತ್ರೇಯ, ನಿನ್ನೆ ನೀವು ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡೆ. ಅದ್ರ ಬಗ್ಗೆ ಸ್ಟೇಷನಲ್ಲಿ ಡಿಸ್ಕಸ್ ಮಾಡೋದು ಸರಿಯಲ್ಲ, ಅದಕ್ಕೆ ಹೊರಗೆ ಮೀಟ್ ಮಾಡೋಣ ಅಂದ್ಕೊಂಡೆ. ಅಷ್ಟಕ್ಕೂ ಅಲ್ಲಿ ಏನಾಯಿತು ಅಂತ ಹೇಳ್ತೀರಾ? ಸ್ನೇಹ, ನೀವು ಕವರ್ ಕೊಟ್ಟವನ್ನ ಗುರ್ತಿಡಿಯೋಕ್ಕಾಗತ್ತಾ? ನೋಡಿದ್ರೆ ಗುರ್ತಿಡ್ತೀನಿ. ಅಲ್ಲಿ ಟೆನ್ಷನಲ್ಲಿ ಬೈಕ್ ನಂಬರ್ ಸರಿಯಾಗಿ ನೋಡೋಕ್ಕಾಗಲಿಲ್ಲ, ಆದರೆ ಸ್ಟಾರ್ಟಿಂಗ್ ನಂಬರ್ 7 ಅಂತ ಮಾತ್ರ ನೆನಪಿದೆ. 7? ಸೆವೆನ್ ಅಂದರೆ ವಿ ಹ್ಯಾವ್ ಥೌಸಂಡ್ಸ್ ಆಫ್ ವೆಹಿಕಲ್ಸ್ ಟು ಸರ್ಚ್, ಈಸಿ ಅಲ್ಲ ಅದು. ಎನಿವೇ, ನಾಳೆ ಆರ್ ಟಿ ಒಯಿಂದ 7 ನಂಬರ್ ಲಿಸ್ಟ್ ತರಿಸಿ ನೋಡೋಣ. ಓಕೆ, ಥ್ಯಾಂಕ್ ಯು ಸರ್. ಲೇಟ್ ಆಗ್ತಿದೆ, ಸೈನ್ ಮಾಡಿ ಬನ್ನಿ. ನಾಳೆ ಬರ್ತೀನಿ ಸರ್. ಏಜೆಂಟ್, ಏಜೆಂಟ್, ನಾನು ಅವತ್ತು ನೋಡಿದ ವೆಹಿಕಲ್ ಹೊರಗಿದೆ. ಸೇಮ್ ಅಲ್ಲ, ಬಟ್ ಸಿಮಿಲರ್ ವೆಹಿಕಲ್. Are you sure? Damn sure, sir. ಇದೆಲ್ಲ ಹಳೆ ಪೊಲೀಸ್ ವೆಹಿಕಲ್ಸ್ ನೇಹ. ಮೊದಲು ಬ್ಲೂ ಕೋಲ್ಸ್ ಯೂಸ್ ಮಾಡ್ತಿದ್ರು, ಈಗ ಕಾನ್ಸ್ಟೇಬಲ್ಸ್ ಯೂಸ್ ಮಾಡ್ತಿದ್ದಾರೆ. ಆ ಬ್ಲೂ ಅಂಡ್ ರೆಡ್ ಸ್ಟ್ರೈಪ್ಸ್ ನಂಗೆ ಚೆನ್ನಾಗಿ ನೆನಪಿದೆ. ಓಕೆ, ಕಮ್ ವಿತ್ ಮೀ. ಸಾಗರ್ ಸರ್, ನಮ್ಮ ಪೊಲೀಸ್ ವೆಹಿಕಲ್ಸಲ್ಲಿ 7 ಇಂದ ಸ್ಟಾರ್ಟ್ ಆಗೋ ಲಿಸ್ಟ್ ಬೇಕು, ಕ್ವಿಕ್. ಸರ್, ಇದೆ ಸರ್ ಲಿಸ್ಟ್. ಸ್ನೇಹ, ಅವ್ರ ಏಜ್ ಎಷ್ಟು ಇರ್ಬೋದು? 35-40 ಮಧ್ಯ. 35-40 ರೇಂಜಲ್ಲಿರೋ ಲಿಸ್ಟ್ನ ಸಪ್ರೇಟ್ ಮಾಡಿ. ಫೋಟೋಸ್ ಇವರೇನಾ? ನೆಕ್ಸ್ಟ್ ಇವರ. ನೆಕ್ಸ್ಟ್ ಇವನೇ ಸರ್, ಇವನೇ ಹರ್ಷನ್ ಕವರ್ ಕೊಟ್ಟಿದ್ದು. ಇವನ್ನೆಲ್ಲ ನೋಡಿದ್ದೀನಿ ಸ್ನೇಹ. ಸ್ನೇಹ, ಆರ್ ಯು ಶೋರ್? ಡ್ಯಾಮ್ ಶೋರ್ ಸರ್. ಸುರೇಶ್ ಸರ್, ನಾರಾಯಣ್ ಅವ್ರನ್ನ ಅರ್ಜೆಂಟಾಗಿ ಸ್ಟೇಷನ್ಗೆ ಬರಕ್ಕೆ ಹೇಳಿ. ಹೋಗಿ. ಓಕೆ ಸರ್. ಏನ್ ನಾರಾಯಣ ಇಷ್ಟೊಂದು ಲೇಟ್? ಪಕ್ಕ ದೂರಿಂದ ಬರೋದು, ಲೇಟ್ ಆಯ್ತು. ಬಾ ನಾರಾಯಣ. ಸರ್, ಟೂ ಡೇಸ್ ಬ್ಯಾಕ್ ಹರ್ಷ ಅನ್ನೋ ವ್ಯಕ್ತಿ ಮೀಟ್ ಮಾಡಿದ್ದ? ಮೀಟ್ ಮಾಡಿದ್ದೆ ಸರ್. ಏನಕ್ಕೆ ಸರ್? ಅದು ಅದು ಏನಕ್ಕೆ ಸರ್ ಹೇಳು ಸರ್? ಅದು ಹರ್ಷ ಇವನನ್ನು ಆಲ್ರೆಡಿ ವೆಂಕಟಾಪುರ ರೈಲ್ವೆ ಬ್ರಿಡ್ಜ್ ಡೆಡ್ ಬಾಡಿ ಹತ್ರ ನೋಡಿದ್ದಂತೆ ಸರ್. ನಮ್ಮ ಸ್ಟೇಷನ್ನಲ್ಲಿರೋ ಇವನ್ ಡೀಟೇಲ್ಸು ಯಾರಿಗೂ ಗೊತ್ತಾಗ್ದಂಗೆ ಕೊಡು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ತಗೊಂಡೋಗಿ ಕೊಟ್ಟೆ ಅಷ್ಟೇ ಸರ್. ಅಷ್ಟೇನಾ? ಅಷ್ಟೇ ಸರ್, ಅದ್ಬಿಟ್ಟು ಏನಿಲ್ಲ. ಸರಿ, ಹೋಗು. ಅವನು ನಿಜ ಹೇಳ್ತಿದ್ದಾನೆ ಅತ್ರೇಯ. ಅಜಯ್ ಹರ್ಷ ನನ್ನ ಆ ಡೆಡ್ ಬಾಡಿ ಹತ್ರ ನೋಡಿದ್ದಾರೆ ಅಂದರೆ ನನ್ನ ಆ ಬಾಡಿ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹೋಗಿರೋ ವಿಷಯ ಅವ್ರಿಗೆ ಗೊತ್ತಲ್ವಾ ಸರ್? ಮತ್ತೆ ಆ ವಿಷಯ ಬಂದು ಪೊಲೀಸ್ಗೆ ಯಾಕೆ ಹೇಳಿಲ್ಲ?
ಹೀಗೆ ಸೀಕ್ರೆಟ್ ಆಗಿ ನನ್ನ ಇನ್ಫಾರ್ಮೇಶನ್ ಯಾಕೆ ಕಲೆಕ್ಟ್ ಮಾಡ್ಕೊಂಡ್ರು? ಹರ್ಷ ನಂಗೆ ಸಿಕ್ಕಿ ಏನೋ ಹೇಳಬೇಕು ಅನ್ಕೊಂಡಿದ್ದೆ ಸರ್. ಆ ಡೆಡ್ ಬಾಡಿ ಬಗ್ಗೆ ಅವ್ರಿಗೇನೋ ವಿಷಯ ತಿಳಿದಿರ್ಬೋದು ಸರ್. ಅದು ಸಿಕ್ಕಿ ಶೇರ್ ಮಾಡೋದ್ರೊಳಗೆ ಅವನ್ನ ಸಾಯಿಸಿದ್ದಾರೆ ಸರ್. ನನ್ನ ಕೂಡ ಅದಕ್ಕೆ ಸಾಯಿಸೋಕೆ ಟ್ರೈ ಮಾಡಿದ್ರು ಸರ್. ಅಜಯ್ ಹರ್ಷ ಮರ್ಡರ್ನಲ್ಲಿ ಕೋಲಾರ್ನಲ್ಲಿ ಯಾರನ್ನು ಬೇಕಾದ್ರೂ ಸಿಕ್ಕಾಕ್ಸ್ಬೋದಾಗಿತ್ತು. ನನ್ನ ಯಾಕೆ ಸಿಕ್ಕಾಕ್ಸಿದ್ರು? ಯಾಕಂದ್ರೆ ನನಗೂ ಅಜಯ್ಗೂ ಹರ್ಷಗೂ ಇರೋ ಕಾಮನ್ ಪಾಯಿಂಟು ಆ ಡೆಡ್ ಬಾಡಿ ಸರ್. ಈ ಎಲ್ಲ ಡ್ರಾಮಾ ಡೆಡ್ ಬಾಡಿ ಹತ್ರ ಶುರುವಾಯಿತು ಸರ್. ಒಂದು ಸಣ್ಣ ರಿಕ್ವೆಸ್ಟ್, ನೀವು ನಿಮ್ಮ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಆ ಡೆಡ್ ಬಾಡಿ ಪೋಸ್ಟ್ ಮಾರ್ಟಮ್ ಮತ್ತೆ ಮಾಡಿಸಿ ಸರ್ ಪ್ಲೀಸ್. ಅವ್ನು ಹೆಂಗೆ ಸತ್ತ ಅಂತ ಗೊತ್ತಾದರೆ ಅಜಯ್ ಹರ್ಷ ಮರ್ಡರ್ಗೂ ಇವ್ರಿಗೂ ಕನೆಕ್ಷನ್ ಏನು ಅಂತ ನಮಗೆ ಗೊತ್ತಾಗುತ್ತೆ. ಶ್ಯೂರ್. ಥ್ಯಾಂಕ್ ಯು ಸರ್. ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ಸರ್. ಈ ಸ್ಟೇಷನ್ ಅಲ್ಲೇ ಕಂಪ್ಲೇಂಟ್ ಮಾಡಿ ಅಂತಿದ್ದಾರೆ ಸರ್. ಆ ಏರಿಯಾ ನಮ್ ವ್ಯಾಪ್ತಿ ಬರಲ್ಲ. ಏನ್ ಸರ್, ಅಲ್ಲಿಗೆ ಹೋದ್ರೆ ಇಲ್ಲಿಗೆ ಹೋಗು, ಇಲ್ಲಿಗೆ ಹೋದ್ರೆ ಅಲ್ಲಿಗೆ ಹೋಗು ಅಂತೀರಾ? ವಾರದಿಂದ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತ ನನ್ನ ಮಗಳು ಕಂಪ್ಲೇಂಟ್ ಕೊಡಕ್ ಬಂದ್ರೆ ಒಬ್ರು ಕೂಡ ತಗೊಳ್ತಾ ಇಲ್ವಲ್ಲ ಸರ್. ಯಾಕೆ ಯಾ ಸ್ಟೇಷನ್ ಅಲ್ಲಿ ಕೂಗಾಡ್ತಿದ್ಯಾ? ಏನ್ ಸರ್ ಹೇಳ್ತಿರೋದಿಂಗಲ್ವಾ? ಯಾಕೆ ನಿಮ್ಗೆ ಯೂನಿಫಾರ್ಮ್ ಅಷ್ಟಕ್ಕೂ? ಈಗ ನನ್ನ ಮಗಳು ಕಾಣ್ತಾ ಇಲ್ಲ. ಸ್ಟೇಷನ್ ಅಲ್ಲಿ ಏನ್ ಜಗಳ? ಯಾರಿವ್ರು? ನನ್ನ ಮಗಳಿಗೆ ಏನಾದ್ರೂ ಆಯ್ತೋ? ಒಬ್ಬರನ್ನು ಬಿಡೋದಿಲ್ಲ ಸರ್. ಇವ್ರ ಮಗಳು ಕಾಣ್ತಿಲ್ವಂತೆ ಸರ್. ನಮ್ಮ ಏರಿಯಾ ಅಲ್ಲ ಅಂತ ಹೇಳಿದ್ರು ಕೂಡ ನಮ್ಮ ಮೇಲೆ ಜಗಳ ಬರ್ತಿದ್ದಾರೆ. ನನ್ನ ಮಗಳು ಕಾಣ್ತಿಲ್ಲ ಸರ್. ಅವಳಿಗೇನಾದ್ರೂ ಆಯ್ತು ಅಂದ್ರೆ ನನ್ನ ಮಗಳು ಕಾಣ್ತಿಲ್ಲ ಸರ್. ಅವಳಿಗೇನಾದ್ರೂ ಆಯ್ತು ಅಂದ್ರೆ ಯಜಮಾನ್ರೆ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ನೀವೇನು ಗಾಬರಿ ಪಡದೆ ನಾನು ಕೇಳೋದಕ್ಕೆಲ್ಲ ಸಮಾಧಾನವಾಗಿ ಉತ್ತರ ಕೊಡಿ. ಬನ್ನಿ ಕೂತ್ಕೊಳ್ಳಿ. ನಿಮ್ಮ ಮಗಳ ಡೀಟೇಲ್ಸ್ ಹೇಳಿ. ಬೆಳ್ಳಿಗೆ 5 ಅಡಿ ಹತ್ರ ಇರ್ತಾಳೆ ಸರ್. ಮನೆಯಿಂದ ಹೋಗ್ಬೇಕಾದ್ರೆ ರೆಡ್ ಕಲರ್ ಡ್ರೆಸ್ ಹಾಕಿದ್ಲು. ಓಕೆ, ಎನಿ ಐಡೆಂಟಿಫಿಕೇಶನ್ ಮಾರ್ಕ್ಸ್? ಸಣ್ಣವಳಿದ್ದಾಗ ಇಷ್ಟ ಅಂತ ಅಮ್ಮನ ಮುಖನೇ ಕೈ ಮೇಲೆ ಹಚ್ಚೆ ಹಾಕ್ಸ್ಕೊಂಡಿಲ್ಲ ಸರ್. ಮೊನ್ನೆ ರಾತ್ರಿ ಮೆಡಿಕಲ್ ಶಾಪ್ಗೆ ಅಂತ ಹೋದವಳು ಇನ್ನೂ ಬರಲಿಲ್ಲ ಸರ್. ಗೊತ್ತಿರೋ ಎಲ್ರಿಗೂ ಫೋನ್ ಮಾಡಿದ್ದೀನಿ ಸರ್, ಎಲ್ಲರೂ ಬಂದಿಲ್ಲ. ಆದ್ರೂ ನಿಮ್ಮ ಮಗಳ ಹೆಸರೇನು ಯಜಮಾನ್ರೆ? ವಸುಧಾ ಸರ್. ವಸುಧಾನ ಸರ್. ಸರ್, ನಿಮ್ಮ ಮಗಳ ಹತ್ರ ಲಾಸ್ಟ್ ಯಾವಾಗ ಮಾತಾಡಿದ್ರಿ? ಅವತ್ತು ರಾತ್ರಿ ಮೆಡಿಕಲ್ ಶಾಪ್ಗೆ ಹೋಗೋಕ್ ಮುಂಚೆ ಮಾತಾಡಿದ್ದೆ ಸರ್. ಅದಾದಲ್ಲಿ ಕಾಣಿಸ್ಲಿಲ್ಲ. ಫೋನ್ ಟ್ರೈ ಮಾಡಿದ್ರ? ಸ್ವಿಚ್ ಆಫ್ ಬರ್ತಿದೆ ಸರ್. ಸುರೇಶ್ ಸರ್, ಎಲ್ಲಾದ್ರೂ ಫಿಮೇಲ್ ಡೆಡ್ ಬಾಡಿ ಸಿಕ್ಕಿರೋ ಇನ್ಫಾರ್ಮೇಶನ್ ಇದೆಯಾ? ಎಸ್ ಸರ್, ಸುಮಾರು 1 ಗಂಟೆ ಹಿಂದೆ ಕಾವಲಿ ಬ್ರಿಡ್ಜ್ ಹತ್ರ ಡೆಡ್ ಬಾಡಿ ಇದೆ ಅಂತ ಫೋನ್ ಬಂದಿತ್ತು ಸರ್. ನಮ್ಮವ್ರು ಹೋಗಿದ್ದಾರೆ ಸರ್. ಓಕೆ ಯಜಮಾನ್ರೆ. ಸರ್ ನಮ್ಮ ಜೊತೆ ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಏನಾಗಿದೆ? ಒಂದು ಹುಡುಗಿ ಶವ ಸರ್, ಗುರ್ತು ಹಿಡಿಯೋ ಸ್ಥಿತಿಯಲ್ಲಿ ಇಲ್ಲ ಸರ್. ಬ್ರೂಟಲ್ ಆಗಿ ಮರ್ಡರ್ ಮಾಡಿದ್ದಾರೆ. ಮುಖ ಪೂರ್ತಿ ಸ್ಕ್ರಾಚಸ್ ಆಗಿ, ಬಾಡಿ ಡಿಕಂಪೋಸ್ ಆಗಿ, ಸ್ಮೆಲ್ ಬರ್ತಿದೆ ಸರ್. ಡ್ರೆಸ್ ಯಾವ ಕಲರ್ ಇದೆ? ರೆಡ್ ಡ್ರೆಸ್ ಸರ್. ನನ್ನ ಜೊತೆ ಬನ್ನಿ ಸರ್. ಒಂದ್ಸರಿ ನೋಡಿ. ಸಾಯಿಸ್ಬಿಟ್ರು ನಿನ್ನ ವಸು. ವಸುದಾ ಸರ್ ಮಾಡಿ ಯಾಕ್ರ ನಿಮ್ಗೆ?
ಇಲ್ಲೇನ್ ಮಾಡ್ತಿದ್ಯೋ? ಯಾರು ಬಿಟ್ಟಿದ್ದಂಗೆ ಇಲ್ಲಿ ಒಳಗೆ? ಏನ್ ಮೇಲೆ ನೋಡ್ತಾ ಇದೀಯ? ಅರುಂಧತಿ ನಕ್ಷತ್ರನ ಹುಡುಗಿಗೂ ತೋರಿಸು. ಏ ಡಿಟೆಕ್ಟಿವ್, ನಿನ್ನೆ ನಿನ್ನೆ ಕೇಳ್ತಿರೋದು. ಎಲ್ಲಿ ಬಾಡಿ ಇರುತ್ತೋ ಅಲ್ಲೇ ಇರ್ತಿಲ್ಲ ನೀನು. ಮತ್ತೇನ್ ಮಾಡ್ಬೇಕು ಸರ್? ನಿಮ್ ಕೆಲಸ ನೀವು ಮಾಡ್ತಿಲ್ವಲ್ಲ. ಎಗರಾಡ್ಬೇಡ, ನಿಮ್ ಕೆಲಸ ನೀವು ಮಾಡಿದ್ರೆ ಈ ಹುಡುಗಿ ಇನ್ನೂ ಬದುಕಿರ್ತಿದ್ಲು. ಯಾಕೆ ಕೆಚ್ಕೋತಾ ಇದ್ದೀಯ? ಮತ್ತೆ ಈ ಮರ್ಡರ್ ಮಾಡಿದ್ ಯಾರು ಗೊತ್ತಾ? ಆ ಯಾರು? ನೀನೆ. ಆಹಾ, ಅಜಯನ ಹರ್ಷನ್ ಹೇಗೆ ಸಾಯಿಸಿದ್ಯೋ ಅದೇ ಪ್ಯಾಟರ್ನ್ ಅಲ್ಲಿ ಈ ಮರ್ಡರ್ ಕೂಡ ಆಗಿದೆ. ಸಾಯಿಸಿ, ನಿಮ್ ಕ್ರೈಮ್ ಸಾಲ್ವ್ ಮಾಡಕ್ ಬರಲ್ಲ ಅಂತ ಅರ್ಥ ಆಯ್ತು. ಆದ್ರೆ ನೆಕ್ಸ್ಟ್ ಟೈಮ್ ನನಗೊಂದು ಕಾಲ್ ಮಾಡಿ ಸರ್, ನಾನು ಬಂದು ಸಾಲ್ವ್ ಮಾಡ್ಕೊಡ್ತೀನಿ. ಏಜೆಂಟ್ ಇಲ್ಲಾಂದ್ರೆ ಇನ್ನೇನು? ಲೆಟ್ಸ್ ಗೋ ಏಜೆಂಟ್. ಮಾತಾಡ್ತಿದ್ಯಾ? ಹಾ ಹೇಳಿ. ಏನು? ಆ ಏನು? ಏನು ಭಯ ಪಡೋ ಅಗತ್ಯ ಇಲ್ಲ, ನಾವೇನು ತಪ್ಪು ಮಾಡಿಲ್ಲ. ಅಗತ್ಯ ಇಲ್ಲ. ಹೇಳಿ ಏನು? ಏಯ್, ಈ ಮರ್ಡರ್ ಕೊಡಿ ಡಿಟೆಕ್ಟಿವ್ ಮಾಡಿದ್ದು, ಇವನ್ ಬೇಲ್ ಕ್ಯಾನ್ಸಲ್ ಆಗಬೇಕು. ಹೌದು ಹೌದು. ಲೆಟ್ಸ್ ಗೋ ಏಜೆಂಟ್. ಆದ್ರೆ ಕ್ರೈಮ್ ಸೀನ್ ಅಲ್ಲಿ ಇರೋ ಪ್ರತಿಯೊಬ್ಬರನ್ನು ಅರೆಸ್ಟ್ ಮಾಡ್ತೀರಾ? ಏಜೆಂಟ್ ಕೆಲಸ ಮಾಡಿ ಸರ್. ಡೆಡ್ ಬಾಡಿ ಕೂಡ ಕ್ರೈಮ್ ಸೀನ್ ಅಲ್ಲಿ ಇದೆಯಲ್ಲ, ಡೆಡ್ ಬಾಡಿನೂ ಅರೆಸ್ಟ್ ಮಾಡಿ. ಇನ್ಸ್ಪೆಕ್ಟರ್ ಅಂತ ಕ್ರೈಮ್ ಸಾಲ್ವ್ ಮಾಡೋ ಕಾಲ್ ಮಾಡಿ ಸರ್. ನೆಕ್ಸ್ಟ್ ಟೈಮ್ ಹೋಗು, ಹೋಗಿ ಬೇಕರಿ ಬರ್ಗರ್ ಮಾಡ್ಕೊ ಹೋಗು. ಏ ವಂಶಿ, ನಿನ್ ಟ್ರೈನಿಂಗ್ ಇದು, ಇನ್ನ ತನ ಕರ್ಕೊಂಬಂದಿದೀವನ. ಸಾರಿ ಸರ್. ಏ ಕ್ಲಿಯರ್ ಮಾಡಿ, ಪೂರ್ತಿ ಕ್ಲಿಯರ್ ಮಾಡಿ. ಹೊರಡಿ, ತಾಳೆ ಬನ್ನಿ ಅಂದ್ರಲ್ಲ. ವಾಟ್ ಆತ್ರಯ್ಯ, ಕೋರ್ಟಿಗೆ ಅಪ್ಲೈ ಮಾಡಿದ್ರೆ ದೇರ್ ಆರ್ ಹೈ ಚಾನ್ಸಸ್ ನಿನ್ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ. ಹೋಗಿ ಹೋಗಿ ಅವನ ಹತ್ರ ಇಟ್ಕೊಂಡಿದ್ಯಲ್ಲ ನೀನು. ಮಸೂದನ್ ಕಾಪಾಡ್ಕೊಳಕ್ಕಾಗ್ಲಿಲ್ಲ ಸರ್. ಸೋ ಸರ್, ಆ ರೈಲ್ವೆ ಬ್ರಿಡ್ಜ್ ಬಾಡಿ ಆಟೋಪ್ಸಿ ರಿಪೋರ್ಟ್ ಏನಾಯ್ತು ಅಂತ ಒಂದ್ಸರಿ ತಿಳ್ಕೊತೀರಾ? ಹಲೋ ಆದಿತ್ಯ. ಆತ ಯಾರು ಏನು ಅಂತ ತಿಳ್ಕೊಳಕಾಗತ್ತಾ? ಫಿಂಗರ್ ಪ್ರಿಂಟ್ಸ್, ಹೇರ್ ಸ್ಯಾಂಪಲ್ಸ್ ನಾ ನಮ್ಮ ಹತ್ರ ಇರೋ ಡೇಟಾಬೇಸ್ಗೆ ಕಳ್ಸಿದ್ದೀನಿ. ಇಫ್ ಯು ಆರ್ ಲಕ್ಕಿ ಎನಫ್, ವಿ ಮೈಟ್ ಫೈಂಡ್ ಅ ಮ್ಯಾಚ್. ನೋ ನೋ. ಓಕೆ ಆದಿತ್ಯ, ಥ್ಯಾಂಕ್ ಯು. ನ್ಯಾಚುರಲ್ ಡೆತ್ ಹೇಗಾಗುತ್ತೆ ಸರ್? ಮೂರು ಮರ್ಡರ್ಸ್ ಆಗಿದೆ ಈ ಬಾಡಿ ಸುತ್ತ. ಅಜಯ್, ಹರ್ಷ, ವಸುಧ ಮೂವರನ್ನ ಸಾಯಿಸಿದ್ದಾರೆ. ದೊಡ್ಡ ಡ್ರಾಮಾ ನಡೀತಾ ಸರ್ ಇಲ್ಲಿ. ನ್ಯಾಚುರಲ್ ಡೆತ್ ಅಂತಾರಲ್ಲ ಸರ್. ಫಸ್ಟ್ ಆದಿತ್ಯ ಹತ್ರ ಹೋಗಿ ರಿಪೋರ್ಟ್ಸ್ ಚೆಕ್ ಮಾಡಬೇಕು. ನಾನು ಹೊಡಿಲ್ಲ, ಕಿಕ್ಕು. ಯಾರ ನೀನು? ಹ್ಮ್, ಯಾಕೋ ಫಾಲೋ ಮಾಡ್ತಿದ್ದೆ? ಹ್ಮ್ ಹೇಳು. ಏನು, ನಾವು ನಿನ್ ಕಟ್ಟಾಕಿದೀವ, ನೀನ್ ನಮ್ಮನ್ ಕಟ್ಟಾಕಿದ್ಯಾ? ಕಟ್ಟಾಕಿರೋದು ಯಾರನ್ನಂತ ಗೊತ್ತಾದ್ರೆ ಕಟ್ಬಿಚ್ಚಿ ಸೆಲ್ಯೂಟ್ ಮಾಡ್ತೀರ ಗೊತ್ತಾ? ಹಾಗ ನಿಮ್ಮಂತ ಗ್ಯಾಂಗ್ಸ್ಟರ್ಸ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನ ಲಂಚ್ಗೆ, ರಾತ್ರಿ ಡಿನ್ನರ್ಗೆ ಸರಿಯಾಗಿ ತಿಂದು ಹಾಗೆ ಫಿನಿಶ್ ಮಾಡಿರೋ ಟ್ರ್ಯಾಕ್ ರೆಕಾರ್ಡ್ ನಂದು. ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ನೀನು ಯಾರು ಹೇಳು? ಓ, ನನ್ನ ಹೆಸರು ಬಾಲ ವೆಂಕಟ ಸುಬ್ರಹ್ಮಣ್ಯ ಸ್ವಾಮಿ. ಕರ್ಕೊಳ್ಳೋಕೆ ಹೇಳ್ಕೊಳ್ಳೋಕೆ ಟೈಮ್ ವೇಸ್ಟ್ ಮಾಡ್ಕೊಳ್ಳದೆ ಬಾಬಿ ಅಂತ ಚೇಂಜ್ ಮಾಡಿಕೊಂಡೆ. ನಂದು ಆಂಧ್ರದಲ್ಲಿ ಕಡಪ ಅನ್ನೋ ಊರು. ಮುಂದೆ ಕೇಳಬೇಕು ಅಂದರೆ ನಿನ್ನ ಎರಡು ದಿವಸದಿಂದ ಫಾಲೋ ಮಾಡ್ತಾ ಇದ್ದೀನಿ. ಯಾಕೆ ಫಾಲೋ ಆಗ್ತಿದೆಯಾ? ಏನೇ ಯಾಕೆ, ನಾನು ನಮ್ಮೂರಲ್ಲಿ ದೊಡ್ಡ ಡಿಟೆಕ್ಟಿವ್. ಡಿಟೆಕ್ಟಿವ್ ಮೇಲೆ ಫಾಲೋ ಮಾಡ್ತಾರಲ್ವಾ? ಅಷ್ಟಕ್ಕೂ ನಮ್ಮದು ಎಫ್ ಬಿ ಐ ಏಜೆನ್ಸಿ ಇದೆ. ಎಫ್ ಬಿ ಐ ಅಂದರೆ? ಫ್ರೆಂಡ್ಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಟಿವ್ ಅಂತ ಹೇಳಿ ನಮ್ಮ ಫ್ರೆಂಡ್ಸ್ ಸೇರಿ ಚಂದ ಕೊಟ್ಟರೆ ಅವ್ರ ನೆನಪಿಗೆ. ಯಾಕೆ ನಗ್ತಾ ಇದೆಯಾ? ಬೇಕಾದ್ರೆ ಫೇಸ್ಬುಕ್ಕಲ್ಲಿ ಎಫ್ ಬಿ ಐ ಕಡಪ್ಪ ಅಂತ ಪೇಜ್ ಇರುತ್ತೆ ನೋಡಿ, ಆಲ್ರೆಡಿ ಶರ್ಲಾಕ್ ಹೋಮ್ಸ್ ಕೂಡ ಲೈಕ್ ಮಾಡಿದ್ದಾನೆ. ಒಬ್ಬನೇ ಅಂದ್ಕೊಂಡಿದ್ದೆ, ಸ್ಟೇಟ್ ಗೊಬ್ಬ ಹುಚ್ಚ ಇದ್ದಾನೆ. ಆಮೇಲೆ ಹೀಗೆ ಒಂದಿನ ನಮ್ಮೂರಿಗೆ ಹೋದಾಗ ನನಗೊಂದು ಡೆಡ್ ಬಾಡಿ ಕಾಣಿಸ್ತು. ತುಂಬ ದಿನ ಆದರೂ ಅದನ್ನು ಯಾರು ಕ್ಲೇಮ್ ಮಾಡಿದ್ದಕ್ಕೆ ಪೊಲೀಸು ಅದನ್ನು ಅನ್ಐಡೆಂಟಿಫೈಡ್ ಬಾಡಿ ಅಂತ ಸುಟ್ಟಾಕಿದ್ರು. ಕರೆಕ್ಟಾಗಿ ಅದೇ ಟೈಮ್ಗೆ ಆ ಮನುಷ್ಯನ ಸಾಯಿಸಿದ್ದು ನೀನೇ ಅಂತ ನನಗೊಂದು ಇನ್ಫಾರ್ಮೇಷನ್ ಬಂತು. ಆವಾಗಿಂದ ಆ ಕೇಸ್ ಸಾಲ್ವ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ, ನಿನ್ನ ಫಾಲೋ ಮಾಡಿದೆ. ಫೋನ್ ಬಂತಾ? ಬಂತು. ನಾನಂತ ಹೇಳಿದ್ರಾ? ಕ್ಲಿಯರ್ ಆಗಿ
ಅದನ್ನ ಬಿ ಫಾಲೋ ಆಗ್ತಿದ್ಯಾ? ನಿಲ್ಸು ನಿಲ್ಸು ನಿಲ್ಸು, ನಿನ್ ಬಾಲ ವೆಂಕಟ ಸುಬ್ರಹ್ಮಣ್ಯ ಸ್ವಾಮಿ, ನಿನಗೂ ನನಗೂ ಸೇಮ್ ಹಲ್ವಾ ತಿನ್ಸಿದ್ದಾರೆ ಮಗ. ನಿನಗಂದ್ರೆ ಎಕ್ಸ್ಟ್ರಾ ತುಪ್ಪನೂ ಹಾಕಿದ್ದಾರೆ. ಅರ್ಥ ಆಗ್ಲಿಲ್ವಾ ಸರ್? ನನಗೊಂದು ಕಟ್ಕತೆ ಕಟ್ಟಿ ಅಜಯ್ ಹರ್ಷನ ಫಾಲೋ ಮಾಡೋ ಹಾಗೆ ಮಾಡಿದ್ರಲ್ಲ ಸರ್, ಸೇಮ್ ನಾನು ಸಾಯಿಸಿದ್ದೀನಿ ಅಂತ ಫೇಕ್ ಸ್ಟೋರಿ ಕ್ರಿಯೇಟ್ ಮಾಡಿ ನನ್ನ ಫಾಲೋ ಮಾಡೋ ಹಾಗೆ ಮಾಡಿದ್ದಾರೆ ಇವನ್ನ. ಅವರಿಬ್ಬರನ್ನೂ ಸಾಯಿಸಿ ಆ ಮರ್ಡರ್ ನನ್ನ ಮೇಲೆ ಹಾಕಿದ್ರು. ನಾನು ಬೇಲ್ ಮೇಲೆ ಹೊರಗೆ ಬಂದಿದ್ದಕ್ಕೆ ನನ್ನ ಸಾಯಿಸಿ ನನ್ನ ಮರ್ಡರ್ನ ಇವ್ರ ಮೇಲೆ ಹಾಕಬೇಕು ಅಂತ ಪ್ಲಾನ್. ಏನು ಗೇಮ್ ಆಡ್ತಿದ್ದಾರೆ ಸರ್? ನಾವು ಹುಚ್ಚು ನನ್ನ ಮಕ್ಕಳ ಥರ ಚೆನ್ನಾಗಿ ಇನ್ವಾಲ್ವ್ ಆಗಿ ಆಡ್ತಿದ್ದೀವಿ. ಡ್ರಗ್ಸ್ ಅಭ್ಯಾಸ ಇದೆಯಾ? ಇಲ್ಲ, ಓನ್ಲಿ ಎಣ್ಣೆ ಸಿಗರೇಟ್ ಅಷ್ಟೇ. ಮಾಡ್ಕೊ, ನಾಳೆ ನಿನ್ನ ಮನೇಲಿ ಡ್ರಗ್ಸ್ ಪ್ಯಾಕೆಟ್ ಸಿಗುತ್ತೆ ನೋಡು. ಒಂದು ಪರ್ಫೆಕ್ಟ್ ಕ್ರೈಮ್ನ ಕವರ್ಅಪ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮನ್ನು ಬಳಸ್ಕೋತಿದ್ದಾರೆ. ನಾವೇ ತಿಳ್ಕೊಳ್ಳದೆ ಒಬ್ರು ಸುತ್ತ ಒಬ್ರು ಫಾಲೋ ಆಗ್ತಾ ರಿಂಗ ರಿಂಗ ರೋಸಸ್ ಅಂತ ಆಡ್ತಿದ್ದೀವಿ. ತುಂಬ ಚೆನ್ನಾಗಿ ಆಡಿದೆ ಮಗ. ಹಾಂ, ವೆರಿ ವೆಲ್ ಡನ್, ಗಾಡ್ ಬ್ಲೆಸ್ ಯು. ಇದೆಲ್ಲ ಗೇಮಾ? ನೀವ್ಯಾರನ್ನೂ ಸಾಯಿಸಿಲ್ವಾ? ಏನು ಡಿಟೆಕ್ಟಿವೋ ನೀನು, ಇನ್ನೂ ಅರ್ಥ ಆಗಲಿಲ್ಲ. ಅವ್ನು ಕಟ್ಬಿಚ್ಚು ಕಟ್ಬಿಚ್ಚು ಪ್ಲೀಸ್. ಛೇ, ಹಾಗಾದರೆ ಆ ದಿನ ರೈಲ್ವೆ ಟ್ರ್ಯಾಕ್ ಹತ್ರ ಡೆಡ್ ಬಾಡಿ ಬಗ್ಗೆ ನಾನು ಹೇಳಿದ್ದು ಯಾರು? ಏನೂ ಅರ್ಥ ಆಗ್ತಿಲ್ವೇ? ಏನಂದೆ? ಆ ಡಿಟೆಕ್ಟಿವ್. ಹೇ, ಅದಲ್ಲ, ಆಮೇಲೆ ಏನಂದೆ? ಅದೇ ನಮ್ಮ ಮನೆಗೆ ಹೋಗ್ತಾ ಲಾಸ್ಟಲ್ಲಿ ಏನಂದೆ? ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಬಾಡಿ. ಸರ್, ವೆಂಕಟಾಪುರದಲ್ಲಿ ಬಾಡಿ ರೈಲ್ವೆ ಟ್ರ್ಯಾಕ್ ಹತ್ರ ಸಿಕ್ಕಿದೆ. ಕಾವಲಿ ಬಾಡಿ ಕೂಡ ರೈಲ್ವೆ ಬ್ರಿಡ್ಜ್ ಹತ್ರನೇ ನೋಡಿದ್ವಿ. ಇವನು ಕೂಡ ಬಾಡಿ ರೈಲ್ವೆ ಟ್ರ್ಯಾಕ್ ಹತ್ರನೇ ನೋಡಿದೆ ಅಂತಿದ್ದಾನೆ. ಅದಕ್ಕೆ ಅದಕ್ಕೆ ಹೇ ಸಿರೀಶ್, ಲಾಸ್ಟ್ ಒನ್ ಇಯರ್ನಲ್ಲಿ ಸಿಕ್ಕಿರೋ ಅನಾಥ ಶವಗಳಲ್ಲಿ ಯಾವ ಬಾಡಿ ಎಲ್ಲಿ ಸಿಕ್ಕಿದೆ ಅಂತ ಲೊಕೇಶನ್ ವೈಸ್ ಲಿಸ್ಟ್ ಇದೆಯಾ ನಿನ್ನ ಹತ್ರ? ಹೇ, ನಂಗೆ ಸ್ವಲ್ಪ ಅರ್ಜೆಂಟ್ ಆಗಬೇಕು, ಕಳಿಸ್ತೀಯಾ? ಹೇ, ಯಾರಿಗಾದ್ರೂ ಹೇಳಿ ಕಳಿಸೋ ಪ್ಲೀಸ್. ಓಕೆ, ಸ್ವಲ್ಪ ಬೇಗ. ಆತ್ರೇಯ, ನಿನ್ನ ಬೇಲ್ ಕ್ಯಾನ್ಸಲೇಷನ್ಗೆ ಅಪ್ಲೈ ಮಾಡಿದಾರಂತೆ. ನಾಳೆ ಮಾರ್ನಿಂಗ್ 11 ಹಿಯರಿಂಗ್. ಮೋಸ್ಟ್ಲಿ ಮಧ್ಯಾಹ್ನದ ಅಷ್ಟರಲ್ಲಿ ನೀನು ಸರೆಂಡರ್ ಆಗಬೇಕಾಗತ್ತೆ. ಏಜೆಂಟ್ ಸಿರೀಶ್ ಅನ್ಐಡೆಂಟಿಫೈಡ್ ಡೆಡ್ ಬಾಡೀಸ್ ಲಿಸ್ಟ್ ಮೇಲ್ ಮಾಡಿದ್ದಾನೆ. ಲಾಸ್ಟ್ 6 ಮಂತ್ಸಲ್ಲಿ ನಮ್ಮ ಸ್ಟೇಟ್ನಲ್ಲಿ 52 ಅನ್ಐಡೆಂಟಿಫೈಡ್ ಬಾಡೀಸ್ ಸಿಕ್ಕಿದೆ. ಅದರಲ್ಲಿ 24 ಬಾಡೀಸ್ ರೈಲ್ವೆ ಟ್ರ್ಯಾಕ್ ಹತ್ರ ರೈಲ್ವೆ ಬ್ರಿಡ್ಜ್ ಹತ್ರ ಸಿಕ್ಕಿದೆ. ಬೆಂಗಳೂರು, ಬಂಗಾರಪೇಟೆ ಈ ಎರಡು ಲೊಕೇಶನ್ಸ್ ಮಧ್ಯೆ ಇರೋ ಲೊಕೇಶನಲ್ಲಿ ಮಾತ್ರ ಸಿಕ್ಕಿದೆ. ಶ್ರೀನಿವಾಸ್ಪುರದಲ್ಲಿ, ಕೋಲಾರದಲ್ಲಿ ಎಲ್ಲ ರೈಲ್ವೆ ಟ್ರ್ಯಾಕ್ಸ್ ಪಕ್ಕನೇ. ನಾವು ಅನ್ಕೋತಿರೋ ಹಾಗೆ ಇದು ಡಿಫ್ರೆಂಟ್ ಕೇಸಸ್ ಅಲ್ಲ ಸರ್. ದೇ ಆರ್ ಆಲ್ ಕನೆಕ್ಟೆಡ್. ಕನೆಕ್ಟೆಡ್? ಹೌದು. ಹೇಗೆ? ಈ ಬಾಡೀಸ್ನ ಈ ರೂಟ್ಸಲ್ಲಿ ಹೋಗೋ ಟ್ರೈನಿಂದ ಕೆಳಗೆ ಹಾಕ್ತಿರೋ ಹಾಗಿದೆ ಸರ್. ಟ್ರೈನಿಂದನ ಸರ್? ವೆಂಕಟಾಪುರದಲ್ಲಿ ಬಾಡಿ ಸಿಕ್ಕಿತ್ತಲ್ಲ, ಹೇಗೆ ಸತ್ತಿದ್ದ? ನ್ಯಾಚುರಲ್ ಡೆತ್ ಅಲ್ವಾ? ಮತ್ತೆ ಅವ್ರ ಬಾಡಿ ರೈಲ್ವೆ ಟ್ರ್ಯಾಕ್ ಹತ್ರ ಹೇಗೆ ಬಂತು? ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಈ ಬಾಡಿ ಸಿಕ್ಕಿರೋ ಕೆಲವು ಪ್ಲೇಸಸ್ಗೆ ಹೋಗೋಕೆ ಅಪ್ರೋಚ್ ರೋಡೇ ಇಲ್ಲ. ಅಪ್ರೋಚ್ ರೋಡಲ್ಲಿರೋ ಪ್ಲೇಸಸ್ಸಲ್ಲಿ ಅಷ್ಟಕ್ಕೂ ಈ ಬಾಡೀಸ್ ರೈಲ್ವೆ ಟ್ರ್ಯಾಕ್ ಹತ್ರ ಹೇಗೆ ಸಿಗುತ್ತವೆ? ಸೊ ಸ್ಟ್ರಾಂಗ್ ಪಾಸಿಬಿಲಿಟಿ ಈ ರೂಟಲ್ಲಿ ಹೋಗೋ ಟ್ರೈನಿಂದ ಬಾಡೀಸ್ನ ಎಸಿತಿರ್ಬೋದು. ಟ್ರೈನಿಂದ ಎಸ್ತಿದ್ರೆ ರೋಡ್ ಬರುತ್ತಲ್ವಾ? ಆ ಟ್ರೈನು ಗೂಡ್ಸ್ ಟ್ರೈನ್ ಆಗಿದ್ರೆ? ಏಜೆಂಟ್, ಪ್ಯಾಸೆಂಜರ್ ಟ್ರೈನ್ ಯಾಕಾಗಿರಬಾರ್ದು? ಯೋಚನೆ ಮಾಡು, ಒಂದು ಪ್ಯಾಸೆಂಜರ್ ಟ್ರೈನ್ ಅಷ್ಟು ಜನರ ಮಧ್ಯೆ ಇಂಪಾಸಿಬಲ್ ಮಾಡೋದು. ಸರ್, ಸ್ವಲ್ಪ ಸೈಡಿಗೆ ಬರ್ತೀರಾ? ವಿಂಡೋಯಿಂದ ಡೆಡ್ ಬಾಡಿ ಕೆಳಗೆ ಹಾಕಬೇಕು ಅಂದರೆ ಕಷ್ಟ ಅಲ್ವಾ? ಗೂಡ್ಸ್ ಟ್ರೈನ್ ಆಗಿರಬೇಕು. ಗೂಡ್ಸ್ ಟ್ರೈನ್ ಆದರೂ ಈ ರೀತಿ ಆ್ಯಕ್ಟಿವಿಟೀಸ್ ಪಬ್ಲಿಕಲ್ಲಿ ಮಾಡೋಕ್ಕಾಗಲ್ಲ, ರಾತ್ರಿ ಮಾಡಿರ್ತಾರೆ. ಡೇ ಟೈಮ್ ಆದರೆ ಇಂಪಾಸಿಬಲ್. ರಾತ್ರಿ ಮಾಡಿದ್ರೂ ಎಲ್ಲರೂ ಮಲಗಿದ ಮೇಲೆ ಮಾಡಬೇಕು. ರಾತ್ರಿ 10 o'clock ಆದಮೇಲೆ ಮಾರ್ನಿಂಗ್ 5 o'clock ಒಳಗೆ. ಬಾಬಿ ಏಜೆಂಟ್, ಬೆಂಗಳೂರು ಬಂಗಾರಪೇಟೆ ರೂಟ್ನಲ್ಲಿ ರಾತ್ರಿ 10 o'clock ಆದಮೇಲೆ ಗೂಡ್ಸ್ ಟ್ರೈನ್ ಏನಾದರೂ ಹೋಗುತ್ತಾ ತಿಳ್ಕೊ. ಓಕೆ ಸ್ನೇಹ. ಏಜೆಂಟ್, ಆ ಮ್ಯಾಪ್ ತಗೋ. ಇಲ್ಲಿ ನೋಡಿ ಸರ್, ಇದು ಬೆಂಗಳೂರು, ಇದು ಬಂಗಾರಪೇಟೆ. ಲಾಸ್ಟ್ 6 ಮಂತ್ಸಲ್ಲಿ ನಮ್ಗೆ ಸಿಕ್ಕಿರೋ ಈ ಬಾಡೀಸ್ ಎಲ್ಲ ತಮಿಳ್ನಾಡಿಂದ ಬರ್ತಿರೋ ಹಾಗಿದೆ ಸರ್. ತಮಿಳ್ನಾಡಿಂದ ಅಂತ ಹೇಗೆ ಹೇಳ್ತೀರ ನೀವು? ಇಲ್ಲಿ ನೋಡಿ, ಇದು ಬಂಗಾರಪೇಟೆ. ತಮಿಳ್ನಾಡು ಕರ್ನಾಟಕ ಬಾರ್ಡ್ರಲ್ಲಿ ಇದೆ ಅಲ್ವಾ? ಸೊ ಫಸ್ಟ್ ಪಾಸಿಬಿಲಿಟಿ, ಈ ಗೂಡ್ಸ್ ಟ್ರೈನ್ ತಮಿಳ್ನಾಡಲ್ಲಿ ಸ್ಟಾರ್ಟ್ ಆಗಿ ವಯಾ ಬಂಗಾರಪೇಟೆ ಕರ್ನಾಟಕಕ್ಕೆ ಎಂಟ್ರಿ ಆಗುತ್ತೆ. ತಮಿಳ್ನಾಡು ಬಾರ್ಡರ್ ದಾಟಿದ ತಕ್ಷಣ ಕರ್ನಾಟಕದಲ್ಲಿ ಎಲ್ಲಬೇಕು ಅಲ್ಲಿ ಶವಗಳನ್ನು ಹಾಕ್ತಾ ಇರೋ ಹಾಗಿದೆ ಸರ್. ಆ್ಯಂಡ್ ಸ್ಟೇಟ್ ದಾಟಿದ ತಕ್ಷಣ ಪೊಲೀಸ್ ಡಿಪಾರ್ಟ್ಮೆಂಟ್ ಚೇಂಜ್ ಆಗುತ್ತೆ. ಡಿಸ್ಟ್ರಿಕ್ಟಿಂದ ಡಿಸ್ಟ್ರಿಕ್ಟ್ಗೆ ಶವಗಳ ಕನೆಕ್ಷನ್ ಇರೋ ಹಾಗೆ ಪೊಲೀಸರು ತಿಳ್ಕೊಳಕ್ಕೆ ಆಗ್ತಾ ಇಲ್ಲ. ಇನ್ನು ಸ್ಟೇಟ್ ಚೇಂಜ್ ಆದರೆ ಈ ಬಾಡಿ ಬಗ್ಗೆ ಏನು ತಿಳ್ಕೊತಾರೆ? ಬಂಗಾರಪೇಟೆ ನಂತರ ಬರೋ ತಮಿಳ್ನಾಡಿನಲ್ಲಿ
ಲಾಸ್ಟ್ 6 ಮಂತ್ಸ್ ಅಲ್ಲಿ ಅನ್ಐಡೆಂಟಿಫೈಡ್ ಬಾಡೀಸ್ ಏನಾದ್ರೂ ಸಿಕ್ಕಿದೆ ತಿಳ್ಕೊಳ್ಳಿ ಪ್ಲೀಸ್. ಶೂರ್. ಸ್ನೇಹ ಏಜೆಂಟ್, ಬಂಗಾರಪೇಟೆ ಆದ್ಮೇಲೆ ಬರೋ ಸ್ಟೇಷನ್ಸ್ ಯಾವುದು? ಬಂಗಾರಪೇಟೆ ಆದ್ಮೇಲೆ ಕುಪ್ಪಂ, ರಾಣಿನಗರ್, ಅದಾದ್ಮೇಲೆ ಜೋಲಾರ್ಪೇಟೆ ಸಿಟಿ ಔಟ್ಸ್ಕರ್ಟ್ಸ್ ಏಜೆಂಟ್. ಏಜೆಂಟ್. ಹೇ, ಏನಾಯ್ತು? ಎವ್ರಿ ವೀಕ್ ಚೆನ್ನೈಯಿಂದ ಬೆಂಗಳೂರಿಗೆ ಒಂದು ಗೂಡ್ಸ್ ಟ್ರೈನ್ ಹೋಗುತ್ತಂತೆ. ಕುಪ್ಪಂ ಹತ್ರ 10-10.5 ಮಧ್ಯದಲ್ಲಿ 2 ಸೂಪರ್ ಫಾಸ್ಟ್ ಟ್ರೈನ್ ಹೋಗುತ್ತೆ ಅಂತ ಸಿಗ್ನಲ್ ಹಾಕಿ 1/2 ಗಂಟೆ ನಿಲ್ಲಿಸ್ತಾರೆ. ಆತ್ರೇಯ ಹೇಳಿ ಸರ್. ಬಂಗಾರಪೇಟೆ ಮತ್ತೆ ಚೆನ್ನೈ ಮಧ್ಯ ಅನ್ಐಡೆಂಟಿಫೈಡ್ ಬಾಡೀಸ್ ಬಗ್ಗೆ ಯಾವುದೇ ರೆಕಾರ್ಡ್ ಸಿಕ್ಕಿಲ್ಲ. ಎಸ್. ಸೊ ಈ ಟ್ರೈನು ಕುಪ್ಪಂ ಅನ್ನೋ ಸ್ಟೇಷನ್ನಲ್ಲೇ 1/2 ಗಂಟೆ ನಿಲ್ಲುತ್ತೆ ಅನ್ನೋ ವಿಷಯ ಗೊತ್ತಿರೋದ್ರಿಂದ ಆ 30 ಮಿನಿಟ್ಸ್ನಲ್ಲೇ ಈ ಬಾಡೀಸ್ನ ಟ್ರೈನಿಗೆ ಹಾಕ್ಕೊಂಡು ತಮಿಳ್ನಾಡು ಬಾರ್ಡರ್ ದಾಟಿದ ತಕ್ಷಣ ರ್ಯಾಂಡಮ್ ಆಗಿ ಬಾಡೀಸ್ನ ಎಸಿತಿದ್ದಾರೆ. ಏಜೆಂಟ್, ಅಶ್ಯೂರಾಗಿ ಆ ಸ್ಟೇಷನ್ ಅಂತ ಹೇಗೆ ಹೇಳ್ತೀರಾ? ಯಾಕಂದ್ರೆ ಕುಪ್ಪಂಗೂ ಮೊದಲು ಮೇಜರ್ ಸಿಟೀಸ್ ಔಟ್ಸ್ಕರ್ಟ್ಸ್ ಇವೆ. ಅಂಥ ಮೇಜರ್ ಸಿಟಿಗಳಲ್ಲಿ ಈ ಥರ ಆಕ್ಟಿವಿಟಿ ಸಾಧ್ಯನೇ ಇಲ್ಲ. ಅವರಿಗೊಂದು ಸಣ್ಣ ಸ್ಟೇಷನ್ ಬೇಕು. ಆ ಸ್ಟೇಷನ್ನೇ ಕುಪ್ಪಂ. ಇಷ್ಟು ಕಷ್ಟಪಟ್ಟು ಈ ಬಾಡೀಸ್ನ ಯಾಕೆ ಸಿತ್ತಿದ್ದಾರೆ ಆ ತಿಳ್ಕೋಬೇಕಂದ್ರೆ ಫಸ್ಟ್ ನಾವು ಕುಪ್ಪಂಗೆ ಹೋಗಬೇಕು. ವಂಶಿ ಸರ್ಕಾರ ಮಾರ್ಕೆಟ್ ಹಿಂದೆ ತರ್ತೀನಿ ಅಂದಿದ್ದಾರೆ. ಹಾಯ್ ಡಮ್ಮಿಂಗನ್ ಡಾಕ್ಟರ್, ಜಸ್ಟ್ ಸೌಂಡ್ ಮಾಡಿ ಸ್ಮೋಕ್ ಬರುತ್ತಷ್ಟೇ. ಮತ್ತೆ ಆ ಬ್ಲಡ್ಡು? ಇಷ್ಟು ಬ್ರೂ ಕಾಫಿ, ಇಷ್ಟು ಕುಂಕುಮ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಬೇಕಾದಷ್ಟು ಬ್ಲಡ್ ಬರುತ್ತೆ. ಐ ಸ್ವೇರ್. ಅವ್ರು ನನ್ನ ಪ್ರತಿ ಮೂಮೆಂಟು ಟ್ರ್ಯಾಕ್ ಮಾಡ್ತಿದ್ದಾರೆ. ನಾವೇನಾದರೂ ಕುಪ್ಪಂಗೆ ಹೋಗ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಾದರೆ ಮತ್ತೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವ್ರಿಗೆ ತಿಳಿದಂಗೆ ನಾವು ಕುಪ್ಪಂಗೆ ಹೋಗಬೇಕಾದ್ರೆ ಏಜೆಂಟ್ ಸಾಯಿ ಶ್ರೀನಿವಾಸ ಆತ್ರೆಯ ಒಂದು 4 ಅವರ್ಸ್ ಕ್ರಿಟಿಕಲ್ ಕಂಡೀಷನಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಬೇಕು. ಏಯ್, ಏನು ಶೂಟ್ ಮಾಡಿದಾಗರೋ, ಬಾ ಮಲ್ಕೊ. ಏನು ಮಾಡಬೇಕು ಗೊತ್ತಲ್ಲ? ಹಾಂ, ಪರ್ಫೆಕ್ಟ್. ಇನ್ನು ಇನ್ನು ಫಿಕ್ಸು. ಇಲ್ಲೊಂದು ಬ್ಲ್ಯಾಂಕೆಟ್ ಹೊತ್ತಿಸಿ. ಅವ್ರೆಲ್ಲಿಗೂ ಬಂದಿರ್ತಾರೆ. ಮೇಡಮ್, ಒಂದು ಸಣ್ಣ ಹೆಲ್ಪ್ ಮಾಡ್ತೀರಾ? 5 ಮಿನಿಟ್ಸ್ಗೆ ಒಂದ್ಸಲ ಕಾರಿಡಾರ್ಗೆ ಹೋಗಿ. ಇಂಥದ್ದೇನೋ ಒಂದು ಹೇಳ್ತಾರೆ ಪ್ಲೀಸ್. ಹಾಂ, ಇಲ್ಲಿ ಒಂದ್ಸಲ ಮಾಡಿ ತೋರಿಸಿ. ಡಾಕ್ಟರ್, ಪೇಷಂಟ್ ಇಸ್ ವೆರಿ ಕ್ರಿಟಿಕಲ್. ತುಂಬಾ ತುಂಬಾ ಬಿಪಿ ಡೌನ್ ಆಗ್ತಾ ಇದೆ. ಬೇಗ ಬನ್ನಿ ಡಾಕ್ಟರ್. ಕಮ್ ಫಾಸ್ಟ್. ನಂದು, ನೀವು ಹೋಗಿ ನಾನು ಬಟ್ಟೆ ಚೇಂಜ್ ಮಾಡ್ಕೊಂಬರ್ತೀನಿ. ಅಣ್ಣ, ಆತ್ರೆ ಏನ್ಗೆ ಯಾರೋ ಶೂಟ್ ಮಾಡಿದ್ದಾರೆ, ಈಗ ಐಸಿಯಲ್ ಇದ್ದಾನೆ. ಏನಾಯ್ತು ಬಾಬಿ, ತಲೆಗೆ ಪೆಟ್ಟಾಗಿದೆ? ಲೇದು, ಏದೈನಾ ಕೇಸ್ ಹ್ಯಾಂಡಲ್ చేసినప్పుడు ఇలాంటి హ్యాటివ్ డిటెక్టివ్ కోటు లేదా బ్యాండెడ్ యూస్ చేసాలవంటుంది. హ్యాటివ్ డిటెక్టివ్ కోటు లేదంటేలా? సారీ, ఎగ్జాక్ట్ అలా తెలుగులో మాట్లాడబిటే. ఈ డైలాగ్ నా నిన్ను చైనీస్ జపనీస్ అలా ಹೇಳಿದ್ರು నాకు అర్థ ఆగతే. అదేగె? ఇదే సీన్ నా నవ కన్నడదల్ తుంబా సల నోడిదివి. ఓ హే, సేమ్ పిచ్. ಒಬ್ಬ ಮನುಷ್ಯನ ಹೋಲೋ ಮನುಷ್ಯರು ಪ್ರಪಂಚದಲ್ಲಿ 7 ಜನ ಇರ್ತಾರಂತೆ. ನನ್ನ ಕಣ್ಮುಂದೇನೆ ಇಬ್ಬರಿದ್ದಾರೆ. ಹೇಳಾದಿತ್ಯ, ಆ ವೆಂಕಟಾಪುರ ಡೆಡ್ ಬಾಡಿ ಫಿಂಗರ್ ಪ್ರಿಂಟ್ಸ್ ಗುಜರಾತ್ ಕಂಪ್ಲೀಟ್ ಡೀಟೇಲ್ಸ್ ಇನ್ನೊಂದು 3-4 ಅವರಲ್ಲಿ ಕಳಿಸ್ತೀನಿ. ಓಕೆ. ಗುಜರಾತಲ್ಲಿ ಮರ್ಡರ್ ಕೇಸ ಇಷ್ಟಕ್ಕೂ ಏನು ಸರ್ ಇದೆಲ್ಲ? ಹಲೋ ಸರ್, ನಾನು ಕೋಲಾರ್ ಸಬ್ ಇನ್ಸ್ಪೆಕ್ಟರ್. ಒಂದು ಸಣ್ಣ ಇನ್ಫಾರ್ಮೇಶನ್ ಬೇಕಿತ್ತು. ಏನು ಹೇಳಿ? ಇಲ್ಲಿ ವಾರಕ್ಕೊಂದ್ಸತಿ 10 ಗಂಟೆಗೆ ಒಂದು ಗೂಡ್ಸ್ ಟ್ರೈನ್ ಬರುತ್ತಲ್ಲ, ಡೆಲ್ಲಿ ತನಕ ಹೋಗೋದು. ಹೌದು. ಆ ಟ್ರೈನ್ ಇಲ್ಲಿ ನಿಂತಾಗ ಏನಾದರೂ ಇಲ್ಲೀಗಲ್ ಆಕ್ಟಿವಿಟೀಸ್, ಐ ಮೀನ್ ಯಾರಾದರೂ? ಏನೂ ಇಲ್ಲ ಸರ್, ತುಂಬಾ ವರ್ಷದಿಂದ ಇದೇ ಸ್ಟೇಷನ್ ಅಲ್ಲಿದ್ದೀನಿ. ಗೂಡ್ಸ್ ಟ್ರೈನ್ ಮಾತ್ರ 30 ಮಿನಿಟ್ಸ್ ನಿಲ್ತವೆ. ಆ ಟೈಮ್ನಲ್ಲಿ ನಾನು ಯಾವುದು ಇಲ್ಲಿಗಲ್ ಆಕ್ಟಿವಿಟೀಸ್ ನೋಡಿಲ್ಲ ಸರ್. ಗೋಪಾಲನ್, ಈ ಫೋಟೋಗಳೇನು ಸರ್? 5 ವರ್ಷದ ಹಿಂದೆ ನಮ್ಮ ರೈಲ್ವೆನಲ್ಲಿ ಒಂದು ಈವೆಂಟ್ ನಡೆದಿತ್ತು ಸರ್.
ಇಲ್ಲಿ ಸುತ್ತಮುತ್ತ ಹಳ್ಳಿಲಿರೋ ಫೇಮಸ್ ಡ್ರಾಮಾ ಕಂಪನಿ ಅವರು ಇವರು ನಾಟಕ ಮಾಡಿದ್ರು ಸರ್. ಡ್ರಾಮಾ ಕಂಪನಿ? ಹೌದು ಸರ್. ಎಲ್ಲಿದೆ ಸರ್ ಈ ಡ್ರಾಮಾ ಕಂಪನಿ? ಸದ್ಯಕ್ಕೆ ಇದು ಮುಚ್ಚೋಗಿದೆ ಸರ್. ಮೊದಲು ಎಲ್ಲಿರ್ತಿದ್ರು ಸರ್ ಇವರು? ಏನೋ ಸರ್, ನಿಮ್ಗೇನಾದ್ರೂ ಗೊತ್ತಾ ಸರ್? ಗೊತ್ತು ಸರ್, ಇಲ್ಲಿಂದ 30 ಕಿಲೋಮೀಟರ್ ಆಗುತ್ತೆ. ಸರಿ, ನಾನು ನೋಡ್ಕೊತೀನಿ. ಏಯ್, ನಾನು ವಿಸ್ಕಿ ತಗೊಂಡು ಬಂದರೆ ಬಿಯರ್ ತಗೊಂಡು ಬಂದ್ರೆನಾ? ಏದೋ ನಂಬಿಕೆ ಇದ್ರು, ಕಂಪ್ಲೇಂಟ್ ಮಾಡ್ತೀನಿ. ಪೊಲೀಸ್, ಪೊಲೀಸ್, ಪೊಲೀಸ್! ಯಾರ ನೀನು? ಪೊಲೀಸ್ ಅಂತ ಕರ್ತ ಅಲ್ವಾ? ಎಲ್ಲಿದ್ದೀವಿ ಸರ್ ನಾವು? ಯಾರು ನೀನು? ಒಂದು ಸ್ಮಾಲ್ ಕೊಟ್ರೆ ಪೂರ್ತಿ ಹೇಳ್ಬಿಡ್ತೀನಿ ಸರ್. ಸಾಕ ಇಲ್ಲ ಲಾರ್ಜ್ ಬೇಕಾ? ಮೂರು ವರ್ಷದ ಹಿಂದೆ ಯಾವುದೇ ಕೆಲಸ ಕಾರ್ಯವೂ ಇಲ್ಲದೆ ಅಡ್ನಾಡಿಯಾಗಿ ಅಳ್ದಾಡ್ತಿದ್ವಿ. ಆ ಟೈಮಲ್ಲಿ ನಂಗೊಂದು ಫೋನ್ ಬಂತು, ಒಂದು ಕೆಲಸ ಹೇಳಿದ್ರು, ಮಾಡಿದ್ರೆ ದುಡ್ಡು ಕೊಡ್ತೀನಿ ಏನರು. ಹಲೋ, ಎಲ್ಲಿಗೆ ಬರ್ಬೇಕಣ? ಹಾ ಸರಿ, ಬಂದ್ಬಿಡ್ತೀನಿ. ಬಂದೆ ಬಂದೆ. ಶವದವರೆಗೂ ಬರ್ತಾ ಇತ್ತು. ಹಾಗೆ ಒಂದೊಂದು ಶವಕ್ಕೆ 5,000 ಬರ್ತಿತ್ತು. ನಾವು ಅಷ್ಟಕ್ಕೆ ತುಂಬ ಖುಷಿ ಪಡ್ತಾ ಇದ್ವಿ. ಶವ ಸುಡಬೇಕಾದ್ರೆ ಫಾರೆಸ್ಟ್ ಪೊಲೀಸ್ ಬಂದು ನೋಡಿದ್ರು. ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಹೋದ್ವಿ. ನಮ್ಮ ಕೆಲಸ ಕೊಟ್ಟವ್ರಿಗೂ ಆ ವಿಷಯ ಗೊತ್ತಾಯ್ತು. ದಿನ ದಿನ ಸಣ್ಣ ಸಣ್ಣ ಕಳ್ಳತನ ಮಾಡ್ಕೊಂಡಿದ್ದು ನಮಗೆ. ಒಂದೇ ಸಲ ಅಷ್ಟೊಂದು ದುಡ್ಡು ಹೋಗುತ್ತೆ, ಆ ಕೆಲಸ ನಿಲ್ಲಿಸ್ಬೇಕಾಗುತ್ತೆ ಅಂತ ತುಂಬ ಭಯ ಪಟ್ಕೊಂಡ್ವಿ. ಆಮೇಲೆ ಮತ್ತೆ 2 ವಾರ ಆದಮೇಲೆ ಫೋನ್ ಕಾಲ್ ಬಂತು. ಈ ಸಲ ಶವಗಳನ್ನ ಸುಡ್ದಂಗೆ ಅವ್ರು ಹೇಳ್ದಂಗೆ ಒಂದು ವ್ಯಾನ್ ಹತ್ರ ತಗೊಂಡು ಹೋದ್ವಿ. ಏಳೆಂಟು ಗಂಟೆ ಆ ಶವಗಳನ್ನ ವ್ಯಾನ್ನಲ್ಲಿ ಇಟ್ಕೊಂಡು ಮತ್ತೆ ನಮ್ಗೆ ವಾಪಸ್ ಕೊಟ್ರು. ವಾರ ಪೂರ್ತಿ ನಾನು ಹೇಳಿದ ಜಾಗದಲ್ಲಿ ಆ ಶವಗಳನ್ನು ಸ್ಟೋರ್ ಮಾಡಿ ಆ ಶವಗಳನ್ನೆಲ್ಲ ಒಂದೇ ಸಲ ಎಸ್ತು ಬಿಡಿ. ಶವ ಸಿಕ್ಕರು ಕೂಡ ಅದ್ರ ಗುರ್ತು ಹಿಡಿಯೋಕ್ಕಾಗದೆ ಇರೋ ಥರ ಏನು ಇಲ್ಲದೆ ಇರೋಂಗೆ ಮಾಡಿ ಕುಪ್ಪಮ್ಗೆ ತಗೊಂಡು ಹೋದ್ವಿ. ಡೆಲ್ಲಿಗೆ ಹೋಗೋ ಗೂಡ್ಸ್ ಟ್ರೈನು ಕುಪ್ಪಮಲ್ಲಿ 1/2 ಗಂಟೆ ನಿಲ್ಲುತ್ತೆ. ಶವಗಳನ್ನು ಅಲ್ಲಿಗೆ ತಂದು
ಟ್ರೈನ್ನಲ್ಲಿ ಶವಗಳನ್ನ ಹಾಕ್ಕೊಂಡು ಬಾರ್ಡರ್ ದಾಟದ ಮೇಲೆ ಒಂದೊಂದು ಜಾಗದಲ್ಲಿ ಒಂದೊಂದು ಶವನ ಎಸಗಿ ಬಿಡ್ತಿದ್ವಿ. ಅಷ್ಟಕ್ಕೂ ಏನಿದೆಲ್ಲ, ಯಾಕೆ ಮಾಡ್ತಿದ್ದಾರೆ ಈ ಶವಗಳೆಲ್ಲ ಏನು ಅಂತ ನಮಗೂ ಅರ್ಥ ಆಗಲಿಲ್ಲ. ನಾವು ಕೂಡ ಯಾವತ್ತೂ ಯಾರನ್ನು ಕೇಳಿಲ್ಲ. ಆದರೆ ಆವತ್ತು ಆ ದಿನ ನನಗೆ ಅರ್ಥ ಆಯಿತು. ಶವ ಸಂಸ್ಕಾರ ಮಾಡ್ತಿರಲ್ವಾ, ಆಸ್ತಿನ ಗಂಗೆಯಲ್ಲಿ ಬಿಡ್ತಿರಲ್ವಾ. ಗಂಗೆಯಲ್ಲಿ ಅಸ್ತಿ ಬಿಟ್ಟರೆ ಸತ್ತೋದ ವ್ಯಕ್ತಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದು ನಮ್ಮೆಲ್ಲರೂ ನಂಬಿಕೆ. ಅಂತ್ಯಕ್ರಿಯೆನ ಕಾಶಿಲಿ ಗಂಗೆಯ ದಡದಲ್ಲಿ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ, ಮತ್ತೊಂದು ಜನ್ಮ ಇರೋದಿಲ್ಲ ಅನ್ನೋದು ನಮ್ಮಗಳ ನಂಬಿಕೆ. ಆ ನಂಬಿಕೆ ಬಲವಾಗಿತ್ತು. ಕಾಶಿಗೆ ಹೋಗಿ ಶವ ಸಂಸ್ಕಾರ ಮಾಡೋ ಶಕ್ತಿ ಇಲ್ಲದೆ ಇರೋರು ಅಲ್ಲಿಗೋಗಿ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲದಿರೋ ಅಮಾಯಕರ ಹತ್ರ ಹಣ ತಗೊಂಡು ಹೆಣಗಳನ್ನ ಎಲ್ಲಂದ್ರಲ್ಲಿ ಬಿಸಾಕ್ಬಿಡ್ತಾ ಇದ್ವಿ. ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಬಲವಾಗೋ ಹಾಗೆ ಶವನ ತಗೊಳ್ಳೋಕೆ ಮೊದಲು ಸ್ವಲ್ಪ ಪೂಜೆ ಮಾಡಿ ಶವದ ಕೈಗೆ ಅಮ್ಮನವ್ರ ತಾಯ್ತಾ ಕಟ್ತಾ ಇದ್ವಿ. ಆ ನಂಬಿಕೆ ಬೆಳೀತಾ ಬೆಳೀತಾ ಎಲ್ಲ ಕಡೆನೂ ತಲುಪಿ ನಾವು ಎಸೆಯುತ್ತಿದ್ದ ಹೆಣಗಳ ಸಂಖ್ಯೆ ಜಾಸ್ತಿ ಆಯಿತು. ಅಂತ್ಯಕ್ರಿಯೆ 2-3 ದಿನದಲ್ಲೇ ಆಗಬೇಕು, ಇಲ್ಲ ಅಂದರೆ ಆತ್ಮ ಶರೀರನ ಬಿಟ್ಟು ಭೂಮಿ ಮೇಲೆ ಶಾಂತಿಯಿಂದ ತಿರುಗ್ತಿರುತ್ತೆ ಅನ್ನೋ ನಂಬಿಕೆ. ಕಾಶಿಗೆ ಶವನ್ ತಗೊಂಡು ಹೋಗಿ ಅಂತ್ಯಕ್ರಿಯೆ ಮಾಡೋಕ್ಕೆ ಕನಿಷ್ಠ 3 ದಿನ ಆಗುತ್ತೆ ಅಂತ ಹೇಳಿ ಸಾವಾಗಿರೋ ಮನೆಯಿಂದ ಶವನ ಆದಷ್ಟು ಬೇಗ ತಗೊಂಡು ಹೋಗ್ತಿದ್ವಿ. ಯಾವುದೇ ತೊಂದರೆ ಇಲ್ಲದೆ ಈ ಕೆಲಸ ಮುಗಿದೋಯ್ತು. ಆದರೆ ಹೋದ ತಿಂಗಳು ನನಗೆ ಮೈಗೆ ಹುಷಾರಿಲ್ಲದೆ 2 ವಾರದ ಮಟ್ಟಿಗೆ ಒಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದೆ. ನಾವು ತಂದು ಆ ಬಾಡಿಸು 10 ದಿನದಿಂದ ಗೋಡನ್ನಲ್ಲೇ ಉಳಿದ್ಬಿಟ್ವು. ಇನ್ನೂ ತಡ ಆದರೆ ಚೆನ್ನಾಗಿರೋಲ್ಲ ಅಂತ ನನಗೆ ಫೋನ್ ಬಂತು. ನಾನು ಹೋಗದೆ ನನ್ನ ಬದಲಿಗೆ ಬೇರೆಯವ್ರನ್ನ ಕಳಿಸ್ಕೊಟ್ಟೆ. ಆದರೆ ಅವತ್ತು ಏನಾಯಿತು, ನಾನು ಕಳಿಸ್ಕೊಟ್ಟವನು ಏನಾದ್ನು ನನಗೆ ಗೊತ್ತಿಲ್ಲ. ಆಮೇಲೆ ಸ್ವಲ್ಪ ದಿನದ ಮಟ್ಟಿಗೆ ಈ ಕೆಲಸ ನಿಲ್ಲಿಸಬೇಕು ಅಂತ ನನಗೆ ಫೋನ್ ಬಂತು. ಅಷ್ಟೇ ಅಲ್ಲ, ಆ 3 ನಂಬರ್ನ ನನಗೆ ಕಳಿಸಿ ಯಾವತ್ತಿಗೂ ಗುರುತಿಡಿಯೋಕ್ಕಾಗದೇ ಇರೋ ಒಂದು ಹುಡುಗಿ ಫೋಟೋ ತೋರಿಸಿ ಒಂದು ಕತೆನ ನಿಮ್ಗೆ ಹೇಳೋಕೆ ಹೇಳಿದ್ರು ಸರ್. ತಾಯಣಗೂ ನಿಜ ಸರ್. ಯಾರು ಕಾಲ್ ಮಾಡ್ತಿದ್ರು ನಿಮಗೆ? ಗೊತ್ತಿಲ್ಲ ಸ್ವಾಮಿ. ಆ ಬಾಡೀಸ್ನ ವ್ಯಾನಲ್ಲಿ ಯಾಕೆ ಶಿಫ್ಟ್ ಮಾಡ್ತಿದ್ದೀರಾ? ಗೊತ್ತಿಲ್ಲಯ್ಯ. ಅವ್ರು ಯಾರೋ ಗೊತ್ತಿಲ್ವಾ ನಿಮಗೆ? ನಂಗೆ ಯಾವಾಗಲೂ ಯಾವುದೋ ಒಂದು ಲ್ಯಾಂಡ್ಲೈನಿಂದ ಒಂದು ಫೋನ್ ಬರುತ್ತೆ. ಅವ್ರು ಯಾರೋ, ಏನು ಮಾಡ್ತಿದ್ದಾರೋ, ಎಷ್ಟು ಜನ ಇರ್ತಾರೋ ನಂಗೆ ಗೊತ್ತಿಲ್ಲ ಸ್ವಾಮಿ. ಹಾಗೆ ಆ ವ್ಯಾನಲ್ಲಿ ಆ ಬಾಡೀಸ್ನ ಏನು ಮಾಡ್ಕೋತಾರೆ ನಂಗೆ ಗೊತ್ತಿಲ್ಲ. ನನ್ನ ಹಣೆಗೂ ನೆಡ್ಸ್ಕೋ. ಹಲೋ, ಓಕೆ ನೀವು ಹೋಗಿರಿ, ನಾನು ಬರ್ತೀನಿ. ರೈಟ್ ತೊಗೊಂಡು ನೆಕ್ಸ್ಟ್ ಇಮಿಡಿಯೇಟ್ ಲೆಫ್ಟ್ ತೊಗೊಳ್ಳಿ. ಲೆಫ್ಟ್ ತೊಗೊಂಡಾದ್ಮೇಲೆ ಅಲ್ಲೇ ಪಕ್ಕದಲ್ಲೇ ಇರುತ್ತೆ, ನಾವು ಬರ್ತಾ ಇದ್ದೀವಿ. ಹೇ, ಇಷ್ಟು ಬಾಡೀಸ್ನ ಅಂತ್ಯ ಸಂಸ್ಕಾರ ಮಾಡಿದೆ ತೊಗೊಂಡು ಹೋಗ್ತಿದ್ದೀರಲ್ಲ, ಸುತ್ತಮುತ್ತವರಾಗಲಿ ಬಂಧುಗಳಾಗಲಿ ಕೇಳಲ್ವಾ ಡೆಡ್ ಬಾಡಿ ಎಲ್ಲಿ ಅಂತ? ಕೇಳಿದವರಿಗೆ ಶವನ ಆದಷ್ಟು ಬೇಗ ಸುಡದೇ ಹೋದರೆ ಕೆಡುಕಾಗುತ್ತೆ ಅಂತ ಪೂಜಾರಿಗಳು ಹೇಳಿದ್ರು ಅಂತನೋ, ಇಲ್ಲ ಅಂದರೆ ಸಂಧ್ಯಾಕಾಲದಲ್ಲಿ ಸುಟ್ಟರೆ
ಊರಿಗೂ ಫ್ಯಾಮಿಲಿಗೂ ಅನಿಷ್ಟ, ಅದಕ್ಕೆ ದಹನಕ್ರಿಯೆ ಮಾಡಿಬಿಟ್ವಿ ಅಂತಿದ್ವಿ. ಅದಿಲ್ಲ ಅಂದರೆ ಬೆಳಗಿನ ಜಾವದಲ್ಲಿ ಅಂತ್ಯಕ್ರಿಯೆ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತಾರೆ, ಮತ್ತೆ ಇನ್ನೊಂದು ಜನ್ಮ ಅಂತ ಇರೋದಿಲ್ಲ ಅಂತ ಹೇಳಿ ಅದಕ್ಕೆ ನೀವು ಬರೋ ಮುಂಚೆನೇ ಕಾರ್ಯ ಮುಗಿಸಿದ್ವಿ ಅಂತ ಹೇಳ್ತಿದ್ವಿ. ಹೇಳೋ ಸೀನು, ನಾನು ಬರೋ ಮುಂಚೆನೆ ಅಮ್ಮನ ಅಂತ್ಯಕ್ರಿಯೆ ಯಾಕೆ ಮಾಡಿದ್ರಿ? ಹೇಳುದ್ನೆಲ್ಲೋ ಸಂಧ್ಯಾಕಾಲ ಹತ್ರದಲ್ಲಿತ್ತು ಅಂತ. ಮಾವಯ್ಯ ನಿಜ ಹೇಳಿ ಮಾವಯ್ಯ. ಅದು ಗಂಗೆಯಲ್ಲಿ ಹಸ್ತೆ ಬಿಟ್ರೆ ಪುಣ್ಯ ಅಂತ. ಸ್ಕೂಲಲ್ಲಿದ್ದಾಗ ಅಮ್ಮ ನಂಗೆ ಭಯ ಆಗುತ್ತಮ್ಮ ಬೇಗ ಬಾ ಅಮ್ಮ ಅಂತ ಲೆಟರ್ ಬರೆದ್ರೆ ಎರಡೇ ದಿನದಲ್ಲಿ ಬರ್ತಿದ್ಲು ಹಾಸ್ಟ್ಲಿಗೆ. ನಂಗೆ ಜೀವನದಲ್ಲಿ ನೆನಪುಗಳೆಲ್ಲ ನಮ್ಮ ಅಮ್ಮನ ಜೊತೆನೆ ಸರ್. ಸಣ್ಣವನಿದ್ದಾಗಲೇ ನಮ್ಮ ಅಪ್ಪ ಸತ್ತು ಹೋದ್ರಲ್ಲ, ಈ ಎಲ್ಲ ನಮ್ಮ ಅಮ್ಮನೇ ಮಾಡಲು. ನನಗೆ ಈಗೊಂದಿನ ಸಡನ್ ಆಗಿ ಅಮ್ಮ ಸತ್ತೋದ್ರು ಅಂದರು. ಊರಿಗೆ ಹೋಗಿ ನೋಡಿದ್ರೆ ಮನೇಲಿ ಅಮ್ಮ ಇಲ್ಲ, ಆಗ ನನಗೆ ಅರ್ಥನೇ ಆಗಿಲ್ಲ. ಕಡೆ ಸಲ ನಮ್ಮಮ್ಮ ನೋಡೋಕ್ಕಾಗಲಿಲ್ಲ. ಆ ಟೈಮ್ನಲ್ಲಿ ನನ್ನ ಅಮ್ಮನ ಪಕ್ಕ ಇರಲಿಲ್ಲ ಅನ್ನೋ ನೋವು ದಿನ ತಿಂದ ಆಗ್ತಾ ಇದೆ ಸರ್. ನಮ್ಮಮ್ಮ ನನಗೋಸ್ಕರ ಎಷ್ಟು ಮಾಡಿದಾಳೆ, ನನ್ನ ಅಮ್ಮನಿಗೋಸ್ಕರ ಕನಿಷ್ಠ ಹತ್ರ ಇದು ಅಂತ್ಯಕ್ರಿಯೆ ಕೂಡ ಮಾಡಲಿಲ್ಲ ಅನ್ನೋ ಸಂಕಟ ಸರ್. ತುಂಬ ದಿನ ನಾನು ನಮ್ಮಮ್ಮ ಬದುಕೇ ಇದ್ದಾಳೆ ಅನ್ಕೊಂತಿದ್ದೆ. ಕಡೆ ಸಲ ಮುಖ ನೋಡ್ಲಿಲ್ವಲ್ಲ. ಒಬ್ಬ ವ್ಯಕ್ತಿ ಸತ್ತೋದ್ರೆ ನಾವು ಅಂತ್ಯಕ್ರಿಯೆ ಮಾಡೋದು ಅವ್ರು ಬದುಕಿದ ಜೀವನಕ್ಕೆ ನಾವು ತೋರಿಸೋ ಗೌರವ ಸರ್. ನನ್ನ ಮಮ್ಮನಿಗೆ ಅದು ಕೊಡೋಕ್ಕಾಗಲಿಲ್ಲ ಸರ್. ಟ್ರೈನಿಂದ ಎಸಿತಾರ, ಹಾ ಕಸದಲ್ಲಿ ಹಾಕ್ತಾರ ಸರ್ ನಮ್ಮಮ್ಮನ್ನ. ನಾನೇ ಅಲ್ಲ ಸರ್, ನನ್ನ ಹಾಗೆ ತುಂಬ ಜನ ಅವ್ರ ಅಪ್ಪ ಅಮ್ಮ ಅಕ್ಕ ತಮ್ಮನ ಕಡೆ ಸಲ ನೋಡೋಕ್ಕಾಗ್ತಿಲ್ಲ ಇವ್ರು ಮಾಡೋ ಈ ವ್ಯಾಪಾರಕ್ಕೆ. ಗೋಪಾಲನ್ಗೆ ಅವ್ರ ಬಾಸ್ ಯಾರಂತ ಗೊತ್ತಿಲ್ಲದಿರುವಾಗ ನಾವೇ ಕಂಡುಹಿಡಿಯೋದು? ಅದಿಲ್ಲ ಕೊಡು. ಸರ್ ಒಂದ್ಸಲ ನಿಮ್ಮ ಫ್ರೆಂಡಿಗೆ ಫೋನ್ ಮಾಡ್ತೀರಾ? ಹಲೋ ಆತ್ರೇಯ ಮಾತಾಡ್ಬೇಕಂತ ಕೊಡ್ತೀನಿ. ಹಾ ಆತ್ರೇಯ. ಗುಜರಾತ್ ಮರ್ಡರ್ ಯಾವಾಗ ನಡೆದಿರ್ಬೋದು? ಒನ್ ಮಿನಿಟ್, 5 ಡೇಸ್ ಆಗಿರ್ಬೋದು. ವೆಂಕಟಾಪುರದಲ್ಲಿ ಸಿಕ್ಕಿರೋ ಬಾಡಿ ಸತ್ತು ಎಷ್ಟು ದಿವಸ ಆಗಿರುತ್ತೆ ಸರ್? 10 ಡೇಸ್. ಥ್ಯಾಂಕ್ ಯು ಸರ್. 10 ಡೇಸ್ ಕೆಳಗೆ ಸತ್ತಿರೋ ವ್ಯಕ್ತಿ 5 ಡೇಸ್ ಬ್ಯಾಕ್ ಮರ್ಡರ್ ಹೇಗೆ ಮಾಡ್ತಾನೆ? ಒಂದು ಹ್ಯೂಮನ್ ಬಾಡಿಲಿ ಯಾವ ಆರ್ಗನ್ ತಗೊಂಡಿದ್ರೂ ಗೊತ್ತಾಗುತ್ತೆ ಸರ್. ನಮ್ಮ ಬಾಡಿಲಿ ಯಾರಿಗೂ ಗೊತ್ತಾಗ್ದಂಗೆ ತಗೊಂಡು ಹೋಗೋಕೆ ಸಾಧ್ಯ ಇರೋದೊಂದೇ.
ನಮ್ಮ ಫಿಂಗರ್ ಪ್ರಿಂಟ್ಸ್. ಈ ಡೆಡ್ ಬಾಡಿನ ತಗೊಂಡು ಹೋಗ್ತಿರೋದು ಅವ್ರ ಫಿಂಗರ್ ಪ್ರಿಂಟ್ಸ್ ಕಲೆಕ್ಟ್ ಮಾಡೋಕ್ಕೋಸ್ಕರ. ಫಿಂಗರ್ ಪ್ರಿಂಟ್ಸ್ ಇಟ್ಕೊಂಡು ಅವ್ರೇನು ಮಾಡ್ತಾರೆ? ಇಂಡಿಯಾದಲ್ಲಿ ಎಲ್ಲೇ ಕ್ರೈಮ್ ಆದರೂ ಅಲ್ಲಿ ಹೋಗಿ ಫಿಂಗರ್ ಪ್ರಿಂಟ್ಸ್ ಪ್ಲಾಂಟ್ ಮಾಡ್ಬೋದು. ಒಂದು ಕ್ರೈಮ್ನ ಕಂಪ್ಲೀಟಾಗಿ ಡಿವಿಯೇಟ್ ಮಾಡ್ಬೋದು. ಒಂದು ಫೇಕ್ ಫಿಂಗರ್ ಪ್ರಿಂಟ್ ಡೇಟಾ ಬೇಸ್ ಕ್ರಿಯೇಟ್ ಮಾಡಿ ಕ್ರಿಮಿನಲ್ ಗ್ಯಾಂಗ್ಗೆ ಮಾರ್ಬೋದು. ವೆಂಕಟಾಪುರದ ಕೇಸಲ್ಲಿ ನಡೆದಿರೋದು ಎಕ್ಸಾಕ್ಟ್ಲಿ ಇದೆ ಸರ್. ಅವ್ರ ಫಿಂಗರ್ ಪ್ರಿಂಟ್ಸ್ ತಗೊಂಡು ಹೋಗಿ ಗುಜರಾತಲ್ಲಿ ಯಾವುದೋ ಕ್ರೈಮ್ಸ್ನಲ್ಲಿ ಪ್ಲಾಂಟ್ ಮಾಡಿರೋ ಹಾಗಿದೆ. ಅಲ್ಲಿ ಪೊಲೀಸ್ನವರು ಇವನನ್ನೇ ಸಸ್ಪೆಕ್ಟ್ ಅಂದ್ಕೊಂಡು ಇನ್ವೆಸ್ಟಿಗೇಟ್ ಮಾಡ್ತಿರ್ಬೋದು. ಅಷ್ಟಕ್ಕೂ ಆ ಫಿಂಗರ್ ಪ್ರಿಂಟ್ಸ್ ಯಾರ್ದು ಅಂತ ಯಾವತ್ತಿಗೂ ಗೊತ್ತಾಗಲ್ಲ. ಒಂದು ವೇಳೆ ಗೊತ್ತಾದರೂ ಇವನು ಆಲ್ರೆಡಿ ಸತ್ತು ಹೋಗಿದ್ದಾನೆ. ಸೊ ಆ ಮರ್ಡರ್ ಮಾಡಿರೋ ವ್ಯಕ್ತಿ ಆಲ್ರೆಡಿ ಸತ್ತಿದ್ದಾನೆ ಅಂತ ಅಲ್ಲಿ ಕೇಸ್ ಕ್ಲೋಸ್ ಆಗುತ್ತೆ. ಒಂದು ಕ್ರೈಮ್ನ ಪರ್ಫೆಕ್ಟಾಗಿ ಡಿವಿಯೇಟ್ ಮಾಡೋದಕ್ಕೋಸ್ಕರ ಮಾಸ್ಟರ್ ಮೈಂಡ್ ಪ್ಲಾನ್ ಸರ್. ಕ್ರೈಮ್ ಡಿವಿಯೇಷನ್ ಮಾತ್ರ ಅಲ್ಲ ಸರ್, ಫೇಕ್ ಫಿಂಗರ್ ಪ್ರಿಂಟ್ಸಿಂದ ಇಲ್ಲದೇ ಇರೋರನ್ನ ಇರೋ ಹಾಕಿ ತೋರಿಸಿ ಎಲೆಕ್ಷನಲ್ಲಿ ರಿಗ್ಗಿಂಗ್ ಮಾಡೋದ್ರಿಂದ ಐಡೆಂಟಿಟಿನ ಬದಲಾಯಿಸಿಕೊಂಡು ಫೇಕ್ ಪಾಸ್ಪೋರ್ಟ್ ಫೇಕ್ ವೀಸಾಗಳಿಂದ ಯಾವ ಕಂಟ್ರಿಯಲ್ಲಾದರೂ ಈಸಿಯಾಗಿ ಅಟ್ಯಾಕ್ ಮಾಡ್ತಿರೋ ಟೆರರಿಸ್ಟ್ ವರ್ಗು ಹೀಗೆಲ್ಲರಿಗೂ ಫೇಕ್ ಫಿಂಗರ್ ಪ್ರಿಂಟ್ಸ್ ತುಂಬ ಅಗತ್ಯ ಸರ್. ಫಿಂಗರ್ ಪ್ರಿಂಟ್ಸ್ ಬೇಕು ಅಂದರೆ ಸಾವಾಗಿರೋ ಮನೆಗೆ ಹೋಗ್ಬೋದಲ್ವಾ? ಒಂದು ಡೆಡ್ ಬಾಡಿ ಫಿಂಗರ್ ಪ್ರಿಂಟ್ಸ್ ತಗೊಳ್ಳೋದು ಅಷ್ಟು ಈಸಿಯಲ್ಲ ಬಾಬಿ. ನಾವು ಸತ್ತೋದ ಮೇಲೆ ನಮ್ಮ ಬಾಡಿಲಿರೋ ಆಕ್ಸಿಜನ್ ಸಪ್ಲೈ ಬ್ಲಡ್ ಸಪ್ಲೈ ನಿಂತು ಹೋಗೋದ್ರಿಂದ ಫಿಂಗರ್ ಪ್ರಿಂಟ್ಸ್ ಎಕ್ಸ್ಟ್ರಾಕ್ಟ್ ಮಾಡೋದು ತುಂಬ ಕಷ್ಟ. ಗೋಪಾಲನ್ ಹೇಳ್ದಂಗೆ ಅದಕ್ಕೆ ಬಾಡೀಸ್ನ ಆ ಮೊಬೈಲ್ ವ್ಯಾನ್ಗೆ ಶಿಫ್ಟ್ ಮಾಡ್ತಿದ್ರು. ಆ ಮೊಬೈಲ್ ವ್ಯಾನಲ್ಲಿ ಅವ್ರು ಏನಾದರೂ ಲ್ಯಾಬ್ ಸೆಟಪ್ ಮಾಡಿರಬೇಕು. ಅಲ್ಲಿ ಕೆಮಿಕಲ್ಸ್ ಬಳಸಿ ಫಿಂಗರ್ ಪ್ರಿಂಟ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ತಿರೋ ಹಾಗಿದೆ. ಇಟ್ ವಿಲ್ ಟೇಕ್ ಅಟ್ಲೀಸ್ಟ್ 6 to 7 hours ಟು ಡೂ ದಿಸ್. ಅದಕ್ಕೆ ಇಷ್ಟು ದೊಡ್ಡ ಸ್ಕೆಚ್ ಹಾಕಿದ್ದಾರೆ. ಆ ಬಾಡೀಸಿಂದ ಫಿಂಗರ್ ಪ್ರಿಂಟ್ಸ್ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಅವುಗಳನ್ನ ವೇರ್ ಹೌಸಲ್ಲಿ ಸ್ಟೋರ್ ಮಾಡಿ ಆಮೇಲೆ ಟ್ರೈನಿಂದ ಬಾಡೀಸ್ಗಳನ್ನು ಕೆಳಗೆ ಹಾಕ್ತಿದ್ದಾರೆ. ಯಾಕೆ? ರೈಲ್ವೆ ಡಿಪಾರ್ಟ್ಮೆಂಟ್ನವರು ಅನ್ಐಡೆಂಟಿಫೈಡ್ ಬಾಡಿ ಕ್ಯಾಟಗರಿಯಲ್ಲಿ ಇವುಗಳನ್ನು 3-4 days ಸುಟ್ಟು ಹಾಕ್ತಾರೆ ಅನ್ನೋ ಲೂಪ್ ಹೋಲ್ ಅವರಿಗೆ ಗೊತ್ತು. ಆ ಲೂಪ್ ಹೋಲ್ನ ಈ ಬಿಸ್ನೆಸ್ಗೋಸ್ಕರ ಬಳಸ್ಕೋತಿದ್ದಾರೆ. ಗೋಪಾಲನ್ ಹೇಳಿದ್ರಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಬಿಸ್ನೆಸ್ ನಿಲ್ಸೋಕೆ ಹೇಳಿದ್ದಾರೆ ಅಂತ. ಇಷ್ಟು ವರ್ಷದಿಂದ ಪರ್ಫೆಕ್ಟಾಗಿ ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ತಿರೋ ಬಿಸ್ನೆಸ್ ಸಡನ್ನಾಗಿ ನಿಲ್ಲಿಸಿದ್ದಾರೆ ಅಂದರೆ ಅದಕ್ಕೊಂದೇ ರೀಸನ್, ಅವ್ರ ಬಿಸ್ನೆಸ್ ಹೊರಗೆ ಬೀಳುತ್ತೆ ಅಂತ ಅವರು ಭಯ ಪಟ್ಟಿದ್ದಾರೆ. ಅವ್ರು ಭಯ ಪಡ್ತಿದ್ದಾರೆ ಅಂದರೆ ಅವ್ರು ಏನೋ ತಪ್ಪು ಮಾಡಿದ್ದಾರೆ. ಸ್ನೇಹ, ಏಜೆಂಟ್, ಶ್ರೀನಿವಾಸ್ಪುರದಲ್ಲಿ ಅಜಯ್ ತಗೊಂಡಿರೋ ಫೋಟೋಸು ಅನ್ಐಡೆಂಟಿಫೈಡ್ ಬಾಡೀಸ್ ಫೈಲಲ್ಲಿದೆ, ಆಫೀಸಲ್ಲಿದೆ. ಸರ್ ಸರ್, ನಾನು ಬಾಬಿ ಒಂದ್ಸಲ ಆಫೀಸ್ಗೆ ಹೋಗಿ ಆ ಫೋಟೋ ಸ್ಟಡಿ ಮಾಡ್ತೀವಿ ಸರ್. ಒಂದು ಸಣ್ಣ ರಿಕ್ವೆಸ್ಟ್, ನೀವು ನಾರಾಯಣಂಗೆ ಹೇಳಿ ಆ ವೆಂಕಟಾಪುರದ ಬಿಲಾಂಗಿಂಗ್ ಸ್ವಲ್ಪ ತರಿಸ್ತೀರಾ? ಶೋರ್. ನಾವೇನೋ ಕ್ಲೂ ಮಿಸ್ ಆಗ್ತಿದ್ದೀವಿ ಸರ್ ಅಲ್ಲಿ. ಅದೊಂದ್ಸಲ ಸ್ಟಡಿ ಮಾಡಿದ್ರೆ ಮೋಸ್ಟ್ಲಿ ಗೊತ್ತಾಗ್ಬೋದು. ಸರ್, ಇನ್ನೊಂದು ವಿಷಯ, ನೀವಿಬ್ರು ಒಂದ್ಸಲ ಅಜಯ್ ಹರ್ಷ ಕಾಲೇಜ್ಗೆ ಹೋಗ್ತೀರಾ? ಕಾಲೇಜ್ಗೆ? ಎಸ್. ಯಾಕೆ? ಅವ್ರ ಬಗ್ಗೆ ಯಾವ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಶನ್ ಸಿಕ್ಕರು ಇಟ್ಸ್ ಇಂಪಾರ್ಟೆಂಟ್ ಫಾರ್ ಅಸ್. ಓಕೆ. ಸರ್, ವೆಂಕಟಾಪುರ ಡೆಡ್ ಬಾಡಿ ಬಿಲಾಂಗಿಂಗ್ಸ್ ಇದೆ ಸರ್. ಸರ್, ವಿಷಯ ನೋ ಪ್ರಾಬ್ಲಮ್. ಕಾನ್ಸ್ಟೇಬಲ್ ಕೊಟ್ಟರೆ ಕವರ್ ಕೊಡು. ಪ್ರಿನ್ಸಿಪಲ್ನ ನೋಡಬೇಕು. ಗ್ರೌಂಡ್ ಫ್ಲೋರಲ್ಲಿ ಲಾಸ್ಟ್ ರೂಮ್ ಸರ್. ಓಕೆ. ಏಯ್, ಆಯ್ತಾ ಕೆಲಸ? ಆಯ್ತು ಸರ್, ಆಯ್ತು ಸರ್. ಎಷ್ಟೋ ತಿನ್ನೋ? 2 ನಿಮಿಷ ಸರ್. ಹ್ಞೂ ಸರ್, ಅತ್ರೆಯಂದು ಮೇಲ್ ಕ್ಯಾನ್ಸಲ್ ಆಗಿದೆ ಸರ್. ಅರೇಂಜ್ ಮಾಡಬೇಕು ಅಂತ ಆರ್ಡರ್ ಬಂದಿದೆ. ನಡಿ ಓಡೋಣ. ಶ್ರೀನಿವಾಸ್ಪುರದಲ್ಲಿ ಅಜಯ್ ಹರ್ಷ ತೆಗೆದಿರೋ ಫೋಟೋಲಿ ಇರೋ ತಾಯ್ತಾ, ವೆಂಕಟಾಪುರದ ಬಾಡಿ ಕೈಲಿದ್ದ ತಾಯ್ತಾ, ಎರಡೂ ಒಂದೇ ತರ, ಹೇಗೆ ಸಾಧ್ಯ? ಇದು ಭೇದವಲ್ಲಿ ಅಮ್ಮವ್ರ ತಾಯ್ತಾ. ತಮಿಳ್ನಾಡಲ್ಲಿ ವೆಲ್ಲೂರ್ ಅನ್ನೋ ಡಿಸ್ಟ್ರಿಕ್ಟ್ನಲ್ಲಿದೆ. ಅಲ್ಲಿ ತುಂಬ ಜನ ಸೇರ್ತಾರೆ. ಅಮ್ಮನವ್ರ ತಾಯ್ತಾನ? ಹ್ಞೂ. ಗೋಪಾಲನ್ ಹೇಳಿದ್ದೆ ನೆನಪಿದೆಯಾ? ಶವಗಳನ್ನು ತಗೊಂಡು ಹೋಗುವಾಗ ಪೂಜೆ ಮಾಡಿ ತಾಯ್ತಾ ಕಟ್ಟಿ ಬಿಸಾಕೋ ಮೊದಲು ತಾಯ್ತನ ತೆಗೆದು ಬಿಸಾಕ್ತಾರೆ ಅಂತ. ಅವತ್ತು ಗೋಪಾಲನ್ ಹೋಗಿಲ್ಲ ಅಂದನಲ್ಲ. ಸೊ ಅವನ ಪ್ಲೇಸಲ್ಲಿ ಬಂದಿರೋ ಹೊಸಬನಿಗೆ ಈ ತಾಯ್ತ ತೆಗೆದು ಬಿಸಾಕ್ಬೇಕು ಅಂತ ಗೊತ್ತಿಲ್ವೇನೋ. ಅದಕ್ಕೆ ಎರಡು ಬಾಡೀಸ್ಗೂ ತೆಗೆದೆ ಬಿಸಾಕಿದ್ದಾನೆ. ಇವ್ರು ಈ ತಾಯ್ತನ ಮತ್ತೆ ಹುಡ್ಕೊಂಡು ಬಂದಿರೋ ಹಾಗಿದೆ. ರ್ಯಾಂಡಮ್ ಲೊಕೇಶನಲ್ಲಿ ಬಿಸಾಕ್ತಿದ್ದಾರಲ್ಲ ಬಾಡೀಸ್ನ. ಸೊ ಎಕ್ಸಾಕ್ಟ್ ಲೊಕೇಶನ್ ಹುಡ್ಕೊಂಡು ಬರೋದ್ರೊಳಗೆ ಶ್ರೀನಿವಾಸ್ಪುರದಲ್ಲಿ ಅಜಯ್ ಹರ್ಷ, ವೆಂಕಟಾಪುರದಲ್ಲಿ ನಾನು ಈ ಬಾಡೀಸ್ನ ನೋಡ್ಬಿಟ್ಟಿದ್ದೀವಿ. ಅವ್ರು ನಮ್ಮನ್ನು ಅಲ್ಲಿ ನೋಡಿದ್ದಾರೆ. ಅಷ್ಟಕ್ಕೂ ಈ ತಾಯ್ತ ಹೊರಗೆ ಬಿದ್ದರೆ ಅವ್ರಿಗೇನು ಪ್ರಾಬ್ಲಮ್? ಒಂದು ಕೇಸ್ ವಿಷಯವಾಗಿ ಅಜಯ್ ಹರ್ಷ ಡೀಟೇಲ್ಸ್ ಬೇಕಾಗಿತ್ತು. ಅವ್ರ ಕ್ಲಾಸ್ಮೇಟ್ ಒಂದು ಹುಡುಗಿ ಇಲ್ಲೇ ಲೆಕ್ಚರ್ ಜಾಬ್ ಮಾಡ್ತಿದ್ದಾಳೆ. ಅವ್ರನ್ನ ಮೀಟ್ ಮಾಡಿದ್ರೆ ಅವ್ರ ಪೂರ್ತಿ ವಿವರಗಳು ನಿಮ್ಗೆ ಗೊತ್ತಾಗ್ಬೋದು. ಓಕೆ ರಘು, ಇವ್ರನ್ನ ಕರ್ಕೊಂಡು ಹೋಗು. ಆ ಕಡೆ ಆಫೀಸ್ ಹತ್ರ ಹೋಗು. ಇದು ಹೊರಗೆ ಬಿಡುತ್ತೆ ಅಂತ ಇಷ್ಟು ಟೆನ್ಷನ್ ಪಡ್ತಿದ್ದಾರೆ ಅಂದರೆ
ಗ್ಯಾರಂಟಿ ಈ ಅಮ್ಮನವ್ರ ಸಿಂಬಲ್ಗೂ ಇವ್ರಿಗೂ ಏನೋ ಕನೆಕ್ಷನ್ ಇರಲೇಬೇಕು. ಏನೋ ಕನೆಕ್ಷನ್. ಇವ್ರ ಬಗ್ಗೆ ನಮ್ಗೇನು ಗೊತ್ತು? ವಾರಣಾಸಿಗೆ ಅಂತ್ಯಕ್ರಿಯೆ ಮಾಡ್ತೀವಿ ಅಂತ ಹೇಳಿ ಎಲ್ಲರನ್ನೂ ಮೋಸ ಮಾಡಿ ಪರ್ಫೆಕ್ಟಾಗಿ ಒಂದು ರಿಲಿಜಿಯಸ್ ಕ್ರೈಮ್ ಮಾಡ್ತಿದ್ದಾರೆ. ಇಂಥವ್ರು ಏನು ಕೆಲಸ ಮಾಡಿದ್ರು ಅದಕ್ಕೆ ದೇವ್ರ ಹೆಸರು ಬಳಸ್ಕೋತಾರೆ ಭಯಂಕರವಾಗಿ. ಸಾಯಿಬಾಬಾ ಇಂಡಸ್ಟ್ರೀಸ್, ಬಾಲಾಜಿ ಟೆಕ್ಸ್ಟೈಲ್ಸ್, ಅದು ಇದು ಅಂತ. ಇವ್ರಿಗೆ ಕೂಡ ಈ ಅಮ್ಮನವ್ರ ಹೆಸರಲ್ಲಿ ಏನಾದರೂ ಬಿಸ್ನೆಸ್ ಇದೆಯೇನೋ? ಈ ಅಮ್ಮನವ್ರ ಸಿಂಬಲಿಂದ ಏನಾದರೂ ದೊಡ್ಡ ಆರ್ಗನೈಸೇಷನ್ ನಡೆಸ್ತಿದ್ದಾರೇನೋ? ಒಂದು ಕೆಲಸ ಮಾಡು, ಈ ಡಿಸ್ಟ್ರಿಕ್ಟಲ್ಲಿ ಈ ಅಮ್ಮನವ್ರ ಹೆಸರಲ್ಲೋ ಅಮ್ಮನವ್ರ ಸಿಂಬಲಿಂದನೋ ಇರೋ ಪ್ರತಿ ಆರ್ಗನೈಸೇಷನ್, ಚಿಕ್ಕ ಚಿಕ್ಕ ಶಾಪಿಂದ ದೊಡ್ಡ ದೊಡ್ಡ ಬಿಸ್ನೆಸ್ ವರ್ಗೂ ಏನಿದ್ರು ಒಂದು ಲಿಸ್ಟ್ ರೆಡಿ ಮಾಡಿ ತಗೊಂಡ್ ಬಾ. ಅವರು ಕಾಮನ್ ಆಗಿ ಏನಾದರೂ ಇತ್ತಾ ಮ್ಯಾಮ್? ಐ ಮೀನ್ ಫ್ರೆಂಡ್ಸು, ಎನಿಮೀಸ್, ಕಾಲೇಜಲ್ಲಿ ಏನಾದರೂ ಇನ್ಸಿಡೆಂಟಲ್ಲಿ ಇವರಿಬ್ರು ಇನ್ವಾಲ್ವ್ ಆಗಿದ್ರಾ? ಅಂಥದ್ದೇನಿಲ್ಲ, ಅವರಿಬ್ರು ಸೇರಿ ಫೈನಲ್ ಇಯರಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡಿದ್ರು. ಓ, ಯಾವುದ್ರ ಮೇಲೆ ಮಾಡಿದ್ರು? ಆ ಪ್ರಾಜೆಕ್ಟ್ ಇದ್ರೆ ತೋರಿಸ್ತೀರಾ? ರಿಲಿಜಿಯಸ್ ಕ್ರೈಮ್ಸ್ ಇನ್ ಇಂಡಿಯಾನ? ಯಾ, ರಿಲಿಜನ್ ಹೆಸರಲ್ಲಿ ಹೇಗೆ ಪಬ್ಲಿಕ್ನ ಚೀಟ್ ಮಾಡಿ ಕ್ರೈಮ್ ಮಾಡ್ತಾರೆ ಅಂತ ಆಲ್ಮೋಸ್ಟ್ 6 ಮಂತ್ ವರ್ಕ್ ಮಾಡಿ ಈ ಮೆಟೀರಿಯಲ್ಸ್ ರೆಡಿ ಮಾಡಿದ್ರು. ವಸುಧಾ? ವಸುಧಾ ಕೂಡ ಇವ್ರ ಫ್ರೆಂಡೇ. ಈ 3 ಜನ ಸೇರಿ ಪ್ರಾಜೆಕ್ಟ್ ಮಾಡಿದ್ದು. ಸೊ ಇವ್ರ ಮೂವರು ಫ್ರೆಂಡ್ಸ್. ಇವ್ರ ಮೂವರಿಗೂ ಈ ಕ್ರೈಮ್ಸ್ ಬಗ್ಗೆ ಚೆನ್ನಾಗಿ ಗೊತ್ತು ಮೇಡಮ್. ಅದಕ್ಕೆ ಇವ್ರ 3 ಜನನ್ನು ಸಾಯಿಸಿದ್ದಾರೆ ಮ್ಯಾಮ್. ಅವ್ರಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ ಮ್ಯಾಮ್. ಈ ಫೋಟೋಸ್ ಅಂಡ್ ಪ್ರಾಜೆಕ್ಟ್ ಮೆಟೀರಿಯಲ್ ನಾವು ತಗೊಂಡು ಹೋಗ್ಬೋದಾ? ಕೊಡು. ಬೇತಬಲ್ಲಿ ಅಮ್ಮನ ಅಮ್ಮನವ್ರ ಹೆಸರಲ್ವಾ? ಹಾಂ. ಬೇತಬಲ್ಲಿ ಅಮ್ಮನ್ ಮಿಲ್ಕ್ ಡೈರಿ, ಬೇತಬಲ್ಲಿ ಅಮ್ಮನ್ ಟೆಕ್ಸ್ಟೈಲ್ಸ್, ಬೇತಬಲ್ಲಿ ಅಮ್ಮನ್ ಎನ್ ಜಿ ಓ. ಏನಾದರೂ ಇನ್ಫಾರ್ಮೇಶನ್ ಸಿಕ್ತಾ? ಯಾ ಏಜೆಂಟ್, ಅಜಯ್, ಹರ್ಷ ಆ್ಯಂಡ್ ವಸುಧಾ 3 ಜನರು ಕ್ಲೋಸ್ ಫ್ರೆಂಡ್ಸ್ ಆ್ಯಂಡ್ ಕ್ಲಾಸ್ಮೇಟ್ಸ್. ವಾಟ್? ಇವ್ರ ಮೂವರ್ಗೂ ಕಾಮನ್ ಪಾಯಿಂಟ್ ಒಂದೇ, ಒಟ್ಟಿಗೆ ಮಾಡಿರೋ ಪ್ರಾಜೆಕ್ಟ್ ರಿಲಿಜಿಯಸ್ ಕ್ರೈಮ್ಸ್ ಇನ್ ಇಂಡಿಯಾ. ಇದು ಅವ್ರ ಫೋಟೋಸ್. ರಿಲಿಜಿಯಸ್ ಕ್ರೈಮ್ಸ್ ಇನ್ ಇಂಡಿಯಾ ಬಗ್ಗೆ ಪ್ರಾಜೆಕ್ಟ್ ಮಾಡಿದ್ದಾರೆ ಅಂದರೆ ಇವ್ರಿಗೆ ಕ್ರೈಮ್ ಬಗ್ಗೆ ಪೂರ್ತಿ ಗೊತ್ತಿರ್ಬೋದು, ಅದಕ್ಕೆ ಸಹಿಸಿದ್ದಾರೆ. ಶವಗಳ ಜೊತೆ ಬಿಸ್ನೆಸ್, ಎಷ್ಟು ಇಂಟೆಲಿಜೆನ್ಸ್ ಏಜೆಂಟ್ ಅವರು. ಆಲ್ರೆಡಿ ಸತ್ತಿರೋರ್ ಬಾಡೀಸ್ ಆಗಿರೋದ್ರಿಂದ ಯಾರೂ ಕಂಪ್ಲೇಂಟ್ ಕೂಡ ಕೊಡಲ್ಲ. ಇನ್ ರಿಸ್ಕ್ ಏನಿದೆ? ಏನಂದೆ? ಅದೇ ಏಜೆಂಟ್, ಬಂಧುಗಳೆಲ್ಲ ಬಾಡಿ ವಾರಣಾಸಿಲಿ ಬೂದಿ ಆಯ್ತು ಅನ್ಕೋತಾರೆ, ಇನ್ಯಾರು ಕಂಪ್ಲೇಂಟ್ ಕೊಡ್ತಾರೆ? ಸಿಕ್ಕಿರೋ ಬಾಡೀಸ್ಗೆ ಯಾವುದಕ್ಕೂ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಬಂದಿಲ್ಲ ಅಲ್ವಾ? ಹಾಂ, ಒಂದು ಬಾಡಿ ಬಿಟ್ಟು. ಯಾರ್ದು? ಕಾವಲಿ ಬಾಡಿ. ಅವ್ರ ಅಪ್ಪ ಬಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು. ರೆಡ್ ಡ್ರೆಸ್ಸು, ಕೈಗೆ ಅಮ್ಮನ ಮುಖ ಹಚ್ಚೆ. ನನಗೊಂದು ವಿಷಯ ಹೇಳಿ ಸರ್. ಸಣ್ಣ ವಯಸ್ಸಲ್ಲಿ ಕೈಗೆ ಹಾಕಿಸ್ಕೊಂಡಿದ್ದ ಹಚ್ಚೆ, ಶೌದ್ ಮೇಲಿದ್ದ ಹಚ್ಚೆ, ಈ ಹುಡುಗಿ ಕೈ ಮೇಲಿಲ್ಲ ಯಾಕೆ? ವಸುಧಾ ಇನ್ನೂ ಬದುಕೇ ಇರೋದ್ರಿಂದ ಇದೆಲ್ಲ ಮಾಡ್ತಿರೋದು ಆ ತಂದೆ ಮಗಳೇ ಸರ್. ವಸುಧಾ ಬದುಕಿದ್ರೆ ಸತ್ತೋದ್ಲು ಅಂತ ಸೀನ್ ಯಾಕೆ ಕ್ರಿಯೇಟ್ ಮಾಡಿದ್ರು? ಅವ್ರ ಪ್ಲಾನ್ ಪ್ರಕಾರ ದಿವ್ಯಾ ಅನ್ನೋ ಹುಡುಗಿ ಸತ್ತೋಗಿದ್ದಾಳೆ ಅಂತ ನಂಬಿಸಿದ್ರು. ಅಜಯ್ ಹರ್ಷ ಮರ್ಡರ್ ಕೇಸ್ನಲ್ಲಿ ನನ್ನ ಸಿಕ್ಕ ಹಾಕ್ಸಿದ್ರು. ಆ ಪ್ಲಾನ್ ವರ್ಕ್ ಆಗಿದ್ರೆ ನಾನು ಮಿನಿಮಮ್ 10 ಇಯರ್ಸ್ ಜೈಲ್ನಲ್ಲಿ ಇರಬೇಕಿತ್ತು. ಆದರೆ ಅವ್ರ ಪ್ಲಾನಲ್ಲಿ 2 ತಪ್ಪು ನಡೀತು. ಒಂದು, ನಾನು ದಿವ್ಯಾನ್ ನೋಡಿದ್ದು. ಎರಡನೇದು, ಅಜಯ್ನ ಸಾಯಿಸಿದ ಟೈಮ್ನಲ್ಲಿ ನಾನು ಸಬ್ ಜೈಲ್ನಲ್ಲಿದ್ದಂಗೆ ವಿಡಿಯೋ ಫೂಟೇಜ್ ಇದ್ದಿದ್ದರಿಂದ ನನಗೆ ಬೇಲ್ ಸಿಕ್ಕಿದ್ದು. ಅಜಯ್, ಹರ್ಷ ಇಬ್ಬರೇ ಅನ್ಕೊಂಡ್ರೆ ಈಗ ಹೊಸದಾಗಿ ಆತ್ರೇಯ, ಈ 3 ಜೊತೆಯಾದರೆ ಆತ್ರೇಯ ಹತ್ರ ಇರೋ ಡೀಟೇಲ್ಸ್, ಅಜಯ್ ಹರ್ಷ ಹತ್ರ ಇರೋ ಫೋಟೋಸ್, ಅವೆರಡನ್ನು ಕಂಪೇರ್ ಮಾಡಿದ್ರೆ ತಾಯ್ತದ ವಿಷಯ ಈಸಿಯಾಗಿ ಗೊತ್ತಾಗೋಗುತ್ತೆ. ಇನ್ವೆಸ್ಟಿಗೇಷನ್ ತಾಯ್ತದಿಂದ ಶುರುವಾದ್ರೆ
ಎಂಡ್ ಆಗೋದು ನಮ್ಮ ಹತ್ರಾನೆ. ಗೋಪಾಲ್ ಎಲ್ಲಿದ್ದಾನೆ ಹೇಳು ಅವನಿಗೆ. ಟ್ರೇಸ್ ಮಾಡಕ್ ಆಗದೆ ಇರೋ ಒಂದ್ ಹುಡುಗಿ ಫೋಟೋ ತಗೊಂಡು ದಿವ್ಯ ಅಂತ ಹೆಸರು ಬದಲಾಯಿಸಿ ನಾನ್ ಹೇಳೋ ಕತೆನೆ ಆತ್ರೇಯಗೆ ಹೇಳಕ್ ಹೇಳು. ಅಜಯ್ ಹರ್ಷ ನಂಬರ್ ಜೊತೆಗೆ ಡೇಟಾ ಬೇಸ್ ಅಲ್ಲಿ ನನ್ನ ಫೋಟೋ ಇಲ್ದಿರೋ ಹಳೆ ನಂಬರ್ ಕೊಡು. ಫೋಟೋ ಇಲ್ವಾ? ಈ ಥರ್ಡ್ ನಂಬರ್ ಫೋಟೋ ಡೇಟಾ ಬೇಸ್ ಅಲ್ಲಿಲ್ಲ. ಈಗ ಆತ್ರೇಯ ಮೂರ್ ನಂಬರ್ ಯಾವುದು ಅಂತ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಲಿ. ಅಜಯ್ನ ಹರ್ಷನ ನನ್ನ ಹುಡುಕ್ತಾನೆ. ನನ್ ಬಗ್ಗೆ ಏನು ಗೊತ್ತಾಗಲ್ಲ. ಸೊ ಇಂಚ್ ಬೈ ಇಂಚ್ ಹರ್ಷನ ಅಜಯ್ನ ಹುಡುಕ್ತಾನೆ. ಅಜಯ್ನ ಹರ್ಷನ ನಾವು ಸಾಯಿಸ್ತೀವಿ. ಎವಿಡೆನ್ಸ್ ಎಲ್ಲ ಆತ್ರೇಯ ಅಗೇನ್ಸ್ಟ್ ಆಗಿ ಕ್ರಿಯೇಟ್ ಮಾಡ್ತೀವಿ. ಇಬ್ರು ಸಾಯ್ತಾರೆ, ಒಬ್ಬ ಜೈಲಿಗೆ ಹೋಗ್ತಾನೆ. ಅವ್ರ ಪ್ಲಾನ್ ಫೇಲ್ ಆಯ್ತು. ನಾನು ಹೊರಗೆ ಬಂದೆ. ನಾನು ಅಜಯ್ ಹರ್ಷ ಮರ್ಡರ್ ಇನ್ವೆಸ್ಟಿಗೇಟ್ ಮಾಡ್ತಾ ಕಾಲೇಜಿಗೆ ಹೋದ್ರೆ ವಸುಧಾ ಅವ್ರ ಕ್ಲಾಸ್ಮೇಟ್ ಅಂತ ಗೊತ್ತಾಗುತ್ತೆ. ನಂಗೆ ವಸುಧಾ ಮೇಲೆ ಡೌಟ್ ಬರ್ದಿರೋ ಹಾಗೆ ಮಾಡೋದಕ್ಕೋಸ್ಕರ ಎರಡನೇ ಪ್ಲಾನಿಗೆ ಶಿಫ್ಟ್ ಆದ್ರು. ಏನು, ವಸುಧಾ ಸತ್ತೋದ್ಲು ಅಂತ ಎಲ್ರೂ ನಂಬಿಸ್ಬೇಕು. ಸ್ಟೇಷನ್ಗೆ ಬಂದರು, ಮಗಳ ಲೈಫ್ಗೆ ಥ್ರೆಟ್ ಇದೆ ಅಂತ ಅವ್ರ ಅಪ್ಪ ಕಂಪ್ಲೇಂಟ್ ಕೊಟ್ರು. ಆಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ವಸುಧನ್ನು ಹೇಗಾದರೂ ಕಾಪಾಡ್ಕೋಬೇಕು ಅಂತ ತಿರುಗ್ತಿದ್ದು ನಾವು. ಅವ್ರ ಅಪ್ಪ ತೋರಿಸಿದ ಡೆಡ್ ಬಾಡಿ ವಸುಧಾದೆ ಅಂತ ನಂಬಿದ್ವಿ. ಮೂವರ್ ಕ್ರಿಮಿನಾಲಜಿ ಗ್ರಾಜ್ಯುಯೇಟ್ಸ್ ಯಾವುದೋ ರಿಲಿಜಿಯಸ್ ಕ್ರೈಮ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಸತ್ತೋದ್ರು ಅಂತ ನಂಬಿಸೋದಕ್ಕೋಸ್ಕರ ಇಷ್ಟು ದೊಡ್ಡ ಸ್ಕೆಚ್ ಹಾಕಿದ್ದಾರೆ ಸರ್. ಆತ್ರ ಹೆಂಗಷ್ಟಕ್ಕೂ ಗೋಪಾಲನ ಮೇಲೆ ಡೌಟ್ ಹೇಗೆ ಬಂತು? ಏನೋ ಮಿಸ್ ಮಾಡಿದೀವಿ. ಅವನಿಗೆ 2 ಡೇಸ್ ಸಾಕು, ನಮ್ಮ ಬಿಸ್ನೆಸ್ನೆಲ್ಲ ಹೊರಗೆಳಿತಾನೆ. ಅವನ್ ಜೈಲಿಗೆ ಹೋದ್ರೆ ಸರಿ ಹೋಗುತ್ತೆ ಅನ್ಕೊಂಡೆ, ಆದ್ರೆ ಸಬ್ ಜೈಲ್ ಫುಟೇಜ್ ಅನ್ನ ತೋರಿಸಿ ಹೊರಗೆ ಬಂದ್ಬಿಟ್ಟ. ಆತ್ರೇಯ ಮತ್ತೆ ಜೈಲಿಗೆ ಹೋಗೋದ್ರೊಳಗಡೆ ಸಾಯಿಸ್ಬೇಕು ಅವನನ್ನ. ಕಡಪಾದಲ್ಲಿ ಒಬ್ಬ ಡಿಟೆಕ್ಟಿವ್ ಇದಾನಲ್ವಾ, ಅವನು ಆತ್ರೇಯನ ಫಾಲೋ ಮಾಡೋ ಹಾಗೆ ಮಾಡು. ಸೇಮ್ ಅಜಯ್ ಹರ್ಷ ವಿಷಯದಲ್ಲಿ ಏನ್ ನಡೀತೋ ಅದೇ ನಡಿಬೇಕು. ಇಬ್ರ ಹತ್ರನು ಡ್ರಗ್ಸ್ ಪ್ಯಾಕೆಟ್ ಸಿಗೋ ಹಾಗೆ ನೋಡ್ಕೊ. ಇದೊಂದು ಡ್ರಗ್ಸ್ ಮಾಫಿಯಾ ಕ್ರೈಮ್ ತರ ಕಾಣ್ಬೇಕು. ನನ್ ಲೈಫ್ ಥ್ರೆಟ್ ಇರೋ ಹಾಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಫೇಕ್ ಕಂಪ್ಲೇಂಟ್ ಕೊಡ್ಬೇಕು. ಆಮೇಲೆ ನಾನ್ ಸತ್ ಹೋದೆ ಅಂತ ಫ್ರೇಮ್ ಮಾಡ್ಬೇಕು. ಡೇಟಾ ಬೇಸ್ ಅಲ್ಲಿ ಫೋಟೋ ಇಲ್ದಿರೋ ನಂಬರ್ ಕೊಡು ಅಂತ ಹೇಳಿದ್ದು ಅದಕ್ಕೆ. ನಾನ್ ಸತ್ತೋದೆ ಅಂತ ಆತ್ರೇಯನಿಗೆ ಗೊತ್ತಾಗ್ತಿದ್ದ ಹಾಗೆ ಅಜಯ್ನ ಹರ್ಷನ ಯಾರು ಸಾಯಿಸಿದ್ರು ಅವರೇ ನನ್ನನ್ನು ಸಾಯಿಸಿದ್ರು ಅನ್ಕೊಂತಾನೆ. ಒಂದ್ ವೇಳೆ ಆತ್ರೇಯ ಕಾಲೇಜಿಗೆ ಹೋಗಿ ನಾವ್ ಮೂವರು ಫ್ರೆಂಡ್ಸ್ ಅಂತ ತಿಳ್ಕೊಂಡ್ರು ನಮಗೇನ್ ರಿಸ್ಕ್ ಇಲ್ಲ. ಮೂವರು ಕ್ರಿಮಿನಾಲಜಿ ಗ್ರಾಜ್ಯುಯೇಟ್ಸ್, ರಿಲಿಜಿಯಸ್ ಕ್ರೈಮ್ ಬಗ್ಗೆ ಒಳ್ಳೆ ನಾಲೆಜ್ ಇದೆ. ಅಜಯ್ ಹರ್ಷ ಅದನ್ನ ಒಳ್ಳೆದಕ್ ಬಳಸಿದ್ರು, ಈ ಹೆಂಗ್ಸ್ ಏನೋ ಕೆಟ್ಟದಕ್ ಬಳಸ್ಕೊಂಡಿದ್ದಾಳೆ. ಈ ಸಲ ತಪ್ಪಿಸ್ಕೊಂಡ್ವಿ, ಆದ್ರೆ ಇನ್ನೊಂದ್ಸಲ ಚಾನ್ಸ್ ಸಿಗಲ್ಲ. ಶವನ ಹೂತ್ ಹಾಕಿದ್ರು ಯಾರಿಗಾದ್ರೂ ಸಿಗೋ ಚಾನ್ಸ್ ಇರುತ್ತೆ. ಸೊ ನಾ ರೈಲ್ವೆಸ್ ಅಲ್ಲಿರೋ ಲೂಪ್ ಹೋಲ್ ಅನ್ನ ಬಳಸ್ಕೊಳ್ಳೋಣ. ಶವ ಅವ್ರ ಹ್ಯಾಂಡ್ ಓವರ್ ಅಲ್ಲಿದ್ರೆ 72 hours ವೇಟ್ ಮಾಡ್ತಾರೆ. ಯಾರು ಕ್ಲೈಮ್ ಮಾಡ್ಕೊಂಡಿಲ್ಲ ಅಂದ್ರೆ ಅವರೇ ಸುಟ್ಟು ಹಾಕ್ತಾರೆ. ಜನರನ್ನ ನಂಬಿಸಿ ಮೋಸ ಮಾಡೋರಿಗೆ ಒಂದು ಟೆಕ್ನಿಕ್ ಇರುತ್ತೆ ಸರ್. ಹೊರಗಡೆ ಸೊಸೈಟಿಲಿ ತುಂಬ ಒಳ್ಳೆ ಇಮೇಜ್ ಇರೋ ಹಾಗೆ ಬಿಲ್ಡಪ್ ಕೊಡ್ತಾರೆ. ಫ್ರೀಯಾಗಿ ಊಟ ಹಾಕೋದು, ಹಾಸ್ಪಿಟಲ್ ರನ್ ಮಾಡೋದು, ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಅದು ಇದು ಅಂತ ಎಲ್ಲ ಮಾಡ್ತಾರೆ. ಜನರ ನಂಬಿಕೆ ಗಳಿಸ್ಬೇಕಲ್ವ? ಈ ರಿಲಿಜಿಯಸ್ ಕ್ರೈಮ್ ಪ್ರಾಜೆಕ್ಟಲ್ಲೂ ಎಲ್ಲ ಡೀಟೇಲ್ಸ್ ಇದೆ. ಇವರು ಕೂಡ ಇವ್ರ ಕಿತ್ತೋದ ಕೆಲಸಗಳನ್ನು ಕವರ್ಅಪ್ ಮಾಡ್ಕೊಳ್ಳೋಕೆ ಒಂದು ಗಿಮಿಕ್ ಮಾಡ್ತಿದ್ದಾರೆ. ಆ ಗಿಮಿಕ್ ಹೆಸರೇ ಬೇತ್ ಬಲ್ಲಿ ಅಮ್ಮನ್ NGO. ಬಾಬಿ ಆ ಕಡೆ ನೋಡು ಸರ್. ಬಾಬಿ ಸ್ನೇಹ ಏನಿಲ್ಲ ಏಜೆಂಟ್. ಗೋಪಾಲ್ ಸಿಕ್ಕಿದ್ನಲ್ಲ, ಗಂಟು ಮುಟ್ಟೆ ಕಟ್ಕೊಂಡು ಅಂಗಡಿ ಖಾಲಿ ಮಾಡಿದಾಳೆ. ಲೇಟ್ ಮಾಡಿದ್ವಿ ಅನ್ಸುತ್ತೆ, ತಪ್ಪಿಸ್ಕೊಂಡು. ಸರಿ ನಡಿ, ರಾಜಸ್ಥಾನ್ಗೆ ಹೋಗೋಣ. ರಾಜಸ್ಥಾನ್ಗೆ ಯಾಕೆ? ವಸುಧನ್ ಹಿಡಿಯಲ್ವಾ? ಅವಳನ್ನು ಹಿಡಿಯೋಕೆ ರಾಜಸ್ಥಾನ್ಗೆ ಯಾಕೆ ಹೋಗ್ಬೇಕು?
ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಹೆಂಗ್ ಸ್ವಾಮಿ? ಆಮೇಲೆ ಏನ್ ಮಾಡ್ಬೇಕೋ ನಾನು ಹೇಳ್ತೀನಿ. ಹೋಗಿ ಬಿಯರ್ ಬಾಟಲ್ಸ್ ನೋಡು. ಟೆನ್ಷನ್ ಅಲ್ಲಿ ಯಾರೂ ಪೂರ್ತಿ ಕುಡ್ದಿಲ್ಲ. ಸ್ವಲ್ಪ ಬಿಯರ್ ಹಾಗೆ ಇದೆ. ದೇ ಮಸ್ಟ್ ಹ್ಯಾವ್ ಲೆಫ್ಟ್ ಇನ್ ಎ ಹರಿ. ನೆಲ ನೋಡು, ಹಸಿಯಾಗಿದೆ. ಬೆಳಗ್ಗೆ ಮಳೆ ಬಂದಿರೋ ಹಾಗಿದೆ. ಸಾಕ್ಷಿಗಳನ್ನು ಸುಡೋಕೆ ಟ್ರೈ ಮಾಡಿದರೆ ಆದರೆ ಬೆಂಕಿ ಮಾತ್ರ ಇನ್ನೂ ಆರಿಲ್ಲ. ಸೊ ಈ ಬೆಂಕಿ ಮಳೆ ನಿಂತ್ಮೇಲೆ ಹಾಕಿರಬೇಕು. ಒನ್ ಆರ್ ಟೂ ಅವರ್ಸ್ ಆಗಿರ್ಬೇಕಷ್ಟೇ. ನೆಲದ ಮೇಲೆ ಫುಟ್ ಪ್ರಿಂಟ್ಸ್ ನೋಡು. ಎಂಜಿಒಯಿಂದ ಹೊರಗೆ ಬರ್ತಿರೋ ಹಾಗೆ ಮೂರು ಫುಟ್ ಪ್ರಿಂಟ್ಸ್ ಇದೆ. ಆದರೆ ಸುತ್ತಮುತ್ತ ಎಲ್ಲೂ ಕಾರ್ ಮಾರ್ಕ್ಸ್ ಆಗಲಿ ಟೈರ್ ಮಾರ್ಕ್ಸ್ ಆಗಲಿ ಏನೂ ಇಲ್ಲ. ಸೊ ದೇ ಹ್ಯಾವ್ ಲೆಫ್ಟ್ ಬೈ ರೋಡ್. ಈ ಪ್ಲೇಸಿಂದ ಇಷ್ಟು ಅವಸರದಲ್ಲಿ ತಪ್ಪಿಸ್ಕೋಬೇಕು ಅಂದರೆ ಅವ್ರಿಗಿರೋ ಒಂದೇ ಒಂದು ಆಪ್ಷನ್, ಆ ರೈಲ್ವೆ ಸ್ಟೇಷನ್. ಈ ಪ್ಲೇಸಲ್ಲಿ ಪ್ರತಿ ಡೀಟೇಲ್ ನೋಡ್ತಿದ್ರೆ ಒನ್ ಅವರ್ ಬ್ಯಾಕ್ ಅವ್ರು ಇಲ್ಲೇ ಇದ್ದಂಗೆ ಕಾಣ್ತಿದೆ. ಈ ಒನ್ ಅವರಲ್ಲಿ ಆ ಸ್ಟೇಷನಿಂದ ಹೊರಟಿರೋ ಒಂದೇ ಒಂದು ಟ್ರೈನ್, ಟ್ರೈನ್ ಟು ಬಿಕನೇರ್, ರಾಜಸ್ಥಾನ್. ಲಾಸ್ಟ್ ವೀಕ್ ನಿಮ್ಮ ಮನೆಗೆ ರಾಜಸ್ಥಾನ್ ಟಿಕೆಟ್ಸ್ ಬುಕ್ ಮಾಡಿದ್ದೀನಿ ಅಂದೆ. ಹೌದು ಏಜೆಂಟ್, ನೆಕ್ಸ್ಟ್ ವೀಕ್ ಸೇಮ್ ಟ್ರೈನಲ್ಲಿ ಕರ್ಣಿ ಮಾತಾ ಫೆಸ್ಟಿವಲ್ಗೆ ಹೋಗ್ತಿದ್ದೀವಿ. ಎಕ್ಸಾಕ್ಟ್ಲಿ. ಈ ಟೈಮ್ನಲ್ಲಿ ಅಮ್ಮನವರು ಅಲ್ಲಿಗೆ ಬಿಳಿಲಿ ರೂಪದಲ್ಲಿ ಬರ್ತಾರೆ ಅಂತ ನಂಬ್ತಾರೆ. ಇಂಥ ವಿಚಿತ್ರವಾದ ನಂಬಿಕೆಯಿಂದ ವಿಧ ವಿಧ ಆಚಾರಗಳಲ್ಲಿ ಪಾಲ್ಗೊಳ್ಳೋಕ್ಕೆ ರಾಶಿ ಜನ ಬರ್ತಾರಲ್ಲಿ. ನಮ್ಮ ಸುಧಾ ಮಾಡೋ ಫ್ರಾಡ್ ಕೆಲಸಗಳಿಗೆ ಈಸಿ ಟಾರ್ಗೆಟ್ಸ್. ಕೇಸ್ ಕ್ಲೋಸ್ ಆಯ್ತಲ್ಲ, ಸೆಲ್ಫಿ ತಗೊಳ್ಳೋಣ. ಬಾ 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 ಬಾ. ಏನ ಆಂಟಿ, ಸ್ಮೈಲ್ ಪ್ಲೀಸ್. ಯಾರು ಸತ್ತೋಗಿರೋಂಗೆ ಇಟ್ಕೊಂಡಿದ್ದೀರಾ ಫೇಸ್ನ? ಯಾರಾದ್ರೂ ಸತ್ತೋದ್ರೆ ನಿಂಗೆ ಹ್ಯಾಪಿನೇ ಅಲ್ವಾ? ಹಾಯಾಗಿ ಅವ್ರ ಫಿಂಗರ್ ಪ್ರಿಂಟ್ಸ್ ತಗೊಂಡು ಮಾರ್ಕೋಬೋದು. ಹಾ, ನೀನು ನಿನ್ ಕಿತ್ತೋಗಿರೋ ಐಡಿಯಾಗಳು. ಅಂಕಲ್ ನೀವು ಕೂಡ ಬನ್ನಿ, ನಾಚಿಕೆ ಪಡ್ತಿದ್ದೀರಲ್ಲ, ಕಮ್ ಜಾಯ್ನರ್. ಸಾಯಿಸ್ಬಿಟ್ರ ನನ್ ಮಗಳನ್ನ, ಸಾಯಿಸ್ಬಿಟ್ರ. ನೀನು ನಿನ್ ದರಿದ್ರದ ಆಕ್ಟಿಂಗ್. ಮಗಳು ಚಿಕ್ಕ ವಯಸ್ಸಿಂದಾನೆ ತಪ್ಪು ಮಾಡಿದ್ರೆ ಎರಡು ಕೊಡ್ಬೇಕಿತ್ತು. ಅದ್ ಮಾಡೋದ್ ಬಿಟ್ಟು ರಾಜಸ್ಥಾನ್ ಕರ್ಕೊಂಡ್ ಬರ್ತೀಯಾ ಇಲಿಗಳ ಜೊತೆ ಬಿಸ್ನೆಸ್ ಮಾಡಕ್ಕೆ? ನಿನ್ ಪ್ಯಾಂಟ್ ಅಲ್ಲಿ ಬಿಡ್ತೀನಿ ಇಲಿನ. ಸಾಯಿಕೋ ಫೆಲೋಸ್ ತಂದು ಹೋಗಿ ಹೋಗಿ ಜೈಲಲ್ಲಿರೋ ಇಲಿಗಳ ಜೊತೆ ಆಡ್ಕೊಳ್ಳಿ. ಅಲ್ಲಿ ಬಿಳಿ ಇಲಿಗಳು, ಕಪ್ಪು ಇಲಿಗಳು ಎಲ್ಲಾ ಕಲರ್ ಅಲ್ಲೂ ಸಿಗುತ್ತೆ ಸ್ವಾಮಿ. ಏಜೆಂಟ್ ಬಾ 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 ಬಾ. ಅರೆಸ್ಟ್ ಆದಂಗೆ ಮಾಡು ಫೇಸು. ಏಜೆಂಟ್ ಬ್ಲಾಕ್ ಅಂಡ್ ವೈಟ್ ತೆಗೀರಿ, ಎಲ್ಲರೂ ಒಂದೇ ತರ ಕಾಣ್ತೀವಿ. ಥ್ಯಾಂಕ್ ಯು. ನೋ ಪ್ರಾಬ್ಲಮ್ ಸರ್. ನಿನ್ನೇನು ಏನಾಯ್ತು ಸರ್? ಓಕೆ ಏಜೆಂಟ್, ನಾನು ಹೋಗಿ ಬರ್ತೀನಿ. ಎರಡು ಗಂಟೆಗೆ ನಮ್ಮೂರಿಗೆ ಡೈರೆಕ್ಟ್ ಟ್ರೈನ್ ಇದೆ. ಯಾವಾಗಾದ್ರೂ ಹೆಲ್ಪ್ ಬೇಕಂದ್ರೆ ಹೇಳಿ. ಆಂಧ್ರದಲ್ಲಿ ಕಡಪ ಅಂತ ನಮ್ಮ ಹೆಡ್ ಕ್ವಾರ್ಟರ್ಸ್ ಅಲ್ಲೇ. ಅಲ್ಲಿಗೆ ಬಂದು ಫೇಮಸ್ ಡಿಟೆಕ್ಟಿವ್ ಅಂತ ಹೇಳಿದರೆ ಯಾರು ಬೇಕಾದರೂ ಹೇಳ್ತಾರೆ. ರೈಟ್, ಒಂದು ನಿಮಿಷ. ಇಟ್ ವಾಸ್ ಎ ಪ್ಲೆಷರ್ ವರ್ಕಿಂಗ್ ವಿತ್ ಯು ಏಜೆಂಟ್ ಬಾಬಿ. ನಮ್ಮ ಪೇಜ್ ಲೈಕ್ ಮಾಡು. ಬರ್ತೀನಿ. ಬಾಯ್ ಸರ್. ನಿಮಗೆ ರಾಜಸ್ಥಾನದಲ್ಲಿ ಕಾಂಟ್ರಾಕ್ಟ್ ಅಲ್ವಾ? ಹಾಗಾದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಪಾಪ್ಯುಲರ್ ಅಲ್ಲಿ. ನಿಮ್ ತಾಯಿ ಅಂತ್ಯಕ್ರಿಯೆ ಇಲ್ಲಾಗಿಲ್ಲ ಅಂತ ಗೊತ್ತಲ್ವಾ ಏಜೆಂಟ್? ಆದ್ರೂ ಇಲ್ಯಾಕೆ? ಮಹಾಲಕ್ಷ್ಮಿಯವರು ಇಲ್ಲಿಲ್ಲ ಅಂತ ಏಜೆಂಟ್ ಸಾಯಿ ಶ್ರೀನಿವಾಸ್ ಆತ್ರೇಯ ಗೊತ್ತಿದೆ. ಮಹಾಲಕ್ಷ್ಮಿ ಮಗ ಸೀನು ಗೊತ್ತಿಲ್ವಲ್ಲ. ಅವ್ರ ಅಷ್ಟ್ ಜನಕ್ಕೆ ಮೋಸ ಮಾಡಿ ಅಷ್ಟ್ ಈಸಿಯ ವ್ಯಾಪಾರ ಹೇಗ್ ಮಾಡಿದ್ರು ಏಜೆಂಟ್? ತಾಯ್ತ ಕಟ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ, ಬೆಕ್ಕಡ್ಡ ಬಂದ್ರೆ ಕೆಟ್ಟದಾಗುತ್ತೆ ಅನ್ನೋ ಭಯ, ನರಬಲಿ ಕೊಟ್ರೆ ನಿಧಿ ಸಿಗುತ್ತೆ ಅನ್ನೋ ಆಸೆ, ಒಂದು ಸ್ತ್ರೀ ಜಡೆ ಬಿಟ್ಕೊಂಡ್ರೆ ದೆವ್ವ ಬರುತ್ತೆ ಅನ್ನೋ ಭಯ, ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ, ಕೆಟ್ಟದಾಗುತ್ತೆ ಅನ್ನೋ ಭಯ ಮನುಷ್ಯನ ಏನಾದರೂ ನಂಬೋ ಹಾಗೆ ಮಾಡುತ್ತೆ. ಇವ್ರು ವ್ಯಾಪಾರ ಮಾಡೋದು ಮನುಷ್ಯರ ಜೊತೆಗಲ್ಲ, ಅವ್ರ ನಂಬಿಕೆ ಜೊತೆ. Thank you.
ನಿನ್ನೆ ರಾತ್ರಿ ನೆಟ್ಫ್ಲಿಕ್ಸ್ ಅಲ್ಲಿ ಬಾಹುಬಲಿ 2 ನೋಡಿದೆ. ಅದರಲ್ಲಿ ಕಟ್ಟಪ್ಪ ಬಾಹುಬಲಿನ ಯಾಕೆ ಕೊಂದ ಅನ್ನೋ ಕೇಸ್ನ ನಾನು ಯಾವಾಗಲೂ ಸಾಲ್ವ್ ಮಾಡಿ ಬಿಸಾಕಿದ್ದೀನಿ. ರಾಜಮೌಳಿ ಈಗ ತೆಗೆಯುವಾಗಲೇ ಗೊತ್ತು ನನಗೆ ಯಾಕೆ ಸಾಯಿಸ್ದ ಅಂತ. ಕಟ್ಟಪ್ಪ ಯಾಕೆ ಸಾಯಿಸ್ದ? ನಿನ್ ಬಾಹುಬಲಿ ನೋಡಿಲ್ವಾ? ಇಲ್ಲ. ನಿಂದ ದೋದೃಷ್ಟೇಲ್ಮಿ ಮೋಹಿನಿ ಸಿಕ್ಕು ಲೋಹಿಕುವೆ. ಕಟ್ಟಪ್ಪ ಯಾಕೆ ಸಾಯಿಸ್ದ? ನೆನೆ ರಾತ್ರಿ ಬಿಲ್ಡಿಂಗ್ ಇಂದ ಧುಮುಕಿ ಸತ್ತಿದ್ದಾನಂತೆ. ಸುಮಾರು ಅರ್ಲಿ ಮಾರ್ನಿಂಗ್ 4:00 ಸತ್ತಿದ್ದಾನೆ ಅಂತಿದ್ದಾರೆ. ಸೂಸೈಡ ಮರ್ಡರ್ ತಿಳ್ಕೊಬೇಕು. ಲೆಟ್ಸ್ ಗೋ. ಫಾತಿಮಾ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಫಾತಿಮಾ ನನ್ನ ಫಸ್ಟ್ ಲವ್ ಹೆಸರು ಸರ್. ಅವರ್ ಹೆಡ್ ಕ್ವಾರ್ಟರ್ಸ್ ಇಸ್ ಇನ್ ರಾಜಾ ಮಾರ್ಕೆಟ್ ಕೋಲಾರ್. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಡಿಸ್ಕೌಂಟ್ ಕೂಡ ಇದೆ ಸರ್. ಪ್ಲೀಸ್ ಕಮ್, ಟೇಕ್ ಮೈ ಕಾರ್ಡ್. ಸಮ್ಟೈಮ್ಸ್ ಕೇಸ್ ಸಾಲ್ವ್. ತುಂಬಾ ಜೋರಾಗಿ ಹೊಡೆದ್ರಾ ಸರ್? ಆಕ್ಚುಲಿ ಕಟ್ಟಪ್ಪ ಬಾಹುಬಲಿನ ಯಾಕೆ ಸಾಯಿಸ್ದ ಅಂದ್ರೆ,